ಸೈಕಲ್ ಸವಾರಿ ಆಯ್ತಾನಮ್ಮ? ಸೈಕಲ್ ಚೆನ್ನಾಗಿದ್ದೇನಮ್ಮ, ಸಂತೋಷವಾಯ್ತಾ? ಅವ್ವ ನಾನು ಹಂಗೆ ಒಂದ್ ಸುತ್ತ ಸುತ್ಕೊಂಡು ಬಂದ್ಬಿಡ್ತೀನವ. ಏ ತಿಮ್ಮ, ತಿರುಗೋ ಸೈಕಲ್ ಬಿಡೋದಕ್ಕೆ ಬರ್ತೇನ? ಅದೇನ್ ಮಾ ಕಷ್ಟ ಬುದ್ಧಿ, ಇದ್ರ ಮ್ಯಾಗ ಕುಂತ್ಕೊಳ್ಳೋದು, ಇದನ್ನ ಹಂಗೆ ತುಳಿಯೋದು, ಹಂಗೆ ಹೊಂಟೋಯ್ತದೆ. ಬರ್ತಾ ಇರೋದ ಕೂತ್ಕೊಳ್ಳ. ನೀನ್ ಹೊಡಿತೀಯ ಕಣಪ್ಪ. ಅದೇ ತುಳಿ 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 ತುಳಿತೀನಿ ತುಳಿತೀನಿ. ಈ ಸೈಕಲ್ ಚೆಂದ ಹಾಕಿಲ್ಲ, ಬೇರೆ ಸೈಕಲ್ ಕೊಟ್ಬಿಡಿ. ಹೌದಾ, ನೀ ತುಳಿತೀಯನ? ಬುದ್ಧಿ ಅವನ್ ಬರ ತಡೆಯಕ್ಕಿಲ್ಲ, ಸೈಕಲ್ ಹಂಗೆ ಸುಮ್ಮನೆ ತುಳಿಯೋ ತುಳಿಯೋ. ಎಲ್ಲ ಇವನ ಹೋಗೋಣ, ನಡಿಯಮ್ಮ ನಡಿ ನಡಿ. ನನಗೂ ಬರ್ತದೆ ಒಂದ್ ಎರಡು ದಿನ ಹಂಗೆ ತುಳಿದು ಬಿಟ್ರೆ. ನೋಡೋ ರಾಮಕೃಷ್ಣ, ಮಂಗಳೂರಿನಲ್ಲಿ ಆ ಪ್ರಭಾಕರ್ ಬಂಗ್ಲೆ ಎದುರಿಗೆ ನನ್ನ ಮಗಳು ಸ್ವಂತ ಬಂಗ್ಲೆಯಲ್ಲಿ ಮಹಾರಾಣಿಯಾಗಿ ಬದುಕಿದೆ, ಅದೇ ನನ್ನ ಛಲ. ಇದಕ್ಕೆಲ್ಲ ಲೆಕ್ಕಾಚಾರ ಹಾಕಿಟ್ಬಿಟ್ಟಿದ್ವಿ. ಬಂಗ್ಲೆಗೆ ಅಂತ 100,000 ರೂಪಾಯಿ, ಇನ್ನು ಮದುವೆ ವರೋಪಚಾರ ಈ ಖರ್ಚಿಗೆ ಅಂತ 45,000 ರೂಪಾಯಿ. ಸಾಲದೆ ಬೇಕಾದಷ್ಟು ಕಣೆಯ. ಇನ್ನು ಉಳಿದ ಹಣನೆಲ್ಲ ನನ್ನ ಮಗಳ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಹಾಕಿಟ್ಬಿಡ್ತೀನಿ. ಅಲ್ಲಿಗೆ ನೋಡಪ್ಪ, ನನಗೆ ನಿಶ್ಚಿಂತೆ. ಅದಕ್ಕೋಸ್ಕರವೇ ನನ್ನ ಆಸ್ತಿನೆಲ್ಲ ಗೊತ್ತಲ್ಲ, ಗೊತ್ತು ಗೊತ್ತು ಹೇಳು ಹೇಳು. ಹಾಗೆ ಮಾಡಿ ಜಬ್ಬಾ ಸೇಟ್ ಹತ್ರ ವ್ಯವಸ್ಥೆ ಮಾಡಿಟ್ಟಿದೆ. ನೀನು ಹಾಗೂ ಕಾಸರಗೋಡು ಹೋಗ್ತಾ ಇದೆಯಲ್ಲ, ಜಬ್ಬಾರ್ ಸೆಟ್ಲ್ ಕಂಡು ಶ್ರೀನಿವಾಸ ರಾಯರು ಇನ್ನೊಂದು ವಾರದೊಳಗೆ ಬರ್ತಾರೆ, ಅವ್ರಿಗೆ ಹಣ ಪೂರ ಎಲ್ಲ ಬೇಕಂತೆ, ಅದಕ್ಕೆಲ್ಲ ಏರ್ಪಾಟ್ ಮಾಡ್ಕೊ ಅಂತ ಹೇಳ್ಬಿಡಪ್ಪ. ಖಂಡಿತ ಹೇಳ್ತೀನಿ ಕಣ. ಚನ್ನಮ್ಮ ಬಂದ್ಯ? ನಾನ್ ಮನೆಗೆ ಹೋಗ್ತೀನಿ ಬುದ್ಧಿ. ಹೋಗಮ್ಮ ಬುದ್ಧಿ. ಹೇಮವ್ವ ಅವ್ರಿಗೆ ಲಗ್ನ ಮಾಡ್ಬೇಕು ಅಂತ ಓಡಾಡ್ತಿದ್ದೀರಿ, ಅವ್ರಾದ್ರೆ ಇನ್ನೂ ಗಂಡು ಹುಡುಗರಂಗೆ ಆ ಈಜಾರ ಹಂಗೆ ಹಾಕೊಂಡೇ ಓಡಾಡ್ಬೇಕು ಅಂತಾರೆ. ನೀವಾರ ಒಸಿ ಬುದ್ಧಿ ಹೇಳಿ, ಇನ್ಮೇಲಾದ್ರೂ ಸೀರೆ ಉಟ್ಕೊಂಡು ಓಡಾಡ್ಲಿ. ಏನಮ್ಮ ಹೇಮ, ಏನಮ್ಮ ಅದು ಏನಾಯ್ತಮ್ಮ? ನೋಡಪ್ಪ ತಿಮ್ಮ ನನ್ನ ಬೀಳಿಸ್ಬಿಟ್ಟ. ಯಾಕೋ ತಿಮ್ಮ? ನಾನಲ್ಲ ಬುದ್ಧಿ, ಅವರೇ ಮಿಂಚುಳ ಹಿಡಿಯಕ್ ಹೋಗ್ಬಿಟ್ಟು ಬಿದ್ದ್ಬಿಟ್ರು. ಏನ ಏನದು ಮಿಂಚುಳ ಮಿಂಚುಳ? ಅಲ್ಲಮ್ಮ, ನೀನು ಮದುವೆ ಆಗೋ ವಯಸ್ಸಾಯ್ತು, ಇನ್ನು ಮಿಂಚುಳ ಹಿಡಿಯೋ ಬುದ್ಧಿ ಹೋಗಿಲ್ವಲ್ಲಮ್ಮ ನಿನಗೆ. ಹಂಗೇಳಿ ಬುದ್ಧಿ, ಮಿಂಚುಳ ಹಿಡಿಯೋದು, ಚಿಟ್ಟೆ ಹಿಡಿಯೋದು, ಕಪ್ಪೆ ಹಿಡಿದು ಜೇಬನಾಗ ಹಾಕೋದು, ಮರ ಹಾಕೋದು, ಎಂತ ಬುದ್ಧಿ ಈ ವಯಸ್ಸಾಗೆ? ಏನೋ ಅದು, ಆ ಮಗು ಒಂದ್ ಎರಡು ಮಿಂಚುಳ ಹಿಡ್ಕೊಡು ಅಂತ ಕೇಳುತ್ತೆ, ಅದನ್ನ ಹಿಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ? ನೀವ್ ಯಾಕೋ ಇರೋದು? ನನ್ನ ಮಗಳು ಈ ಮನೇಲಿ ಏನು ಕೇಳಿದ್ರು ಇಲ್ಲ ಅನ್ನೋ ಶಬ್ದ ಬರ್ಕೊಡು. ಹೋಗಿ 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 ಹೋಗಿ. ನೀನ್ ಏನೇ ಹೇಳು ಶ್ರೀನಿವಾಸ, ಮಗಳನ್ನ ತುಂಬಾ ಬುದ್ಧಿ ಮಾಡಿ ಬೆಳೆಸ್ಬಿಟ್ಟಿದ್ಯಾ ನೀನು? ನಿಮಗೆ ಏನ್ ಕಷ್ಟ? ಏನಿಲ್ಲಮ್ಮ ಏನಿಲ್ಲ ಏನಿಲ್ಲ. ಸರಿ ಮತ್ತೆ ಬಾಳೆಹಣ್ಣು ತಿನ್ನಿ. ನೀನೆಲ್ಲಡಿಕೆ ಹಾಕುತ್ತೀಯ? ನಿಮ್ಗೇನ್ ಕಷ್ಟ?
ಯಾಕೆ ಹಾಗೆ ನೋಡ್ತೀಯ? ನಾನು ಪ್ರಭಾಕರ. ಅಯ್ಯೋ ತೋಳ, ಇದೇನು ಗುದ್ದೆ ಸಿಕ್ಕಾಗ ಬೆಳೆದಿದ್ಯಾ? ಅಯ್ಯೋ ರಬ್ಬಚ್ಚಿ, ನೀನೇನ್ ಕಮ್ಮಿ, ಕಬ್ಬಿನ ಜಲ ತರ ಉದ್ದಕ್ಕೆ ಬೆಳೆದಿದ್ಯಾ? ನನಗೆ ಗುರ್ತೇ ಸಿಗ್ಲಿಲ್ಲ. ಹೌದಾ? ಇನ್ನೂ ಒಂದ್ 20 ವರ್ಷ ಬಿಟ್ಕೊಂಡು ಊರಿಗೆ ಬಾ, ಅವಾಗ ಗುರ್ತು ಸಿಗುತ್ತೆ. 20 ವರ್ಷ ಇಲ್ಲತೆ, ಏನೋ ಒಂದು 8-10 ವರ್ಷ ಆಗಿರ್ಬೇಕಪ್ಪ. ಅದ್ ಸರಿ, ಏನ್ ತಾವ್ ಸೈಕಲ್ ಮೇಲೆ? ನಿನ್ನೆ ಅಪ್ಪ ಹೊತ್ತ ಸೈಕಲ್ ತಕ್ಕೊಟ್ರು, ನಿನ್ನೆಯಿಂದ ಸೈಕಲ್ ನ ತುಳಿದಿದ್ದೆ. ಹೇಮಾ, ನಿಮ್ಮಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಬಾ ಅಪ್ಪನ್ ಮಾತಾಡ್ಸುವಂತೆ. ಎಲ್ಲಿದ್ದಾರೆ? ಇಲ್ಲೇ ತೋರ್ತೇಲಿ ನಡಿ. ನನ್ ಸೈಕಲ್ ನ ಫಾಲೋ ಮಾಡು. ನಿನ್ ಸೈಕಲ್ ನ ನಾನ್ ಫಾಲೋ ಮಾಡದ? ಬಾರೆ ಓ ಮಂಗಳೂರಿಂದ ಪ್ರಭಾಕರ ಬಂದಿದ್ದಾನೆ. ಹೇಗಾಗಿದ್ದಾನೆ ನೋಡು. ಡುಂ ಮಾವ. ಏನ್ ಬಂದೆ? ಏನಿಲ್ಲ ಮಾವ, ಮಂಗಳೂರಲ್ಲಿದ್ದ ಬೇಜಾರಾಯ್ತು. ಹೇಗೋ ಇಲ್ಲಿಗೆ ಬಂದು ತುಂಬಾ ವರ್ಷ ಆಯ್ತು, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಿ ಮಾವ? ದೇವ್ರ ದಯದೆ ಅಂತ ಇನ್ನೊಬ್ಬರು ಬೇಡ ತಿನ್ನೋ ಗತಿ ಬಂದಿಲ್ಲಪ್ಪ, ಚೆನ್ನಾಗಿದ್ದೀನಿ. ಹೇಮಾ. ಪ್ರಭಾಕರಪ್ಪ, ಆ ಸಮುದ್ರ ತೀರದಾಗೆ ನೀವು ಚಿಕ್ಕದಾಗಿ ಹೊಸ ಬಂಗ್ಲೆ ಕಟ್ಸಿದ್ದೀರಲ್ಲ, ಬೋ ಪಸಂದ ಆಗದೆ. ಹೌದು, ಇನ್ಮೇಲೆ ಅಲ್ಲೇ ಇರ್ತೀಯಾ? ಇಲ್ಲ ಹೇಮಾ, ಒಂದ್ 8 ದಿವಸ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. 8 ದಿನ ಇರೋಕೆ ಆ ಪಾರ್ಟಿ ಖರ್ಚು ಮಾಡಿ ಕಟ್ಸ್ಬೇಕೇನು? ಹೇಮಾ, ಸೈಕಲ್ಲು ಸೈಕಲ್ಲು ಅಂತ ಪ್ರಾಣ ತೆಗದ್ಲು ಹಾಕಿರೋದ್ ನೋಡದ್ನ, ತೆಗಿರೋದ್ ನಾಚಿಕೆ. ಏ ಹೂಗ ಬರ ಎತ್ತ. ಅಲ್ಲೇ ನಮ್ಮ ನಿಂತಿದ್ಯಾ? ನಡೆ ಮನೆಗೆ ಹೋಗೋಣ. ಬಾಮ್ಮ ಬರ್ತೀವಿ ಕಣಯ್ಯ. ಏ ಪ್ರಭಾಕರ, ನೀನು ಊರ್ನಲ್ಲಿ ಇರೋ ತನಕ ದಿನಾ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು. ಏನಪ್ಪ ನಮ್ಮ ಮನೆ ಊಟ ಇಂಥವ್ರು ಹೊಂದ್ಕೊಳ್ಳೋದಿಲ್ಲಮ್ಮ. ಬಾಮ್ಮ ಬಾ ಬಾ. ಬಾರಯ್ಯ. ಆ ಬುದ್ಧಿ, ಈಗ ಹೋದವರು ಪ್ರಭಾಕರ ಪಾಲೂರ. ಹೋ ಹೋ, 8 ವರ್ಷದಲ್ಲಿ ಉಕ್ತಾ ಇದೆ ಈ ಊರಿನ ಅಭಿಮಾನ. ಏನ್ ಬುದ್ಧಿ ಬಂದದ್ದು? ಏನಿಲ್ಲ, ಅರ್ಜೆಂಟ್ ಒಂದು 5,000 ರೂಪಾಯಿ ಬೇಕಾಗಿತ್ತು. ಏನ್ ಬುದ್ಧಿ, ನನ್ ಪರೀಕ್ಷೆ ಮಾಡ್ತೀವ್ರ, 5,000 ರೂಪಾಯಿನ ನೀವು ನನ್ ಕೇಳ್ಬೇಕ್ರ? ನನ್ನ ಹತ್ರ ಹಣ ಇಲ್ಲ ಅಂತಲ್ಲ ಮಾರಯ್ಯ, ಇದೆ ಸದ್ಯ ಕೈಯಲ್ಲಿಲ್ಲ, ಒಂದ್ ಕಡೆ ಕೊಟ್ಟಿಟ್ಟಿದ್ದೇನೆ, ಒಂದ್ 8 ದಿವಸದಲ್ಲಿ ಬಂದ್ಬಿಡತ್ತೆ, ಆಮೇಲೆ ಕೊಟ್ಬಿಡ್ತೇನೆ. ಆಯ್ತು, ಮನೆಗೆ ತಂದು ಕೊಡ್ತೀನಿ. ಪ್ರೋ ನೋಟ್ ಬರ್ದಿಟ್ಟಿರ್ತೇನೆ. ಪ್ರೋ ನೋಟ್ ಯಾಕ್ರಪ್ಪ ನಿಮ್ಗೂ ನಮ್ಗೂ? ಹಾಗಲ್ಲ ಮಾರಯ್ಯ, ವ್ಯವಹಾರ ಅಂದ್ರೆ ವ್ಯವಹಾರ, ಅದು ಹಣನಪ್ಪ ಹಣ, ಗುಣಾನೇ ನುಗ್ಗ ಹಾಕ್ಬಿಡುತ್ತೆ. ಏ ತಿಮ್ಮ, ಅಪ್ಪ ನಿಮ್ಮನ್ ತೋಟ ಕಳಿಸ್ಬೇಕು ಅಂತ ಹುಡುಕ್ತಾ ಇದ್ರು, ಎಲ್ರ ಹೋಗಿದ್ರಿ? ಈ ಮೂಗ ಮೀನು ಮೀನಿನ ಸಾರ್ ತಿನ್ಬೇಕು ಅಂತ ಕೇಳ್ಕೊಂಡ, ಅದಕ್ಕೆ ಹಂಗೆ ಕೊಂಡ್ಕೊಳ್ಳುವ ಅಂತ. ಏಯ್ ನಡೀರ ಹೋಗೋಣ. ಏನೇ ಹೇಮಾ, ಮೀನ್ ಕೊಂಡ್ಕೊಳಕ್ ಬಂದಿದ್ಯಾ? ಛೀ, ನಾನ್ ಮೀನ್ ತಿಂತೀನೇನ? ಈಗೇನೆ ಎಲ್ರು ಎಲ್ಲಾ ತಿಂತಾರೆ. ನಾನೇನ್ ತಿನ್ನಲ್ಲ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹಾಗೆ ಬೋಟ್ ನಲ್ಲಿ ಒಂದ್ ರೌಂಡ್ ಹೊಡ್ ಬರೋಣ ಅಂತ. ಏ ನಾನು ಬರ್ತೀನೋ? ಬೇಡಮ್ಮ, ಸದ್ಯ ನಿಮ್ಮಪ್ಪ ನೋಡಿದ್ರೆ ಬೇಡಮ್ಮ. ಪ್ರಭಾಕರ ನಿಲ್ಲೋಕರ. ಏನೇ ಹೇಮಾ, ನೀನ್ ಇಷ್ಟು ದೊಡ್ಡ ಹುಡುಗಿ ಆಗಿದ್ರು ಇನ್ನು ಚಿಕ್ಕ ಹುಡುಗಿ ಹಾಗೇನೆ ಚಲ್ ಚಲಾಗೆ ಆಡ್ತಿಯಲ್ಲೆ. ನಂಗೇನೋ ನನ್ ದೊಡ್ಡವಳಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ ಕಣೋ ಪ್ರಭಾಕರ, ನನ್ಗೆ ಯಾವಾಗ್ಲೂ ಹೀಗೇ ಇರ್ಬೇಕು ಅನ್ಸುತ್ತೆ. ಸರಿ, ನಮ್ಮಪ್ಪ ಯಾಕೆ ನಿನ್ ನೋಡಿದ್ರೆ ಒಂಥರ ಮುಖ ಗಂಟು ಹಾಕೋತಾರೆ? ನನಗೊಂದು ಅರ್ಥವಾಗಲ್ಲಪ್ಪ, ನನಗೇನು ಯಾರ ಮೇಲೂ ದ್ವೇಷವೂ ಇಲ್ಲ ಕೋಪವೂ ಇಲ್ಲ, ನಾನು ಪ್ರಪಂಚನೇ ಪ್ರೀತಿಸೋಣ. ನಾನು ಯಾವಾಗ್ಲೂ ಬಾಳ್ನಲ್ಲಿರೋ ಕಹಿನೆಲ್ಲ ಮರಿ, ಅದರಲ್ಲಿರೋ ಸಿಹಿನ ಸುರಿ ಅನ್ನೋ ತತ್ವದ ಉಂಟು. ಸರಿ, ನನ್ನ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ
ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಡಿನ ಗುರಿಯಮ್ಮ ಬಾಡಿನ ಗುರಿಯಮ್ಮ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ ಆಟದೆ ಸೋತು ರೋಷದೆ ಕಚ್ಚಿದ ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ ಗಾಯವ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿಸುನ್ನಿ ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದೆ ಬರಿಸುನ್ನಿ ಎನ್ನುತ್ತ ನಾನು ಕೆಣಕಲು ನಿನ್ನ ಎನ್ನುತ್ತ ನಾನು ಕೆಣಕಲು ನಿನ್ನ ಊದಿಸಿದೆ ಕೆನ್ನೆ ಓ ನಾನದ ಮರೆಯುವೆನೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ತುಂಟಿಯ ಮರೆತಿಲ್ಲ ತುಂಟಿಯ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳಿನ ಗುರಿಯಮ್ಮ ಸಾಬೇ 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 ಸಾಬೇ
ನಾವೆಲ್ಲ ಪ್ರಭಾಕರ ಜೊತೆಲಿ ಎಲ್ಲ ಹೋಗಿದ್ರಿ ಮನೇಲಿ ಹೇಳ್ಬೇಕಂತ ಹೇಳಲ್ಲ ನಿಮ್ಗೆಲ್ಲ ಮಾವ ಹೋಗ್ತೀರನ್ರೋ ಹೋಗ್ತೀರನ್ರೋ ಅಲ್ರೋ ಹೇಮನ್ ನೋಡಕ್ಕೆ ಡೆಂಟಿಸ್ಟ್ ಕಡೆ ಬರ್ತಾರೆ ಮನೇಲಿ ಇರ್ಬೇಕಂತ ಹೇಳಿಲ್ಲ ನಿಮ್ಗೆ ಹೇಳಿಲ್ಲನಮ್ಮ ಹೇಳಿದ್ರಪ್ಪ ಮಾವ ಬಾಲ್ಯ ಸ್ನೇಹಿತರು ಅಪರೂಪ ಸೇರದು ಹಾಗೆ ತಮಾಷೆಯಾಗಿ ಹೌದಯ್ಯ ಹೌದು ನಮ್ಮನ್ನು ತಮಾಷೆ ಮಾಡಿ ಹೊಟ್ಟೆ ಉರ್ತದೆ ನಿಮ್ ಮಂತ್ರಕ್ಕೆ ಬಂದದ್ದು ನಡೀರ ನಡಿಯಮ್ಮ ಸಿಲ್ಲಿ ಹೇಮಾ ನೋಡು ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ನನ್ನ ತಲೆ ಮೇಲೆ ಮಣ್ಣು ಹಾಕ್ತೀಯನೋ ಹಾಕೋ ಹಾಕೋ ಹೇಮಾ ಇದು ನಿನ್ನ ತಲೆ ಮೇಲೆ ಮಣ್ಣು ಹಾಕೋ ಕೈ ಅಲ್ಲ ಮಂತ್ರಾಕ್ಷತೆ ಹಾಕೋ ಕೈ ಮಾತಾಡದ್ ನೋಡು ಗಿಣಿ ಹಾಗೆ ಮಂತ್ರಾಕ್ಷತೆ ಹಾಕುವಂತೆ ಅವಸರ ಪಡಬೇಡ ಹೇಮಾ ಅಂದ ಹಾಗೆ ನಿಶ್ಚಿತಾರ್ಥ ಏನಾಯ್ತು ಹುಡುಗನ್ ನಮ್ಮ ಅಪ್ಪ ಒಪ್ಕೊಂಡ್ರು ನಾನು ಒಪ್ಕೊಂಡೆ ಆ ಹುಡುಗ ನಿನ್ನ ಒಪ್ಕೊಂಡ ಅಯ್ಯೋ ಆ ಹುಡುಗನ್ಗೇನ್ ಬಂತಪ್ಪ ಗ್ರಹಚಾರ ಗ್ರಹಚಾರ ಅಲ್ವೇ ಹೇಮಾ ನಿನ್ನಂತಹ ಗಂಡಬೀರಿ ಜೊತೆ ಬಾಳೋದು ಅಂದ್ರೆ ಬರೀ ಗ್ರಹಚಾರ ಅಲ್ಲ ಕೆಟ್ಟ ಗ್ರಹಚಾರ ಲೋ ಪ್ರಭಾಕರ ನಿನ್ ಸೊಟ್ಟ ಮುತ್ತಿಲ್ ಕೆಟ್ ಕೆಟ್ ಮಾತಾಡ್ಬೇಡ ನಾನ್ ಇಲ್ಲಿ ಯಾಕೆ ಬಂದಿದ್ದು ಗೊತ್ತಾ ಮದುವೆ ವಿಷಯ ಹೇಳಕ್ತಾನೆ ಹೇಳಾಯ್ತಲ್ಲ ದಯಮಾಡಿಸಿ ಯೋಯ್ ಅದಕ್ಕಲ್ಲಪ್ಪ ನಾನ್ ಬಂದಿದ್ದು ಇನ್ಯಾತಕ್ಕ ಪ್ರಭಾಕರ ನಿನ್ ಸ್ಪೋರ್ಟ್ಸ್ ಕಾರ್ ತಗೊಂಡು ಹಾಗೆ ಸಮುದ್ರ ತೀರದಲ್ಲಿ ಜೀವಂತ ಒಂದೊಂಡು ಹೋಗೋಣ ಅಂತ ಏ ನಿನಗ್ ಕಾರ್ ಡ್ರೈವಿಂಗ್ ಬೇರೆ ಬರುತ್ತೇನೆ ಯೋಯ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ತಿದೀನ ಎಲ್ಲಿ ಸ್ವಿಚ್ ಕೀ ಕೊಡು ಹೇಗ್ ಡ್ರೈವ್ ಮಾಡ್ತೀನಿ ನೋಡುವಂತೆ ಬೇಡಮ್ಮ ನನ್ ಕಾರು ಬೇಡಮ್ಮ ಕೊಡಲ್ಲ ಕೊಡೋದಿಲ್ಲ ಹೋಗೆ ಏ ಹೇಮಾ ಏ ಹೇಮಾ ನೀನ್ ಇಲ್ಲಿರೋದನ್ನ ನಿಮ್ಮಪ್ಪ ನೋಡಿದ್ರೆ ಸುಮ್ನೆ ನನ್ ಮೇಲೆ ಬಿದ್ದು ಹೊಡ್ಕೋತಾರೆ ಹೋಗಿಲ್ಲಿಂದ ಹೋಗ್ ಲೋ ಪ್ರಭಾಕರ ನೋಡು ನೀನ್ ಈ ಊರ್ ಬಿಡೋದ್ರೊಳಗಾಗಿ ಈ ಕಾರ್ನ ನಾನ್ ಡ್ರೈವ್ ಮಾಡದೆ ಹೋದ್ರೆ ನನ್ನ ಹೆಸರು ಹೇಮಾನೆ ಅಲ್ಲ ಪ್ರಭಾಕರಪ್ಪ 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 ಏನತ್ತಿಮ್ಮ ಎಮ್ಮವನ್ನ ಅಪ್ಪ ಅವರು ಕಂಡಾಪಟ್ಟೆ ಹೊಡೆದ್ಬಿಟ್ರು ಯಾಕೋ ಹೊಡೆದ್ರು ಯಾಕೆ ಅಂದ್ರೆ ಯಾಕೋ ಏನೋ ಗೊತ್ತಾಗ್ಲಿಲ್ಲ ಬೆಳಿಗ್ಗೆಯಿಂದ ಒಬ್ಬರೇ ಕೂತ್ಕೊಂಡು ಅಳ್ತಾ ಅವ್ರೆ ಎಲ್ಲಿದ್ದಾಳು ಹೇಮಾ ಇಲ್ಲೇ ತೋಟದಲ್ಲಿ ಪ್ರಭಾಕರಪ್ಪ ನೀವಾದ್ರೂ ಹೊಸಿ ಸಮಾಧಾನ ಹೇಳ್ಬನ್ನಿ ನಡಿ ಬನ್ನಿ ಬನ್ನಿ
ಏನಾಯ್ತವಾ? ಒಳ್ಳೆ ವಿಷ್ಣು ಚಕ್ರ ತಿರುಗ್ತಾ ಇತ್ತು. ಏನೇ ನೋಡ್ತೀಯನಾಕೊಂಡ್ಬಿಟ್ಟೆ ಇವತ್ತು ಕಾರ್ ಸಮುದ್ರ ಸ್ನಾನ ಮಾಡ್ಸೋಣ ಅಂತಿದ್ದೆ, ಪಾಪ ಅಂತ ಬಿಟ್ಟಿದ್ದೀನಿ. ಏ ರಬ್ಬಜ್ಜಿ, ಇವತ್ ನಿನ್ನ ಸಮುದ್ರಕ್ಕೆ ಹಾಕಿಲ್ಲ, ನನಸು ಪ್ರಭಾಕರ ಅಲ್ಲ. ಪ್ರಭಾಕರ, ನನ್ನ ಹತ್ರ ಹಠ ಕಟ್ತೀಯೇನು? ನಾನು ಶ್ರೀನಿವಾಸ ಮಗಳಪ್ಪ. ಅಪ್ಪ, ಪ್ರಭಾಕರನ್ನ ಒಂದ್ಸರಿ ಕಾರ್ ಕೊಡೋ ಡ್ರೈವ್ ಮಾಡ್ತೀನಿ ಅಂದೆ, ಕೊಡಲ್ಲ ಅಂದ. ನಿನ್ ಕಾರ್ನ ಡ್ರೈವ್ ಮಾಡದೆ ಹೋದ್ರೆ ನನ್ನ ಹೆಸರು ಹೇಮಾನ ಎಲ್ಲ ಅಂತ ಹಠ ಕಟ್ಟಿದ್ದೆ. ಹಠ ಕಟ್ಟಿದ್ದೆ, ಸಾಧಿಸ್ದೆ. ಯಾರನ್ನಪ್ಪ ನೋಡ್ತಾ ಇದೀಯಾ? ಪ್ರಭಾಕರನ್ನ. ಯಾಕೆ ಹೇಮಾ? ಹೇಮಾ, ನನಗಿಷ್ಟವಾದ ಒಂದು ಹೇಳ್ತೇನೆ, ಹಠ ಕಟ್ಟಿ ಸಾಧಿಸ್ತೀಯಾ? ಅದೇನ್ ಹೇಳಪ್ಪ, ನಿನ್ ಮಗಳಲ್ಲೇನಪ್ಪ, ನಾನು ಖಂಡಿತ ಸಾಧಿಸ್ತೀನಿ. ಏನಪ್ಪ ಅದ್ ನಿನ್ ಹಠ? ನನ್ನ ಕಂಡ್ರೆ ನಿಮಗೆ ತುಂಬಾ ಪ್ರೀತಿ ಇದೆ ಅಲ್ವೇನಮ್ಮ? ಅದ್ಯಾಕಪ್ಪ ಹಾಕ್ ಕೇಳ್ತೀಯ? ತಾಯಿ ಮುಖನೇ ಕಂಡಿರೋ ನನ್ನ ರಾಜ್ಕುಮಾರಿ ಹಾಗೆ ಬೆಳೆಸಿದ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ವೇನಪ್ಪ? ನಿನ್ ತಾಯಿ ಬದುಕಿದ್ರೆ ನನ್ನನ್ನು ಪ್ರೀತಿಸೋ ಅಷ್ಟೇ, ಅವಳನ್ನು ಪ್ರೀತಿಸ್ತಾ ಇದ್ದೆ ಅಲ್ವೇನಮ್ಮ? ನೀನ್ ಬೇರೆ, ತಾಯಿ ಬೇರೆನಾ ಅಪ್ಪ? ನೀವಿಬ್ರು ನನಗೆ ದೇವ್ರ ಸಮಾನ. ದೇವತೆ ಅಂತ ನಿನ್ ತಾಯಿನ ಕೊಂದೋರ್ ಮಂತನ್ ಸಹವಾಸ ಮಾಡ್ತೀಯನಮ್ಮ? ಯಾರಪ್ಪ ನಮ್ಮಮ್ಮನ್ ಕೊಂದವರು? ಯಾರು ಅಲ್ಲಮ್ಮ, ಪ್ರಭಾಕರನ ಅಪ್ಪ, ನಿನ್ ತಾಯಿ ಕಾಸ ಅಣ್ಣ. ಪ್ರಭಾಕರನ ಅಪ್ಪ ನಮ್ಮಮ್ಮನ್ನ ಕೊಲೆ ಮಾಡಿದ್ರೆ? ಹೌದಮ್ಮ, ಕುತ್ತಿಗೆ ಹೆಚ್ಚಿಕ್ಲಿಲ್ಲ, ವಿಷ ಹಾಕ್ಲಿಲ್ಲ, ಗುಂಡು ಹಾರಿಸ್ಲಿಲ್ಲ, ಆದ್ರೂ ಅವನೇ ನಮ್ಮ ಕೊಂದದ್ದು. ಅವನೇ ನಿನ್ ತಾಯಿಗೆ ಅರ್ಷ್ಟಾ ಕುಕ್ಮಕ್ಕೆ ಅಂತ ತೌರಿನ ಬಂದು 85,000 ರೂಪಾಯಿನ ವ್ಯಾಪಾರದ ನೆಪದಲ್ಲಿ ನುಂಗ್ ಹಾಕ್ಬಿಟ್ಟ. ನಿನ್ ತಾಯಿ ಅದನ್ನ ಕೇಳಿದ್ದಕ್ಕೆ ಹೀನಾ ಮಾನ ಅದಂದ ಹುಮಾನ ಮಾಡಿದ್ನಮ್ಮ. ಆ ಕೊರಗಿನಲ್ಲಿ ನಿಮ್ಮಮ್ಮ ಕಣ್ಣು ಮುಚ್ಚಿಬಿಟ್ಲು, ಕಣ್ಣು ಮುಚ್ಚಿಬಿಟ್ಲು. ಅಂಥ ಅವನ ಮಗನ ಎದುರಿಗೆ ನಿನ್ ರಾಣಿ ಹಾಗೆ ಮರಿಬೇಕಮ್ಮ? ಆ ಮಂತಂದವ್ರ ಸ್ನೇಹ ಸಹವಾಸ ನೀನ್ ಮಾಡ್ಕೂಡ್ದು, ಅವ್ರ ಮನೆ ನೆರಳಗೂ ನೀನು ಹೋಗ್ಕೂಡ್ದು. ಅದೇ ನನ್ನ ಹಠ, ಅದೇ ನನ್ನ ಹಠ. ಸಾಧಿಸ್ತೀಯ ಅಮ್ಮ? ಅಪ್ಪ, ನಾನು ನಿನ್ನ ಮಗಳಪ್ಪ, ನಿನ್ನ ಮನಸ್ಸು ವಿರುದ್ಧವಾಗಿ ನಾನು ಎಂದೂ ನಡೆಯಲ್ಲ. ನಿನ್ನ ಹಠದಂತಲೇ ನಡ್ಕೊಳ್ತೀನಿ, ನಿನ್ನ ಹಠನೇ ನಾನು ಸಾಧಿಸ್ತೀನಿ. ಏನೋ ರಾಮಕೃಷ್ಣ, ಕಾಸರಗೋಡು ಹೋಗ್ಲಿಲ್ವೆ? ಅಲ್ಲಿಂದ ಬರ್ತಾ ಇದ್ದೀನಿ ಕಣಯ್ಯ. ಯಾಕೋ ಬಂಕ್ ಆಗಿದೆಯಾ? ಜಬರ್ಸೆಟ್ ಸಿಕ್ಕಿದ್ನೇನು? ಯಾಕೋ ಏನ್ ನಡೀತು? ಜಬರ್ಸೆಟ್ ಏನ್ ಹೇಳ್ದ? ಶ್ರೀನಿವಾಸ, ನಾನ್ ನಿನ್ಗೊಂದು ವಿಷಯ ಹೇಳ್ತೀನಿ, ನೀನ್ ಗಾಬರಿ ಹಾಕ್ಬಿಡ್ದಪ್ಪ. ಏನು, ಏನಾಯ್ತು? ಜಬ್ಬರ್ಸೆಟ್ನ ಅರೆಸ್ಟ್ ಮಾಡಿ ಅವನ ಆಸ್ತಿ ಪಾಸ್ತಿ ಅವನ ಮನೇಲಿ ಇಟ್ಟಿದ್ದ ಹಣ ಎಲ್ಲ ಅವನು ಸರ್ಕಾರದ ಸೀಸ್ ಮಾಡಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಅವನೇನೇ ಅಂತ ಕೆಲಸ ಮಾಡ್ದ? ಅವನು ಭಾರಿ ಸ್ಮಗ್ಲರ್ ಅಂತೆ ಕಣಯ್ಯ. ಎಂಥವನಯ್ಯ ನಂಬುದೇನು? ಇದ್ದ ತೋಟ ಮನೆ ಎಲ್ಲ ಮಾರಿ ತಗೊಂಡು ಕೊಟ್ಟಿಲ್ಲಪ್ಪ ಗಂಟ್ನ. ಶ್ರೀನಿವಾಸ, ನಿನ್ನ ಹಣ ಬರಲ್ಲ ಕಣಯ್ಯ, ಅದರ ಆಸೆ ಬಿಟ್ಬಿಡು ನೀನು.
ಆ ಹಣದಲ್ಲಿ ನನ್ನ ಮಗ ಮದುವೆ ಮಾಡಿ ಮಹಾರಾಣಿಯಾಗಿ ಬೆಳೆಸ್ತೇನೆ. ಏನು ಏನಾಯ್ತು? ನಾನು ಡಾಕ್ಟರ್ ತಗೊಂಡು ಕೂತ್ಕೊಳ್ಳಿ. ಹೇಮಾ, ದುಃಖದಲ್ಲಿ ಇನ್ನೊಂದು ದುಃಖ ಕೊಡಬೇಕು ಅಂತ ಬಂದಿದ್ದೀರಮ್ಮ. ಇವತ್ತು ನಾನು ಊರಿಗೆ ಹೋಗಲೇಬೇಕು. ನಿಮ್ಮ ತಂದೆ ವ್ಯವಹಾರ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ. ಅದನ್ನಿವತ್ತು ಮುಗಿಸ್ಲೇಬೇಕು. ನನಗೆಲ್ಲ ಗೊತ್ತಿದೆ. ಶಿವಣ್ಣವರು ಮನೇನ, ಖಾಸಿಂ ಸಾಹೇಬರು ತೋಟನ, ಉಗ್ರಪ್ಪನವರು ಜಮೀನ ನಮ್ಮ ತಂದೆ ಮಾರ್ಬಿಟ್ಟಿದ್ದಾರೆ. ತೋಟ ಜಮೀನು ಎಲ್ಲ ಅವರವ್ರಷ್ಟಲ್ಲೇ ಇದೆ. ಈ ಮನೆ ಒಂದನ್ನ ಶಿವಣ್ಣವರು ಬಿಟ್ಕೊಡ್ಬೇಕು ಅಷ್ಟೇ ತಾನೆ? ಬಿಟ್ಕೊಡ್ಬೇಕು ಅಂದ್ರೆ ಈಗ್ಲೇ ಅಂತಲ್ಲ, ಒಂದ್ 15 ದಿನ ತಿಂಗಳು ಟೈಮ್ ತಗೊಳ್ಳಿ. ಟೈಮ್ ಏನ್ ಬೇಕಾಗಿಲ್ಲ, ನಾಳೆನೆ ಖಾಲಿ ಮಾಡ್ತೀನಿ. ನೋಡಿ, ಹತ್ತಿರ ಸಂಬಂಧ ಅಂತ ಪ್ರಭಾಕರ ಇದ್ದಾನೆ, ಹೇಮನ ಸಮಾಚಾರ ಆತ ನೋಡ್ಕೊಳ್ತಾನೆ. ನಿಮ್ ನಿಮ್ ವಶಕ್ಕೆ ಏನೇನ್ ಬರಬೇಕು ಅಂತ ಆಕೆ ಗೊತ್ತಾಯ್ತಲ್ಲ, ನಡೀರಿ ಹೋಗೋಣ. ಹೇಮಾ, ಬಿಡು ಬಿಡು ಬಿಡು, ಕೂತ್ಕೋ. ಹೇಮಾ, ನಮ್ಮನೆತನದ ಮೇಲಿನ ಛಲಕ್ಕೋಸ್ಕರ ನಿಮ್ಮಪ್ಪ ಏನೇನೋ ಮಾಡೋದಕ್ಕೆ ಹೋಗಿ ನಿನ್ನನ್ನು ಬೀದಿಲಿ ನಿಲ್ಲಿಸ್ಬಿಟ್ರು. ಪ್ರಭಾಕರ, ನಮ್ಮಪ್ಪನ ಮಾತ್ರ ಏನು ಅನ್ಬೇಡೋ, ಅದನ್ನ ಸಹಿಸಲ್ಲ. ನಿಮ್ಮಪ್ಪ ಮಾಡಿದ ತಪ್ಪಿಗೆ ನೀನ್ ಯಾವ ಸ್ಥಿತಿಯಲ್ಲಿದೀಯ ನೋಡು. ನಾನು ನಿಮ್ಮಪ್ಪನ ಹಾಗೆ ದ್ವೇಷ ಛಲ ಅಂತ ಕೈ ಕಟ್ಕೊಂಡು ಕೂತ್ರೆ ನಾಳೆ ನಿಮ್ ಗತಿ ಏನು? ಅಂದ್ರೆ ನಮ್ಮಪ್ಪ ನನ್ನ ಈ ಸ್ಥಿತಿಗೆ ಬಿಟ್ಟು ಹೋದ ಮಾತ್ರಕ್ಕೆ ನೀನ್ ಸಹಾಯ ಮಾಡದೆ ಹೋದ್ರೆ, ನೀನ್ ಕರ್ಣಿ ತೋರಿಸ್ತೇ ಇದ್ರೆ ನಾನೇನು ಬೀದಿ ಬಿಖಾರಿ ಆಗ್ತೀನಿ ಅಂತಲೋ? ನಿನ್ ಮಾತಿನ ಅರ್ಥ ನೀನ್ ತಪ್ಪಾಗಿ ತಿಳ್ಕೊತಾ ಇದೀಯ ಹೇಮಾ. ಸಂಬಂಧಿಕ ಅಂತ ನನ್ನನ್ ಬಿಟ್ರೆ ಈ ಪರಿಸ್ಥಿತಿಯಲ್ಲಿ ನಿನಗೆ ಸಹಾಯ ಮಾಡೋಕ್ ಯಾರಿದ್ದಾರೆ ಹೇಳು. ಪ್ರಭಾಕರ, ನಮ್ಮಪ್ಪ ಸತ್ತು ಮಾತ್ರಕ್ಕೆ ಅವ್ರ ರಕ್ತ ಹರಿತಿರೋ ಈ ದೇಹದಲ್ಲಿ ಅವ್ರ ತುಂಬಿರೋ ಸ್ವಾಭಿಮಾನ ಸತ್ತಿಲ್ವೋ? ನಮ್ಮಪ್ಪ ಏನ್ ಹೇಳಿದ್ದಾರೆ ಗೊತ್ತಾ? ಪ್ರಭಾಕರನ್ ಮನೆತನದವರು ಸಾಹಸ ಮಾಡಬೇಡ, ಅವ್ರ ಹಂಗೆ ಎಂದೂ ಬೀಳ್ಬೇಡ, ಅವ್ರ ಮನೆ ನೆರಳಿಗೂ ಹೋಗ್ಬೇಡ ಅಂತ. ಹಿರಿಯರಲ್ಲಿದ್ದ ದ್ವೇಷನ ನೀನು ಸಾಧಿಸ್ತೀಯ? ನನಗೆ ದ್ವೇಷ ಸಾಧಿಸೋದೇ ಮುಖ್ಯವಲ್ಲ ಪ್ರಭಾಕರ, ನಮ್ಮ ತಂದೆ ಮಾತಿನಂತೆ ನಡೆಯೋದ್ ಮುಖ್ಯ. ನನ್ನ ನಿನ್ನ ಸ್ನೇಹ ಹೀಗೇ ಇರಲಿ, ಆದರೆ ನಿನ್ ಸಹಾಯ ಅನುಕಂಪ ನನಗೆ ಬೇಕಾಗಿಲ್ಲ. ಎಮ್ಮವ, ಯಾವುದೋ ಕಾಜ್ಗ ಬಂದದವ್ರು. ಯಾರೋ ಬರ್ತಿರೋದು? ನಮ್ಮಪ್ಪ ಈ ಊರಿನಲ್ಲಿರೋ ಆಸ್ತಿನೆಲ್ಲ ಮಾರಿ ನಿರ್ಗತಿಗರಾಗಿ ಸತ್ತಿದಾರಂತೆ, ಅದಕ್ಕೆ ನಮ್ಮ ಸಂಬಂಧ ಬೇಡವಂತೆ. ಹಾಗಂತ ಗಂಡಿನ ಕಡೆಯವರು ದೊಡ್ಡ ಮನಸ್ಸು ಮಾಡಿ ಬರ್ತಿದ್ದಾರೆ. ಹೇ
ನನ್ ನಡಿ, ನಿಮ್ಮಪ್ಪ ಹೀಗಂದ್ರು ಹಾಗಂದ್ರು ಅಂತ ತಲೆ ಕೆಡಿಸ್ಕೋಬೇಡ, ನಡಿ ಮನೆಗೆ. ಪದೇ ಪದೇ ಅದೇ ಮಾತಾಡ್ತೀಯಲ್ಲೋ, ನಾನ್ ಬರೋಲ್ಲ ಅಂದ್ರೆ ಬರೋಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ನನ್ ಮಾತು ಕೇಳೋದಿಲ್ವಾ ಹೇಮಾ? ನಾಳೆ ಮನೆ ಖಾಲಿ ಮಾಡ್ತೀನಿ ಅಂದ್ರಿ, ಇನ್ಮೇಲೆ ನಾವ್ ಎಲ್ಲಿ ಇರೋದು, ಏನ್ ಮಾಡೋದು? ನಮ್ ಗತಿ ಹಿಂಗಾಗೋಯ್ತಲ್ರವ್ವ. ತಿಮ್ಮ, ಇಷ್ಟು ದೊಡ್ಡ ಜಗತ್ತಲ್ಲಿ ನಾನೊಬ್ಳಿರೋದಕ್ ಸ್ಥಳ ಇಲ್ವೇನೋ? ಅವ್ವ, ಸಮುದ್ರದಾಗ ಈ ಪಾಟಿ ನೀರೈತೆ, ಕುಡಿಯೋಕ್ ಒಂದನೇ ನೀರ್ ಸಿಕ್ತೈತೇನ್ರವ್ವ ಹೇಳಿ. ತಿಮ್ಮ, ಏನೇ ಬರ್ಲಿ, ಏನೇ ಆಗ್ಲಿ, ಒಬ್ರ ಹಂಗ್ನಲ್ಲೂ ಬದುಕ್ಬಾರ್ದು. ಪ್ರಭಾಕರಪ್ಪ. ಓ, ಯಜಮಾನ್ರು? ಏನ್ರಪ್ಪ, ತಬ್ಲಿ ಹೆಣ್ಣನ್ನ ಬೀದಿ ಪಾಲ್ ಮಾಡಿ ನೀವ್ ಹಿಂಗ್ ಮನೇಲಿ ಬೆಚ್ಚ ಕುಂತಿದ್ದೀರಲ್ಲ, ಶಿವ ಮೆಸ್ತಾನ? ಯಾರಾದ್ರೂ ನಿಮ್ಮನ್ನ ಮನುಷ್ಯರು ಅಂತಾರ? ನಾನ್ ಮನುಷ್ಯ ಅಲ್ಲ ಯಜಮಾನ್ರಿ. ನೀವೆಲ್ಲ ಇದಿರಲ್ಲ ದೊಡ್ಡವರು, ಆ ಹೆಣ್ಗೊಂದ್ ಮನೆ ಮಾಡ್ಕೊಡಿ. ಆ ಹೆಣ್ ಹೂ ಅಂತಿದ್ರೆ ಇಲ್ಲಿವರೆಗೂ ಬರ್ಬೇಕಾಗಿತ್ತ? ಮಣ್ಣ ಹೆಣ್ ಕಡಪ್ಪ ಅದು. ನಾವು ಕಂಡು ಬುದ್ಧಿನೆಲ್ಲ ಖರ್ಚು ಮಾಡಿ ಹೇಳ್ದವ್. ಅಯ್ ಇನ್ನೊಬ್ಬ ಮನೆ ಸೂರ್ಯ ನೆರಳಲ್ಲೂ ಒಂದು ನಿಮ್ಸನಿಲ್ಲ ಕಿಲ್ಲ ಅಂತದ ಅದು. ತಿಳ್ಕೊಳ್ಳಿ, ಕೈ ಮುಗಿದು ಕಾಲ್ ಕಟ್ಟೋದೊಂದು ಬಾಕಿ. ಆ ಹಟಮಾರಿ ಹೆಣ್ಗೆ ಹಿಡ್ದಿದ್ದೆ ಪಟ್ಟು. ಏ, ಎರಡು ಕೊಟ್ಟು ಕರ್ಕೊಂಬರ್ಬೇಕಾಗಿತ್ತು. ತಿರುಗ್ಸ್ ನಾಲ್ಕು ಹೊಡಿಯೋ ಹೆಣ್ಣದು. ಹೋ, ಅಂತ ಹೆಣ್ಣೆ ಅದು? ಇದೆಲ್ಲ ಆಡೋರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ? ಪ್ರಭಾಕರಪ್ಪ, ನಿನ್ ಧರ್ಮ ಇನ್ನೊಂದ್ ಸಲ ಕರೆದು ಬಿಡು, ಇದ್ರ ಮ್ಯಾಗ ಶಿವನಿಚ್ಛೆ. ಸಾಮಾನೆಲ್ಲ ಎಲ್ಲಿಗೆ ಸಾಗಿಸ್ತಾ ಇದೆಯಾ? ಸಾಗಿಸೋದೆಲ್ ಬಂತು ಬುದ್ಧಿ, ಎಲ್ಲ ಮಾರ್ಬಿಟ್ರು. ಈಗೇನ್ ಮಾಡ್ತೀಯಾ ಹೇಮಾ, ಬೇರೆ ಊರ್ಗ ಹೋಗ್ತೀಯಾ? ಹೀಗ್ ನೀನ್ ಮನಸ್ಸಿಗೆ ಬಂದಾಗ ನಡ್ಕೋತಿದ್ರೆ ನಿನ್ನ ಹುಚ್ಚಿ ಅಂತಾರೆ. ನನ್ ಹುಚ್ಚಿನ ಅನ್ಲಿ? ನನಗ್ ಛೀಮಾರಿ ಹಾಕ್ತಾರೆ. ನಿನ್ಗ್ಯಾಕೋ ಛೀಮಾರಿ ಹಾಕ್ತಾರೆ? ಸಂಬಂಧಿಕ ಅಂತ ಒಬ್ಬ ಇದ್ಕೊಂಡು ಒಂಟಿ ಹೆಣ್ಣನ ಬೈಲನ್ ನಿಲ್ಸಿದಾನಲ್ಲ, ಇವನೇನ್ ಮನುಷ್ಯನ ಅಂತಾರೆ. ನೋಡು ಹೇಮಾ, ಇರೋದಕ್ ನಿನ್ಗೊಂದು ಮನೆ ಬೇಕು, ನನ್ನ ಮನೆ ಔಟ್ ಹೌಸ್ ನಲ್ಲೇ ಇರು. ಆಗ ನಿನ್ ಸ್ವಾಭಿಮಾನಕ್ ಧಕ್ಕೇನೂ ಬರಲ್ಲ, ಊರ್ನವ್ರ ನನ್ನ ದೂರ ಹಾಗೂ ಇರಲ್ಲ. ಹೌದು ಕಣ್ರವ್ವ, ನೀವ್ ಹಿಂಗಿಲ್ಲ ಆಟ ಮಾಡ್ತೀರಿ. ಊರ್ನವರೆಲ್ಲ ಪ್ರಭಾಕರಪ್ಪನವ್ರು ಬೈತಾರೆ. ನಾನು ಮೂರ್ನಾಕ್ ಜನ ಬಾಯಿಂದ ಕೇಳಿದೆ, ಬೇರೆಯವರು ಕೊಡೋ ಪಾಡಿಗೆ ಇವ್ರಿಗೆ ಕೊಟ್ರೆ ಹಂಗೇನು? ಬಾಡಿಗೆ ಎಷ್ಟು ಕೊಡ್ಬೇಕು ಕೇಳೋ. ಬಾಡಿಗೆ ಎಷ್ಟು ಅಂತಾರ ಬುದ್ಧಿ? ಅವಳು ಕೈಲಾದಷ್ಟು. ಕೈಯಲ್ಲಾದಷ್ಟು ಅಂತಾರವ್ವ. ಆ ಮನೆಗೆ ತಕ್ಕ ಬಾಡಿಗೆ ಎಷ್ಟು ಅಂತ ಹೇಳಕ್ ಹೇಳು. ಮನೆಗೆ 30 ರೂಪಾಯಿ ಕೊಡು ಅಂತ ಹೇಳು. ಕೇಳಿಸ್ತಾವ? ಸೂಟ್ ಕೇಸ್ ನೆಲ್ಲ ತಗೊಂಡ್ ನಡಿ. ತಿಮ್ಮ, ಸೂಟ್ ಕೇಸ್ ಎಲ್ಲ ತೆಗೆದು ಕಾರ್ಲಿಡು. ಬೇಕಾಗಿಲ್ಲ ಬೇಕಾಗಿಲ್ಲ, ನಾವು ನಡ್ಕೊಂಡೆ ಬರ್ತೀವಿ. ಸರಿ. ಅವ್ವ, ಮನೆಗೇನೋ ಬಂದ್ವು, ಅಡಿಗೆ ಮಾಡೋಕ್ ಒಂದು ಪಾತ್ರೆನೂ ಇಲ್ವಲ್ಲ. ಇದ್ ಬದ್ದದನ್ನೆಲ್ಲ ಹಿಂದು ಮುಂದು ನೋಡದೆ ಮಾರಾಕ್ಬಿಟ್ರೆ ಇರೋದ್ರಲ್ಲಿ ಮಾಡಾಗ ಏನಿದೆ? ಇರೋದ್ ಎರಡು ಪೆಟ್ಟಿಗೆಗಳು, ಒಂದ್ರಲ್ಲ ಅನ್ನ, ಒಂದ್ರಲ್ಲಿ ಹುಳಿ, ಮಾಡ್ಬಿಡ್ಲ? ತಲೆಯೆಲ್ಲ ಹರಟ್ಬೇಡ್ವೋ, ನೀನ್ ಅಡ್ಗೆನೆ ಮಾಡ್ಬೇಡ, ಸುಮ್ನಿರು. ಅವ್ವ, ಪ್ರಭಾಕರಪ್ಪನವ್ರು ಬಂದ್ಮೇಲೆ ಒಂದ್ ನಾಲ್ಕು ಪಾತ್ರೆ ಕೇಳ್ತಾವಲ್ಲ. ತಿಮ್ಮ, ಪ್ರಭಾಕರ್ನ ಹತ್ರ ಏನು ಕೇಳ್ಕುಡ್ದು ಏನು ತರ್ಕುಡ್ದು. ಹಂಗಾರ ನೀವು ಕುಂತಿರೋ ಕುರ್ಚಿ ಇದನ್ ಯಾರೋ ತಂದು ಹಾಕಿದ್ದು? ನೀನೇನ ತಗೊಂಡಾಗ ಹಾಕ್. ನಿಂತ್ಕೊಂಡಿದ್ದೀರ, ತಗೊಂಡಾಗ ಹಾಕ.
ಥ್ಯಾಂಕ್ ಯು. ಮನೆ ಸಾಕಾಗತ್ತ ಹೇಮ? ಸಾಕು ಸಾಕು. ಇನ್ನೇನಾದ್ರೂ ಬೇಕಾದ್ರೆ ಹೇಳು. ಬೇಕಾಗಿದ್ದಿದ್ದು ಬಾಡಿಗೆಗೊಂದು ಮನೆ ಸಿಕ್ಕಿದೆ ಸಾಕು. ಮನೆ ಏನೋ ಸಿಕ್ತು, ಮನಃಶಾಂತಿ. ಅದು ಸಿಗೋದಲ್ಲ, ಸಾಧಿಸ್ಬೇಕು. ಪ್ರಭಾಕರ ಸ್ವಲ್ಪ ನಿಂತ್ಕೋ. ತಿಮ್ಮ ಪರ್ಸ್ ತಗೊಂಬ. ತಗೋ ಮನೆ ಬಾಡಿಗೆ ಅಡ್ವಾನ್ಸ್. ಬಂದ್ರಲ್ಲಿ ಪ್ರಭಾಕರಪ್ಪ, ಮುಂದಿನ ತಿಂಗಳು ಹಿಂಗೇನಾ? ಅದನ್ನ ಮುಂದಿನ ತಿಂಗಳು ಯೋಚನೆ ಮಾಡೋಣ. ಹೋಗಿ ಯಮಮ್ಮ. ಯಮಮ್ಮ ಏನ್ರು? ನೀವು ಅವ್ರಿಗೆ ಬಾಡಿಗೆ ಅಂತ ಕೊಟ್ರಲ್ಲ, ಅದನ್ನೇ ಅವ್ರು ನಮ್ಮ ಭಕ್ಷಿಸು ಅಂತ ಕೊಟ್ರು. ನಾಚಿಗೆಟ್ಟವ, ನಿಮ್ಗೇನಂತ ಹೇಳಿದ್ದೆ? ನಾವು ಕೇಳಿಲ್ರವ್ವ, ಅವರೇ ಜೇಬಿಗೆ ತುರುಕಿದ್ರು. ನಾನು ಬಾಡಿಗೆ ಕೊಡಕ್ಕೂ ಕೈಲಾಗದ ನಿರ್ಗತಿಗಳು ಅಂತ ಹಣನ ವಾಪಸ್ ಕೊಟ್ಟು ನನ್ನ ಅಣಕ್ಸಿದಾನೆ. ತಿಮ್ಮ ಅಪ್ಪ ಏನ್ ಹೇಳಿದ್ರು ಗೊತ್ತಾ? ಸತ್ರು ಸರಿ, ಪ್ರಭಾಕರ್ ನಂಗೆ ಬೀಳ್ಬೇಡ ಅಂದಿದ್ರು. ಕೊಡಿ ದುಡ್ಡನ್ನ. ಪ್ರಭಾಕರ ನೀನ್ ಶ್ರೀಮಂತ ಅಂತ ನನಗ್ ಗೊತ್ತು. ಆ ಟಿವಿನ ನನ್ ಮುಂದೆ ತೋರಿಸ್ಬೇಡ. ತಿಮ್ಮ ಮೂಗ ನನ್ನ ಆಳ್ಗಳಲ್ವೋ, ನನ್ನ ಅಣ್ತಮಂತ್ರು. ಅವ್ರಿಗೆ ದುಡ್ಡು ಬೇಕಾದ್ರೆ ಕೊಡೋಕೆ ನನ್ನ ಹತ್ರನೂ ಇದೆ. ನಿನ್ ಭಕ್ಷಿಸಿನ ಭಿಕ್ಷೆ ನಮಗ್ ಬೇಕಾಗಿಲ್ಲ. ನಾನ್ ಏನ್ ಮಾಡಿದ್ರು ಏನ್ ಮಾತಾಡಿದ್ರು ಯಾಕೆ ಅಪಾರ್ಥ ಮಾಡ್ಕೋತೀಯ? ನಾನು ನಿನ್ನ ಅಪಾರ್ಥ ಮಾಡ್ಕೊಂಡಿಲ್ವೋ? ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಕ್ಷಮಿಸು ಹೇಮಾ, ನೀನು ಉಪವಾಸನಾದ್ರೂ ಇರು, ವನವಾಸನಾದ್ರೂ ಮಾಡು. ಇನ್ಮೇಲೆ ನಿನ್ ಸುದ್ದಿಗೆ ಬಂದ್ರೆ ಕೇಳು. ನೋಡು, ದುರಭಿಮಾನದ ಪರೆ ನಿನ್ ಕಣ್ ಮುಚ್ಚಿದೆ. ಆ ಪರೆ ಹರಿಯೋವರೆಗೂ ನಿನಗೆ ಪ್ರಪಂಚ ಅರ್ಥವಾಗಲ್ಲ. ಮನೆ ಸಾಮಾನು ಮಾರಿದ ಸ್ವಲ್ಪ ಹಣ ನಿನ್ ಕೈಲಿದೆ ನೋಡು, ನಿನಗೆ ಕಿವಿನು ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಅದು ಮುಗಿಲಿ, ಆಮೇಲೆ ಗೊತ್ತಾಗತ್ತೆ ಅಮ್ಮನವ್ರಿಗೆ. ಮುಗಿಲಿ, ಎಲ್ಲ ಮುಗಿಲಿ. ನಿನ್ ಹತ್ರ ಮತ್ತೆ ಕೈ ಚಾಚಿದ್ದು ಬರೋದಿಲ್ವೋ? ಇಟ್ಕೋ, ಹಂಗಿಸ್ತಾನೆ ಹಂಗಿಸ್ತಾನೆ. ಹಂಗಸ್ತಾರವ ಹಂಗಸ್ತಾರೆ. ಗಾಚಾರದ ಬೋನ್ ಅಲ್ಸಿಕಾಕೊಂಡಾಗ ನೆಂಟ್ರೆ ಏನು ಹುಲ್ಕಡ್ಡಿನೂ ಅಲ್ಕಿಸುತ್ತ ಹಂಗಸ್ತದವ. ಅದಕ್ಕೆ ಎದ್ರಕೊಂಡು ಕೂತ್ರೆ ಆಯ್ತದವ? ಕೈನನ್ನ ತಾಸಿರೋವಾಗ್ಲೇ ಬುದ್ಕೋಕೊಂದು ದಾರಿ ಹುಡ್ಕೊಂಡು ಸರಿಕರಲ್ಲಿ ಸೈ ಅನ್ಸ್ಕೋಬೇಕಾವು. ಅದನ್ನ ನಿಮ್ಗೆ ಹೇಳ್ಕೊಡ್ಬೇಕಾ? ತಗೊಂಬ. ಒಡವೆನೆಲ್ಲ ಮಾರ್ಬಿಟ್ಟಿಯಂತೆ? ನನ್ನ ಒಡವೆ ಮಾರೋದಕ್ಕೆ ನಿನ್ನ ಪಡೆ ತಗೋಬೇಕಾಗಿತ್ತೇನು? ಕೊಂಕ ಮಾತಾಡ್ಬೇಡ ಹೇಮಾ. ಮಾರೋಂಥದ್ದೇನ್ ಬಂದಿತ್ ನಿನಗೆ? ಸರಿ ಕ್ರೆದರ್ನಲ್ಲಿ ಸರಿಯಾಗಿ ಬದುಕ್ಬೇಕಾದ್ರೆ ಬೇಕಲ್ಲಪ್ಪ ಇದು. ಹಣ ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನೋ? ಓಹೋ, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ದೊಡ್ಡ ಎಕ್ಸ್ಪರ್ಟ್ ಇವಳು. ಎಕ್ಸ್ಪರ್ಟ್ ಆಗ್ತೀನೋ? ಹಾಗೆ ಆಗ್ತಾರೆ ಬುದ್ಧಿ. ಹುಲಿ ಹೊಟ್ಟೆಯಲ್ಲಿ ಇಲಿ ಊಟಕ್ಕಿಲ್ಲ, ಮಿಹಿನಿನ್ ಮರಿಗೆಲ್ಲಾರ ಈಜ್ ಕಲಿಸ್ತಾರಾ? ಪ್ರಭಾಕರ, ನನ್ನನ್ನೇನು 18ನೇ ಶತಮಾನದ ಬಿಚ್ಚೋಲೆ ಗೌರವ ಅನ್ಕೊಂಡಿಯ? ಇನ್ನೇನು ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಹಜಿ ಹೆಣ್ಣು
Hema.
ತಿಮ್ಮ, ಅಳೋರ್ನ ಕಂಡು ನಗೋದಕ್ ಬಂದಿದಾರಪ್ಪ ಪಾಪ. ಲೇ ಹೇಮಾ, ನಿನ್ ಬಾಯಲ್ಲಿರೋದ್ ನಾಲ್ಗೇನೋ ಬ್ಲೇಡು, ಸರಳವಾದ ಮಾತೇ ಇಲ್ವೇನೆ? ನಡವಳಿಕೆ ಸರಳವಾಗಿದ್ರೆ ಮಾತು ಸರಳವಾಗಿರುತ್ತೆ. ನನ್ನಲ್ಲೇ ನಂತಹ ತಪ್ಪ ನಡವಳಿಕೆ ಕಂಡು ಹಿಡಿದೆ ನೀನು? ಪ್ರಭಾಕರ, ನಾನೇನಾದ್ರೂ ನಿನ್ ಸಹಾಯ ಬೇಡಿದ್ನೆ, ಸಲಹೆ ಕೇಳುತ್ತೆ, ಸುಮ್ ಸುಮ್ನೆ ಯಾಕೆ ಬರ್ತೀಯೋ? ಹೇಮಾ, ನನ್ ಸಲಹೆ ಕೇಳೋಷ್ಟು ಸಹನೆ ನಿನಗಿಲ್ಲ, ನಿನಗ್ ಸಹಾಯ ಮಾಡೋಷ್ಟು ಪುಣ್ಯ ನನಗಿಲ್ಲ, ಆದ್ರೆ ನಿನಗ್ ಶುಭ ಕೋರೋಷ್ಟು ಅರ್ಹತೆಯೂ ನನಗಿಲ್ವೆ. ಒಬ್ಬರ ಶುಭ ಅಶುಭ ಇನ್ನೊಬ್ಬರ ಕೋರಿಕೆಯಿಂದ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನೋಡು, ಅಲ್ಲೊಂದು ಹಡಗ್ ನಿಂತಿದೆ, ಅದ್ ಮುಳುಗೋಗ್ಲಿ ಅಂತ ಕೋರ್ಕೋ, ಮುಳುಗುತ್ತ ನೋಡೋಣ. ಹೇಮಾ, ಸಂಬಂಧವಿಲ್ಲದನ್ನ ಅಸಂಬದ್ಧವಾಗಿ ಕೋರ್ಕೊಂಡ್ರೆ ನಡೆಯುತ್ತಾ ಹೇಮಾ? ನ್ಯಾಯವಾಗಿರೋದನ್ನ ಕೋರ್ಕೊಂಡ್ರೆ ನಡೆದೆ ನಡೆಯುತ್ತೆ. ಸುಮ್ನೆ ಹೋಗೋ, ನಿನ್ ಉದ್ದೇಶ ನಂಗೆ ಬೇಕಾಗಿಲ್ಲ. ಹೇಗ್ ಬೇಕಾಗುತ್ತೆ? ಸಂಪಾದನೆ ಮಾಡೋ ಸಾಹಸದಲ್ಲಿ ಇದ್ ಬದ್ ಹಣ ಒಡವೆನೆಲ್ಲ ಕಳ್ಕೊಂಡು ಕೈ ಖಾಲಿ ಖಾಲಿ ಮಾಡ್ಕೊಂಡು ಕೂತಿದಿ. ಇನ್ ಎರಡು ದಿವಸ ತಡಿ, ನೀನು ನಿನ್ ತಿಮ್ಮ ನಿನ್ ಮೂಗ ಎಲ್ರೂ ಉಪವಾಸ ಮಾಡ್ಬೇಕಾಗತ್ತೆ. ಉಪವಾಸ 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 ಯಾಕೆ ಮಾಡ್ಬೇಕು ಬುದ್ಧಿ? ನಮ್ ಕೈ ಕಾಲು ಗಟ್ಟಿಯಾಗಿದೆ, ಕೂಲಿ ಮಾಡಿ ನಮ್ಮ ಯಮವನ್ ಸಾಕ್ತೀವಿ. ಉಪವಾಸನಂತೆ ಉಪವಾಸ ಹೇಳಕ್ ಬಂದ್ಬಿಟ್ರು. ತಿಮ್ಮ ನಡೀರು, ಇವರೇ ಬಿಟ್ಬಿಡೋಣ. ಇವ್ರ ಎದುರಿಗೆಲ್ಲ ನಾವು ಉಪವಾಸ ವನವಾಸ ಮಾಡಿ ಅಪಹಾಸ್ಯ ಗುರಿಯಾಗದ್ಬೇಡ. ದಾರಿ ಹೆಣವಾಗಿ ಬಿದ್ರು ಸರಿ, ಇಲ್ಲಿರೋದ್ ಮಾತ್ರ ಬೇಡ. ಬೆಳಿಗ್ಗೆನೆ ಗಂಟು ಮುಟ್ಟೆ ಕಟ್ಟು. ಪ್ರಭಾಕರ, ತಗೊಳ ಬೀದ್ ಕೈ. ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಹೋಗ್ತಿದ್ದಿ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಏನಂದೆ? ಊರ್ ಬಿಟ್ಟು ಹೋಗ್ತಾ ಇದ್ದೀನೋ? ಪ್ರಭಾಕರಪ್ಪ, ಪ್ರಭಾಕರಪ್ಪ, ಸಾಕದವ್ರಿಗಿಂತ ಹೆಚ್ಚಾಗಿ ನಮ್ಮ ಮೇಮವನ್ ಮೇಲೆ ಕೈ ಎತ್ಬಿಟ್ರಲ್ಲ, ಅಪ್ಪವರು ಸಹಿತ ಒಂದ್ ಏಟ್ ಹೊಡೆದಿಲ್ಲ. ನೀವ್ಯಾರು ನಮ್ಮ ಮೇಮವನ್ ಮೇಲೆ ಕೈ ಎತ್ತಕ್ಕೆ? ಉತ್ಸಾರು ಮುಚ್ಚಮಾಯಿ. ಹೇಮಾ ಹೇಮಾ ಹೇಮಾ, ಹುಚ್ಚಿ ಚಿಡಿತೇನೆ ನಿನಗೆ. ಹಿಂದು ಮುಂದು ಒಂದು ಯೋಚನೆ ಮಾಡದೆ ಮನಸ್ಸಿಗೆ ಬಂದ ಹಾಗೆ ಮಾಡ್ತಿದ್ಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳಿ? ಈ ಹಠಮಾರಿತನ ಯಾವತ್ತೂ ಒಳ್ಳೇದಲ್ಲ. ಪ್ಯಾಂಟು ಶರ್ಟು ಹಾಕೊಂಡು ಮಾತ್ರ ನೀವಿ ಗಂಡಲ್ವೇ? ಹೆಣ್ಣು ಹೆಣ್ಣು ಅದ್ಸರೇನೆ. ಪ್ರಾಯದ ಹೆಣ್ಣು ಒಂಟಿಯಾಗಿ ಬಾಳ್ಬೇಕು ಅಂದ್ರೆ ಗಂಟೆಗೆ ನೂರು ಗಂಡ ಅಂತ ಇದೆ, ಗೊತ್ತೇನು? ಅದಕ್ಕೆ ನಾವು ನೆರಳಾಗಿರೋದು. ಸಂತೋಷ ಕಂಡ್ರಯ್ಯ. ಹೇಮಾ ನೋಡು, ನನ್ನ ಒಂದು ಹುಲ್ಕಡ್ಡಿ ಹಂಗೂ ನಿನಗ್ ಬೇಡ, ಆದ್ರೆ ನೀನ್ ಮಾತ್ರ ನನ್ ಕಣ್ಮರಿಯಾಗಿ ಎಲ್ಲೂ ಹೋಗ್ಬೇಡ, ಹೋಗ್ ಕೂಡ್ದು. ಹೇಮಾ ನಡಿ ನನ್ ಜೊತೆ ಮಂಗಳೂರಿಗೆ, ನನ್ ಮನೇಲೇ ಇರು. ನಡೀರು. ಹೇಮಾ, ರಕ್ತ ಸಂಬಂಧನ ತೊರ್ಕೊಂಡು ಹೋಗ್ತಾ ಇದೆಯಲ್ಲ, ನನ್ನ ವಿಶ್ವಾಸಕ್ಕೆ ಬರೆಯಿಟ್ಟು ಹೋಗ್ತಾ ಇದೆಯಲ್ಲ, ನಮ್ಮ ಬಾಲ್ಯದ ಗೆಳೆತನದ ನೆನಪನ್ನ ಅಳಸಾಕ್ ಹೋಗ್ತಾ ಇದೆಯಲ್ಲ, ಹೋಗು ಹೋಗು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ ಬಾಡಿನ ಗುರಿಯಮ್ಮ, ಬಾಡಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ.
ಪ್ರಭಾಕರ, ನಿನ್ ಜೊತೆ ಮಂಗಳೂರು ಬರ್ತೀನಿ, ನಿನ್ ಮನೇಲೇ ಇರ್ತೀನಿ. ಆದ್ರೆ ನಂದೊಂದು ಕಂಡೀಷನ್. ಏನು? ನಾನ್ ನಿನ್ ಮನೆ ಕಾಲಿಟ್ ಗಳಿಗೆಯಿಂದ ನೀನ್ ನನಗಾಗಿ ಏನ್ ಖರ್ಚು ಮಾಡಿದ್ರು ಲೆಕ್ಕ ಇಡ್ತೀನಿ, ಹಣ ವಾಪಸ್ ತಗೋಬೇಕು. ಆಯ್ತು. ತಿಮ್ಮ ಮೂಗ ಇಬ್ರು ನನ್ ಜೊತೆಲೆ ಇರ್ತಾರೆ. ಇರ್ಲಿ, ಯಾರು ಬೇಡ ಅಂದ್ರು? ನೋಡು, ನಿನ್ ಮನೇಲಿ ಇದ್ರು ನಾನು ಸ್ವತಂತ್ರವಾಗಿರೋಳು, ನನ್ ಮೇಲೆ ನೀನು ಯಾವ ಅಧಿಕಾರನು ಚಲಾಯಿಸ್ಕೂಡ್ದು. ಮುಗೀತು ನಿನ್ ಕಂಡೀಷನ್ಸ್, ಒಪ್ಪದೆ ಹೇಮ ನಿನ್ ಸ್ವಾಭಿಮಾನನ. ಆದ್ರೆ ನಂದು ಒಂದು ಕಂಡೀಷನ್. ಏನು? ಅಕಸ್ಮಾತ್ ನಿನಗೆ ನನ್ ಮನೆ ಬಿಟ್ಟು ಹೋಗ್ಬೇಕು ಅನ್ನಿಸ್ದಾಗ ನನ್ ಲೆಕ್ಕನ ಪೈ ಟು ಪೈ ಚುಕ್ತ ಮಾಡಿ ಹೋಗ್ಬೇಕು. ಅಫ್ಕೋರ್ಸ್. ಗುಡ್, ವೆರಿ ಗುಡ್. ಏನೆಲ್ಲ ಲಗೇಜ್ ಇದೆ ತೆಕ್ಕೊಡು. ಬಾ ಹೇಮ. ಕೂತ್ಕೊಂಡು. ದಾಮು, 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 ಬಂದ್ರ ಬಂದ್ರ? ಕಡೆಗೂ ಕರ್ಕೊಂಬಂದ್ಬಿಟ್ರಿ, ಒಳ್ಳೆ ಕೆಲಸ ಮಾಡಿರಿ ಸರ್. ಹೇಮ, ಇವ್ರ ಹೆಸರು ದಾಮೋದರ್ ಅಂತ. ಇವರು ನನ್ನ ಪರ್ಸನಲ್ ಸೆಕ್ರೆಟರಿ, ಪಿ ಎ, ಹೆಚ್ಚೇನು ಗೃಹ ಸಚಿವ. ಬೆಳಗ್ಗಿನಿಂದ ನೀವು ಬಂದ್ರ ಬಂದ್ರ ಅಂತ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಗೊತ್ತಾಯ್ತಲ್ಲ. ಪೈ ಫೋನ್ ಮೇಲೆ ಫೋನು, ಶನಾಯಿ ಫೋನ್ ಮೇಲೆ ಫೋನು, ಗೊತ್ತಾಯ್ತಲ್ಲ. ಮೀರಾ, ಸುಮಿತ್ರ, ಜಾನಕಿ, ಜೂಲಿ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಗೊತ್ತಾಯ್ತಲ್ಲ. ಗೊತ್ತಾಯ್ತ್ರಿ ಹೇಮ. ಇದುವರೆಗೂ ಇವರೊಂದು ಹೆಸರಿನ ಪಟ್ಟಿ ಕೊಟ್ರಲ್ಲ, ಅವರೆಲ್ಲ ನನ್ನ ಫ್ಯಾಕ್ಟರಿ ಆಫೀಸಿನ ಸ್ಟಾಫ್. ಪ್ರಭಾಕರ, ನಿನ್ ಆಫೀಸ್ ಸ್ಟಾಫ್ ಯಾರು, ನಿನ್ ಆದಾಯ ಏನು, ನಿನ್ ವೆಚ್ಚ ಏನು, ಅದನ್ನೆಲ್ಲ ತಿಳ್ಕೊಳಕ್ ನಾನ್ ಯಾರು? ಇದೇನು ಹೀಗನ್ಬಿಟ್ರಿ, ನೀವು ಇವರಿಗೆ ಮಾವನ ಮಗಳು, ಗೊತ್ತಾಯ್ತಲ್ಲ. ಪ್ರಭಾಕರ, ನಾನು ಇಳ್ಕೊಳ್ಳೋ ಸ್ಥಳ ಯಾವುದು ತೋರ್ಸು. ಬಾ ಹೇಮ. ಇಷ್ಟು ಶ್ರೀಮಂತಿಕೆ ಇರೋ ರೂಮ್ ಬೇಡ ಪ್ರಭಾಕರ, ಸಾಧಾರಣವಾಗಿರೋ ಸಣ್ಣ ರೂಮ್ ಆದ್ರೆ ಸಾಕು. ಏನ್ ಮಾಡ್ಲಿ ಹೇಮ, ಮನೆಗ್ ತಕ್ಕಾಗ ರೂಮು, ರೂಮಕ್ ತಕ್ಕಾಗ ಬಾಳಿ ಬದುಕೋ ಸ್ಥಿತಿ ನಮಗಿರ್ಬೇಕಲ್ಲ ಹೇಮ. ಸ್ಥಿತಿಗತಿ ವಿಚಾರ ಆಮೇಲೆ ಯೋಚನೆ ಮಾಡೋಣ, ಮೊದಲು ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ತಗೋ. ತಿಮ್ಮ, ಇದೇ ಕಣೋ ನಿಮ್ಮ ಅಮ್ಮ ಅವ್ರ ರೂಮು, ಪೆಟ್ಟಿಗೆ ಎಲ್ಲ ತೊಗೊಂಡೋಗ ಒಳಗಡೆ ಇಡಿ. ಪ್ರಭಾಕರಪ್ಪ, ಬಾಡಿಗೆ ಎಲ್ಲ ತೀರ್ಮಾನ ಆಯ್ತಾ? ಆಯ್ತಪ್ಪ. ದುಡ್ಡು ಕೊಟ್ರ? ಕೊಟ್ರಪ್ಪ. ಹೇಮಾ ಬುದ್ಧಿ. ದಾಮು ತಗೊಳ್ಳ ಪಟ್ಕೆ, ನಿನ್ನ ನಗ್ತಾನೆ. ಯಾರ ನೆರಳಿಗೆ ಹೋಗ್ಬಾರ್ದು ಅಂತಿದ್ದು ಆ ನೆರಳಿಗೆ ಬಂದ್ಬಿಟ್ಟಲ್ಲಮ್ಮ. ಅಪ್ಪನ ಮಾತನ್ನೂ ಮೀರಿ
ಸ್ನೇಹಿತನ ಮಾತಿಗೆ ಸೋತ್ಬಿಟ್ಟಿಯೇನು? ನಗೋರ್ ಮುಂದೆ ಜಾರ್ ಬಿದ್ದ ಹಾಗೆ ಅಪ್ಪನ ಛಲಾನೇ ಬಲಿ ಕೊಟ್ಟು ಬರಬಾರ್ದು ಮನೆಗೆ ಬಂದ್ಬಿಟ್ಟಿಲ್ಲಮ್ಮ, ಬಂದ್ಬಿಟ್ಟಿಯಲ್ಲ. ಪ್ರಭಾಕರ್ನಿಂದ ಏನೂ ಬಯಸ್ ಬಂದಿಲ್ಲ, ಪರಿಸ್ಥಿತಿ ಸೋತ್ ಬಂದಿದ್ದೀನಿ. ಒಂಟಿ ಹೆಣ್ಣು, ನಿರ್ಗತಿಕ ಸ್ಥಿತಿ, ಇನ್ನೆಲ್ಲೂ ಹೋಗ್ಲಪ್ಪ. ಪ್ರಭಾಕರ್ನ ಸ್ನೇಹಕ್ಕೆ ವಿಶ್ವಾಸಕ್ಕೆ ಕಟ್ಬಿದ್ದು ಬಂದೆ ಹೊರತು ಅವನು ಶ್ರೀಮಂತಿಗೆ ಆಸೆ ಪಟ್ಟು ನೀನು ಕೊಟ್ಟ ಮಾತನ್ನ ಮಣ್ಗುಡ್ಸೋದಕ್ಕಲ್ಲಪ್ಪ. ದಾಮೋ, ದಾಮೋ ಹೇಮಯ್ಯ ಮೇಲೆ ಈ ಮನೇಲಿ ಇರ್ತಾಳೆ ನೋಡಿ. ಈಗ ಮನೆ ಒಂದ್ ಕಳೆ ಬಂದಾಗಾಯ್ತು. ಹೆಣ್ಣಿಲ್ಲದ ಮನೆ, ಸುಣ್ಣವಿಲ್ಲದ ವೀಳ್ಯ, ಕಣ್ಣಿಲ್ಲದ ಮುಖ, ಈ ಮೂರು ಒಂದೇ ಅಂದಾಗ ಗೊತ್ತಾಯ್ತಲ್ಲ. ನೋಡಿ ಹೇಮನ್ ಹತ್ರ ಹೀಗಲ್ಲ, ಸಂಬಂಧಿಕಳಾಗಿ ಈ ಮನೆಗೆ ಬಂದಿಲ್ರಿ, ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಕಂಡೀಷನ್ ಹಾಕಿ ಬಂದಿರೋಳು. ಹೌದು ಸರ್, ಬದುಕಿದ್ರೆ ಸ್ವತಂತ್ರವಾಗಿ ಬದುಕಬೇಕು, ಬಹಳ ಗುಲಾಮಗಿರಿ ಮಾತ್ರ ಮಾಡಬಾರ್ದು. ದಾಮು, ನೀವು ನನ್ನ ಹತ್ರ ಗುಲಾಮಗಿರಿ ಮಾಡ್ತಾ ಇದ್ದೀರಾ? ನಿಮ್ ವಿಷಯ ಬಿಡಿ, ನಿಮ್ಮಂತವ್ರು ಕೋಟಿ ಕೋಟಿ ಇಲ್ಲೊಬ್ರು ಗೊತ್ತಾಯ್ತಲ್ಲ. ಹೊಗಳವರಂತೆ, ಮೊದಲು ಅವ್ರ ಊಟಕ್ಕೆ ವ್ಯವಸ್ಥೆ ಮಾಡಿ, ಹಾಗೆ ಹೇಮಂಗ್ ಹೇಳಿ ಊಟಕ್ಕೆ ನನ್ನನ್ನು ಕಾಯ್ಬೇಡ ಅಂತ. ಹೇಳ್ರಣ್ಣ, ಅಣ್ಣ ಹೇಳ್ರಯ್ಯ, ಹೇಳ್ರಪ್ಪ. ನಿನ್ನ ಹೆಸರೇನು? ಕನ್ನಡ ಬರೋಲ್ವಾ? ನಾನೇ ನಿನ್ನ ಕುದುರೆ ಅಂತೀನ. ನೀನು ಬರೋಲ್ವಾ? ಕುಂಕಣಿನಾ ತುಗಲ್ ನಾಂಕಿತ್ತ ಕಿವಿ ಕೇಳ್ಸಲ್ವಾ? ತುಗಲ್ ನಾಂಕಿತ್ತ. ಏನ್ ಸ್ವಾಮಿ, ಅವನ್ ಯಾಕೆ ಸುಮ್ನೆ ಗೋಳೋಯ್ಕೋತೀರಾ? ಅವನ್ ಮೂಗ ಮೂಗಾನಾ? ನಾನ್ ಮೂಗ, ನನಗ್ ಮಾತ್ ಬರಲ್ಲ ಅಂತ ಮೊದ್ಲೇ ಹೇಳ್ಬೇಡ. ಈಗ ಸಿಕ್ ಸಿಕ್ಕಲ್ಲಿ ಮಲ್ಕೋಬಾರ್ದು, ಗೊತ್ತಾಯ್ತಲ್ಲ ನಿಮ್ಗೆ? ಮಲ್ಕೊಳಕ್ ಬೇರೆ ವ್ಯವಸ್ಥೆ ಮಾಡೋಣ. ಈಗ ಯಜಮಾನ್ರ ಪಡೆ ಆಗಿದೆ, ತಾನಾಗಿರ ಮಾಡಿ ಬಿಸಿ ಬಿಸಿ ಊಟ ಮಾಡೋಂತೆ. ಹೇಳಿ 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 ಹೇಳಿ. ಸ್ವಾಮಿ ಹೋಗದೆ ಒಂದು ತಾಪು ನಿದ್ರೆ ಕೊಟ್ಟಿದ್ದ. ಕರ್ಮ ಕರ್ಮ ಕರ್ಮ, ಹೇಳ್ರಣ್ಣ ಹೇಳ್ರಣ್ಣ, ಇದು ಸ್ನಾನ ಮಾಡೋ ಕೊಳಲ್ಲ, ಹೋಗ್ತನ್ನು ಹೋಗ್ತನ್ನು. ಯಾವ ತಿನ್ನಾದ್ರೇನು, ಒಂದೇ ಒಂದ್ ಮುಳುಗು. ಹೇಮಮ್ಮ ಹೇಮಮ್ಮ, ಇಲ್ಲಿ ನೋಡ್ ನೋಡಮ್ಮ. ತಿಮ್ಮ ದಾಮೋರೆ, ತಪ್ಪಾಗಿ ತಿಳ್ಕೋಬೇಡಿ, ಅವ್ರಿಗೇನು ಗೊತ್ತಾಗಲ್ಲ. ನಮ್ಗ್ಯಾಕೇನು ಗೊತ್ತಾಗಕ್ಕಿಲ್ಲ? ನೀರ್ ನೋಡಿದ್ರೆ ಸ್ನಾನ ಮಾಡ್ಬೇಕು, ಎಲೆ ನೋಡಿದ್ರೆ ಊಟ ಮಾಡ್ಬೇಕು ಅಂತ ನಮಗ್ ಗೊತ್ತಾಗಕ್ಕಿಲ್ವಾ? ದಡ್ರ ದಡ್ರ ಹೇಳ ಮೇಲಿಕೆ. ನಮಗ್ ನಾಚಿಕೆ ಆಯ್ತದೆ, ನೀವ್ ಒಳಗೋಗಿ. ರಮಣಿ ಹೇಮಮ್ಮನವ್ರಿಗೆ ಸರಿಯಾಗಿ ಬಡ್ಸು. ಏಯ್ ತಗೊಳ್ರ ಹಾಕೊಳ್ರ. ಅಯ್ಯೋ ಏನಮ್ಮ ಹೇಮಮ್ಮ ಇಲ್ಲಿ ಕೂತ್ಕೊಂಡ್ಬಿಟ್ರಿ? ನಮ್ಮ ಯಜಮಾನರು ಸಂಬಂಧಿಕರು, ನೀವು ಆಳುಗಳ ಜೊತೆ ಕೂತ್ಕೊಂಡು ಊಟ ಮಾಡೋದಂದ್ರೇನು? ಹೇಳಿ ಹೇಳಿ. ಯಜಮಾನರು ಆಳುಗಳು ಮೇಲು ಕೀಳು ಅನ್ನೋ ಈ ತಾರತಮ್ಯ ನನ್ಗೆ ಹಿಡ್ಸಲ್ರಿ. ನಮ್ಮನೆಯಲ್ಲಿ ನಾವು ಹೀಗೊಟ್ಟು ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ. ತಪ್ಪು ತಿಳ್ಕೊಬೇಡಿ, ಬೇಕಾದ್ರೆ ನೀವು ಮೂರು ಜನ ಅಲ್ಲೇ ಕೂತ್ಕೊಂಡು ಊಟ ಮಾಡಿ. ಗೊತ್ತಾಯ್ತಲ್ಲ? ಗೊತ್ತಾಗ್ಲಿಲ್ಲ. ದಾಮೋರೆ
ನಾವ್ ಎಲ್ ಕೂತ್ಕೊಂಡು ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೆ, ಬೇಗ ಬಡ್ಸಕ್ ಹೇಳಿ. ಗೊತ್ತಾಯ್ತಲ್ಲ ರಮಣಿ, ಏನ್ ಮಾಡ್ತಾ ಇದೀಯೋ, ಬೇಗ ಬಡ್ಸು, ನಂಗೂ ಇಲ್ಲೇ ತಟ್ಟೆ ಹಾಕು. ಅದು ಅಣ್ಣ ಇಲ್ ಬೇಡ್ರಣ್ಣ, ಇಲ್ ಬೇಡ್ರಣ್ಣ. ರಮಣಿ, ಈ ಫೌಂಟನ್ ನೀರ್ ಮೊದಲು ಖಾಲಿ ಮಾಡ್ಸು. ಬಂದ್ರಣ್ಣ, ಬನ್ನಿ ಬನ್ರಪ್ಪ ಬನ್ನಿ. ತಿಮ್ಮ, ಇನ್ಮೇಲೆ ಫೌಂಟನ್ ತಂಟೆಗೇನಾದ್ರೂ ಹೋದ್ರಿ ನಿಮ್ ಕೈ ಕತ್ತರಿಸ್ಬಿಡ್ತೀನಿ. ಅಮ್ಮ ಹೇಮಮ್ಮ, ಹಣ್ಣು ಬೇಡಿದಮ್ಮ ಅವರೇ. ಊಟ ಆದ್ಮೇಲೆ ಹಣ್ಣು ತಿನ್ನೋದು ಒಳ್ಳೇದು, ಅಭ್ಯಾಸ ಇಲ್ವೇನೋ ಗೊತ್ತಾಯ್ತಲ್ಲ. ದಾಮೋರೆ, ಏನಮ್ಮ ಕೂತ್ಕೊಳ್ಳಿ, ತಪ್ಪಾಗಿ ತಿಳ್ಕೊಬಿಡಿ ದಾಮೋರೆ. ಇಂಥ ಊಟಕ್ಕೆ ಈ ಊರಿನ ಹೋಟ್ಲಲ್ಲಿ ಎಷ್ಟು ತಗೋತಾರೆ? ಇಂಥ ಒಳ್ಳೆ ಊಟ ಹೋಟ್ಲಲ್ಲೆಲ್ಲಮ್ಮ ಹಾಕ್ತಾರೆ? ಅಂಗಡಿ ಹಪ್ಪಳ, ಬೇಸ್ ಉಪ್ಪಿನಕಾಯಿ, ಮಿಲ್ಲಿನ ಮೆಣಸಿನ ಪುಡಿ, ಕಲ್ಲು ಬೆರೆಸಿದ ಅಕ್ಕಿ, ಹಳೆಸ್ ಕೆಟ್ಟದ್ದು ಬಳಸ್ ಬಿಟ್ಟದ್ದು, ಇವುಗಳನ್ನೆಲ್ಲ ಬೆರೆಸಿ ಸೇರಿಸಿ ಬಿಸಿ ಮಾಡಾಕ್ತಾರೆ, ಗೊತ್ತಾಯ್ತಲ್ಲ. ಊಟ ಹೇಗಾದ್ರೂ ಇರ್ಲಿ, ಎಷ್ಟು ಚಾರ್ಜ್ ಮಾಡ್ತಾರೆ ಹೇಳಿ? ಒಂದೊಂದು ಹೋಟ್ಲಲ್ಲಿ ಒಂದೊಂದು ರೇಟ್ ಇರುತ್ತಮ್ಮ, ಕಮ್ಮಿ ಅಂದ್ರೆ 2.5 ರೂಪಾಯಿ, ಹೆಚ್ಚು ಅಂದ್ರೆ 10-15 ರೂಪಾಯಿ. ಅದ್ ಸರಿ, ನೀವ್ಯಾಕೆ ಊಟದ ರೇಟ್ ವಿಚಾರಿಸ್ತಿದ್ದೀರಿ? ಈ ಮನೇಲಿ ನನಗಾಗಿ ಏನ್ ಖರ್ಚು ಮಾಡಿದ್ರು ನಾನು ಲೆಕ್ಕ ಇಡ್ಬೇಕ್ರಿ. ಈ ವಿಷಯ ಯಜಮಾನ್ರ ಗೊತ್ತಾದ್ರೆ ನೊಂದ್ಕೊಳ್ಳಲ್ಲ. ಆ ಕಂಡೀಷನ್ ಮೇಲೆ ರೀ ನಾನು ಈ ಮನೆಗೆ ಬಂದಿರೋದು, ಮುಂದಿರೋದು. ದಾಮೋರೆ, ಲೆಕ್ಕ ಬರೆಯಕ್ಕೊಂದ್ ನೋಟ್ಬುಕ್ ಬೇಕಲ್ಲ, ಕೊಡ್ತೀರಾ? ಆಗ್ಲಮ್ಮ. ದಾಮಪ್ಪರೆ, ಕೊಟ್ಟಿಗೆ ಎಲ್ಲ ಐತೆ, ಪಾಪ ದನಕ್ಕೆ ಸಿಪ್ಪೆ ಹಾಕ್ಬಿಡ್ತೀನಿ. ಅಣ್ಣ, ಈ ಮನೇಲಿ ಕೊಟ್ಟಿಗೆಯಲ್ಲಿ ಕಟ್ಟೋ ದನ ಯಾವುದೂ ಇಲ್ಲ. ಅಮ್ಮ ಹೇಮಮ್ಮ, ನೀವು ಅವ ಕೇಳದಲ್ಲ ಊಟದ ರೇಟು, ಇವ್ರ ಹಾಗೆ ಹಣ್ಣು ತಿಂದ್ರೆ ಆ ರೇಟಿನ ಜೊತೆಗೆ ಇನ್ನೂ 25 ರೂಪಾಯಿ ಸೇರಿಸ್ಬೇಕಾಗತ್ತೆ, ಗೊತ್ತಾಯ್ತಲ್ಲ. ತಿಮ್ಮ ಬಂದ್ರ ಇಲ್ಲಿ, ಇನ್ಮೇಲೆ ಅನ್ನ ಸಾರು ಮಜ್ಜಿಗೆ ನೆಂಚ್ಕೊಳಕ್ ಒಂಚೂರು ಉಪ್ಪಿನಕಾಯಿ ಬಿಟ್ಟು ಇನ್ನೇನ್ ತಿನ್ಬೇಕಾದ್ರು ನನ್ ಕೇಳಿ ತಿನ್ಬೇಕು, ತಿಳಿತೇನ್ರ? ನಾವ್ ಬೇಕು ಅಂತ ತಿನ್ಲಿಲ್ಲವ, ಊಟ ಆದ್ಮೇಲೆ ಹಣ್ ತಿನ್ನೋ ಅಭ್ಯಾಸ ಇಲ್ವಾ ಅಂತ ನಿಮ್ಮನ್ ಕೇಳಿದ್ರು, ಅದಕ್ಕೆ ನಾವ್ ಶುರು ಮಾಡ್ಕೊಂಡು ಇನ್ಮೇಲೆ ನಿಮ್ಮನ್ ಕೇಳೇ ತಿಂತೀವಿ. ದಾಮಪ್ಪರ ಸಿಪ್ಪೆ ತಿಪ್ಪೇಗ ಆಕ್ರಣ್ಣ. ಅಮ್ಮ ತಗೊಳ್ಳಿ ನೋಟ್ಬುಕ್. ಇದ್ರ ಬೆಲೆ ಎಷ್ಟ್ರಿ? ನಾನು ಓದ್ತಿದ್ದಾಗ 1.5 ಹಣ ಇತ್ತಮ್ಮ, ಈಗಿನ ರೇಟ್ ಹೇಳ್ರಿ. 1.5 ರೂಪಾಯಿ. ಇಷ್ಟು ಚಿಕ್ಕ ಪುಸ್ತಕಕ್ಕೆ 1.5 ರೂಪಾಯ? ಅಮ್ಮ ಈಗಿನ ಕಾಲದ ರೇಟಿನ ಏಟು ನಮ್ ಜನಕ್ಕೆ ಯಮಲೋಕದ ಗೇತು ರೂಪಾಯಿ ಇದೆ, ಗೊತ್ತಾಯ್ತಲ್ಲ. ದಾಮೋರೆ. ಏನಮ್ಮ? ನನ್ಗೆಲ್ಲಾದ್ರೂ ಒಂದ್ ಕೆಲಸ ಸಿಗೋ ಹಾಗೆ ಏರ್ಪಾಡು ಮಾಡಕ್ಕಾಗತ್ತೆ ನಿಮ್ಗೆ? ಏನಮ್ಮ, ಪ್ರಭಾಕರ್ ರಾಯರು ಒಂದ್ ಮಾತು ಹೇಳಿದ್ರೆ ನಿಮ್ಗೆ ಊರ್ನಲ್ಲಿ ಕೆಲ್ಸಕ್ಕೆ ತರಿದ್ರಿವೆ, ಅವ್ರ ಮನಸ್ ಮಾಡಿದ್ರೆ ಒಂದೇ ನಿಮಿಷ ಗೊತ್ತಾಯ್ತಲ್ಲ. ಅವನ್ ಶಿಫಾರಸ್ನಲ್ಲಿ ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ರಿ. ಅಬ್ಬಾ, ಅವ್ರ ಶಿಫಾರಸ್ನಲ್ಲಿ ಕೆಲಸ ಮಾಡಕ್ ಇಷ್ಟವಿಲ್ಲ, ಅವ್ರ ಮೇಲೆ ಬಿಟ್ಟು ಊಟ ಮಾಡಕ್ ಇಷ್ಟವಿಲ್ಲ, ತಿಂಡಿ ತಿನ್ನೋಕ್ ಇಷ್ಟವಿಲ್ಲ, ಒಂದ್ ಲೋಟ ನೀರ್ ಕೂಡ ಕುಡಿಯೋಕ್ ಇಷ್ಟವಿಲ್ಲ. ಮತ್ ಯಾಕ್ ನೀವ್ ಇಲ್ಲಿ ಬಂದ್ರಿ? ಅದನ್ ಕೇಳಕ್ ನೀವ್ಯಾರ್ರಿ? ಅಲ್ಲ, ನಿಮ್ದೇ ಒಂದು ವಿಚಿತ್ರ ವ್ಯಕ್ತಿತ್ವ ಅನ್ನೋದಕ್ಕೆ ಹೇಳಿದೆ ಅಷ್ಟೇ, ಗೊತ್ತಾಯ್ತಲ್ಲ. ಓ, ಅಂದ ಜ್ಞಾಪಕ ಬಂತು, ಬೆಳಿಗ್ಗೆ ಉದಯವಾಣಿ ಪೇಪರ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಯಾವುದೋ ಕಾಸ್ಮೆಟಿಕ್ ಕಂಪನಿ ಅಂತೆ,
ವಿದ್ಯಾವಂತ ತರುಣಿಯರು ಬೇಕಾಗಿದ್ದಾರೆ, ಇಚ್ಛೆ ಉಳ್ಳವರು ಬಂದು ನೋಡಬಹುದು ಅಂತ. ಪ್ರಯತ್ನ ಮಾಡಿ ಬನ್ನಿ, ಪೇಪರ್ ನೋಡೋಣ. ರಮಣಿ, ಕಾಫಿ ತಿಂಡಿ ಎಲ್ಲ ರೆಡಿನಾ? ಅಮ್ಮ, ಬಿಸ್ ಬಿಸಿಯಾಗಿ ಬಜ್ಜಿ ಕಾಫಿ ರೆಡಿ, ಬನ್ನಿ. ನನಗೆ ಬೇಡಿ ದಾಮೋರೆ, ಹಸಿವಿಲ್ಲ. ನೀವಾದ್ರೂ ನಡೀರಣ್ಣ. ಅವ್ವ, ಬಿಸ್ ಬಿಸಿಯಾಗೇನೋ ಅದೇ, ನಿಮಗ್ ಬೇಡ ಅಂದ್ಮೇಲೆ ನಮಗೂ ಬೇಡ. ಏನಮ್ಮ ಲೆಕ್ಕ ಜಾಸ್ತಿ ಆಗತ್ತೆ ಅಂತಲೋ, ಇದೇನ್ ಮಹಾ ಜುಜುಬಿ, 63 ಲಕ್ಷ ಕೊಟ್ಟಾಯ್ತಲ್ಲ, ಬನ್ನಿ. ದರಿದ್ರ ಕೊಟ್ಟೆ ಹೆಚ್ಚು ಅಂತ. ಹ್ಮ್, ನಡೀರಿ, ಬನ್ನಿ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ನೀವು ಇಲ್ಲೇ ಕೂತ್ಕೊಳ್ರಣ್ಣ. ರಾಮಣಿ, ತಿಮ್ಮ ಕಾಲ್ ಕೆಳಗೆ ಬಿಡು. ಹಲೋ, ಹಾ ಹಾ, ಹೌದ್ ಸರ್, ಊಟ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಬಿಸ್ ಬಿಸಿ ಬಜ್ಜಿ ಮಾಡ್ತಿದ್ದೀನಿ, ತಿಂತಿದ್ದಾರೆ. ರೀ ದಾಮ ಅವ್ರೆ, ಏನ್ರಿ ಅದು ಒತ್ತಿ ಒತ್ತಿ ಹೇಳ್ತಿದ್ದೀರಿ? ಬಿಟ್ಟಿ ನಾ ತಿಂತಿದ್ದೀನಿ, ಲೆಕ್ಕ ಇಡ್ತಿದ್ದೀನಿ, ಲೆಕ್ಕ. ಏನಿಲ್ಲ ಸರ್, ಏನಿಲ್ಲ, ಚೆನ್ನಾಗಿ ನೋಡ್ಕೋತೀನಿ. ಕಳಿಸ್ಕೊಡ್ತೀನಿ ಸರ್. ಎರಡ ಸಾಕ? ಸರಿ ಸರ್. ರಮಣಿ, ಇವ್ರಿಗೆ ಕಾಫಿ ಕೊಟ್ಟಾದ್ಮೇಲೆ ಈ ಮಾತುಗಳನ್ನ ಯಜಮಾನ್ರಿಗೆ ತಲುಪಿಸ್ಬಿಡು. ರಮಣಿ, ಹೇಮಂದ್ ಊಟ ಆಯ್ತೇನ? ಹೇಮ, ಹೇಮ, ಯಾಕೆ ಇಷ್ಟೊತ್ತಾದ್ರೂ ಇದ್ದೀರಿ? ಬಾಗಿಲು ತೆಗಿ. ಕುಡುಕರಿಗೆ ಬಾಗಿಲು ತೆಗಿಯೋಷ್ಟು ಮೂರ್ಖನಲ್ಲ ನಾನು. ಕುಡುಕ ನಿಂದ ಅತಿ ಆಯ್ತು ಹೇಮ. ಯಾರು ಹೇಳಿದ್ರೆ ನಿನ್ಗೆ ನಾ ಕುಡುಕ ಅಂತ? ಯಾರು ಯಾಕೋ ಹೇಳ್ಬೇಕು. ನೀನ್ ಬಂದಿರೋ ಹೊತ್ತು ನಿನ್ ಮನೇಲಿರೋ ವಿಸ್ಕಿ ಬಾಟ್ಲು ಅದನ್ನ ಕೇಳು, ಹೇಳುತ್ತೆ. ನಮ್ಮಲ್ಲಿ ವಿಸ್ಕಿ ಇದೆ, ಬ್ರ್ಯಾಂಡಿ ಇದೆ, ಪಾರ್ಟಿನೂ ಅಟೆಂಡ್ ಮಾಡ್ತೀನಿ, ಎಲ್ಲ ನಿಜ. ಆದ್ರೆ ಅದೆಲ್ಲ ವ್ಯವಹಾರದಲ್ಲಿರೋ ನನ್ನ ಗೆಸ್ಟ್ಗಳಿಗೋಸ್ಕರ, ನನ್ನ ಸ್ನೇಹಿತರ ಸಲುವಾಗಿ ಹೊರತು ನಾನು ಕುಡಿಯೋದಕ್ಕಲ್ಲ. ಕುಡಿದಿಲ್ವಾ ನೀನು? ಎಲ್ಲಿ ಬಾಯಿ ಉಸಿರು ಬಿಡು. ಸಾರಿ. ಈಗಲಾದ್ರೂ ಗ್ಯಾರಂಟಿ ಆಯ್ತಾ? ಹೇಮಾ, ಒಂದ್ ವೇಳೆ ನಾ ಕುಡ್ಕ ಅಂತಲೇ ಇಟ್ಕು, ನಿನಗೇನು? ನಿನ್ನ ಸ್ವತಂತ್ರಕ್ಕೆ ಅಡ್ಡಿ ಬರೋ ಅಧಿಕಾರ ನನಗೆ ಹೇಗಿಲ್ವೋ, ಹಾಗೆ ನನ್ನ ಸ್ವತಂತ್ರಕ್ಕೆ ಅಡ್ಡಿ ಬರೋ ಅಧಿಕಾರ ನಿನಗೂ ಇಲ್ಲ ಅಲ್ವೇ? ನಿನ್ ಸ್ವತಂತ್ರಕ್ಕೆ ನಾನು ಅಡ್ಡಿಯಾಗಿ ಬರ್ತಿಲ್ಲ ಪ್ರಭಾಕರ. ಮನೆ ಯಜಮಾನನ್ನ ಸ್ನೇಹಿತ ಸಂಬಂಧಿಕ ಅಂತ ನಂಬಿ ಒಂಟಿ ಹೆಣ್ಣು ಮನೇಲಿರೋವಾಗ ಆ ಮನೆ ಯಜಮಾನ ಕುಡುಕ್ನೋ ಕೆಡಕ್ನೋ ಅಂತ ತಿಳ್ಕೊಳ್ಳೋದು ತಪ್ಪೇನು? ನೀವೇನ್ ತೀರ್ಮಾನ ಮಾಡಿದ್ರಿ, ಕುಡುಕ ಅಂತಲೋ ಕೆಡಕ ಅಂತಲೋ? ಒಂದೇ ದಿನದಲ್ಲಿ ಒಬ್ಬ ಮನುಷ್ಯನ ಗುಣ ಅಳತೆ ಮಾಡೋಕ್ಕಾಗತ್ತಾ? ಬುದ್ಧಿವಂತರಿಗೆ ಒಂದು ದಿನ ಯಾಕೆ, ಒಂದು ನಿಮಿಷ ಸಾಕು ಅಂತಾರೆ. ನಾನಷ್ಟು ಬುದ್ಧಿವಂತಲ್ವೋ? ದಡ್ಲು ದಡ್ಲು. ಹೇಮಾ, ಗುಡ್ ನೈಟ್. ಗುಡ್ ನೈಟ್.
ಆಶಯ ಹನುಮಂತನೇ ಕರೆಯೋಲೇ ಶುಭ ಮಂಗಳ ಸುಮುಹೂರ್ತವೇ ಶುಭವೇ ಶುಭ ಮಂಗಳ ವಸಂತವೆ ಮಂಟಪಶಾಲೆ ತಾರಾಲೋಕವೆ ದೀಪಮಾಲೆ ಸದಾನುರಾಗವೆ ಸಂಬಂಧಮಾಲೆ ಸದಾನುರಾಗವೆ ಸಂಬಂಧಮಾಲೆ ಬದುಕೆ ಭೋಗದ ರಸರಾಸಲೀಲೆ ರಸರಾಸಲೀಲೆ ಶುಭ ಮಂಗಳ ಸುಮುಹೂರ್ತ ನಾಟ್ಯಕ್ಕೆ ಸೈನ್ ಹಾಕ್ಬೇಕು ಕೊಡಿ ಸರ್. ಹೇಮಮ್ಮನವರು ನಿಮ್ಗೆ ಈ ಲೆಕ್ಕ ತೋರಿಸಿ ಸರಿಯಾಗಿದ್ಯೋ ಅಲ್ಲ ಕೇಳ್ತಿಳ್ಕೊಂಬ ಅಂದ್ರು. ಗೊತ್ತಾಯ್ತಲ್ಲ,
ನೋಟ್ಬುಕ್ ಒಂದಕ್ಕೆ ಒಂದೂವರೆ ರೂಪಾಯಿ, ಮೂರು ಜನರು ಊಟ 15 ರೂಪಾಯಿ. ನಾನು ಕೇಳಿರು, ನಾನೇ ಹೇಳಿದ್ದು. ಬಜ್ಜಿ ಕಾಫಿ 3 ರೂಪಾಯಿ 80 ಪೈಸ, ಬಿಸ್ನೆಸ್ ನಾನು 40 ಪೈಸ, ತಿಮ್ಮ ಮುಗ ತಿಳಿದೇ ತಿನ್ನ ಹಣ್ಣುಗಳಿಗಾಗಿ 25 ರೂಪಾಯಿ. ಏನಿದ್ ಲೆಕ್ಕ? ಬುಕ್ಕಗ್ ಲೆಕ್ಕ, ಬಜ್ಜಿಗ್ ಲೆಕ್ಕ, ಕೆಮ್ಮಿದ್ದಕ್ಕೆ ಲೆಕ್ಕ, ಸಿನ್ನಿದ್ದಕ್ಕೂ ಲೆಕ್ಕ. ತಮಾಷೆಗೂ ಒಂದ್ ಮಿತಿ ಇದೆ ಹೇಮ. ನಿನ್ನ ಹತ್ರ ನನಗೇನೋ ತಮಾಷೆ? ಸೊ ಯು ಆರ್ ಸೀರಿಯಸ್ ಅಬೌಟ್ ದಿಸ್? ಓಕೆ, ಮುಂದುವರ್ಸೋ ನಿನ್ ಲೆಕ್ಕ. ರೇ ದಾಮೋ ಸರ್, ನೀವು ಕರೆಕ್ಟ್ ಆಗಿ ಲೆಕ್ಕ ಬರ್ಕೊಳ್ಳಿ. ನಮ್ ದಾಕ್ಷಿಣ್ಯ ಇವ್ರಿಗೆ ಬೇಡ, ಇವ್ರ ದಾಕ್ಷಿಣ್ಯ ನಮಗೂ ಬೇಡ. ಸರಿ ಸರಿ ಸರ್. ನಾಳೆ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿಯಾಗಿ ನಮ್ಮಲ್ಲಿ ನಿಷ್ಠೂರ ಆಗೋದು ಬೇಡ. ಸರಿ ಸರಿ ಸರ್. ಹೇಮ, ನೀನೇನೋ ರೂಮ್ಗೆ ಬಾಡಿಗೆ ಎಷ್ಟು ಕೊಡ್ತೀಯ? ಮನೆ ಮಾಲೀಕ ನೀನು, ನೀನೇ ಹೇಳು. ಇಂಥ ರೂಮ್ಗೆ ಹೋಟೆಲ್ನಲ್ಲಿ ದಿವಸಕ್ಕೆ 75 ರೂಪಾಯಿ ಆಗತ್ತೆ. ನಿನ್ ಮನೆ ಏನು ಹೋಟ್ಲ್ ಅಲ್ವಲ್ಲ? ನಿನ್ ದೃಷ್ಟಿಯಲ್ಲಿ ಇದು ಹೋಟೆಲ್ ತಾನೇ? ಇಂಥ ಮಾತಿಗೆಲ್ಲ ನನ್ನ ನಿರ್ಧಾರ ಬದಲಾಗಲ್ಲ ಪ್ರಭಾಕರ. ಬಾಡಿಗೆ ಎಷ್ಟು ಕೊಡ್ಬೇಕು ಹೇಳು. ತಿಂಗಳಿಗೆ 100 ರೂಪಾಯಿ ಕೊಡು. ಸರಿ. ಹೊರಗಡೆ ಹೊರಟಿಯೇನು? ಹೌದು, ಮನೇಲೆ ಕೂತ್ರೆ ನಡೆಯುತ್ತೆಯೇ? ಇವತ್ತು ವಿದ್ಯಾ ಕಾಸ್ಮೆಟಿಕ್ಸ್ ನಲ್ಲಿ ಇಂಟರ್ವ್ಯೂ ಇದೆ, ಹೋಗ್ತಾ ಇದ್ದೀನಿ. ಹೋಗು ಹೋಗು, ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಕಂಕ್ಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಹುಡುಕಾಡೋದ್ರಂತ. ನಮ್ಮ ಫ್ಯಾಕ್ಟ್ರಿನಲ್ಲೇ ನಿಮ್ಗೊಂದು ಕೆಲಸ ಸಿಗೋದಿಲ್ವೇನು? ಅದೇನು, ನಿಮ್ ಮನೇಲೇ ಇರ್ಬೇಕು, ನಿಮ್ ಫ್ಯಾಕ್ಟ್ರಿಲೇ ನೌಕರಿ ಮಾಡ್ಬೇಕು, ಒಟ್ನಲ್ಲಿ ನಿನ್ನ ಆಶ್ರಯದಲ್ಲೇ ಇರ್ಬೇಕಲ್ಲ. ಅಬ್ಬಬ್ಬಬ್ಬ, ಒಂದ್ ಹೆಣ್ಣು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳಕ್ ಪ್ರಯತ್ನ ಮಾಡ್ತಾಳೆ ಅಂದ್ರೆ ಈ ಗಂಡಸರಿಗೆ ಅದೆಷ್ಟು ಹೊಟ್ಟೆ ಕಿಚ್ಚಪ್ಪ? ಹೌದೇ, ಪುಣ್ಯಾದ ಕಿತ್ತಿ, ನನ್ನ ಹೊಟ್ಟೆನಲ್ಲಿ ಕರಲೇ ಇಲ್ಲ, ಇರೋದೆಲ್ಲ ಬರೀ ಕಿಚ್ಚು. ಸರಿ ಸರಿ, ಆಫೀಸ್ಗೆ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಬಾ. ಏನ್ ಬೇಡ, ನಡ್ಕೊಂಡೇ ಹೋಗ್ತೀನಿ. ಬಾ ಬಾ, ಗೊತ್ತು ಮನೇನ ಹೋಟ್ಲು ಮಾಡಾಯ್ತು, ನನ್ನ ಕಾರ್ನ ಟ್ಯಾಕ್ಸಿನೂ ಮಾಡುವಂತೆ. ನೋಡು, ನೀನ್ ಹೀಗೆಲ್ಲ ಹಂಸ ಆಗಿದ್ರೆ ನಾನು ಬರೋದೇ ಇಲ್ಲ. ಸಾರಿ ಮೇಡಮ್, ಕಾರ್ನಲ್ಲಿ ಕೂತಿರಿ, 1 ನಿಮಿಷ ಬಂದೆ. ನೀವು ನೌಕರಿಗೆ ಹೋಗ್ಬಾರ್ದವ್ವ, ಸಿಗಿದ್ರೆ ನಾ ಕಾಳಾಗ್ತೀವಿ, ಕುಂತ್ರೆ 8 ಆಳು ಕೂಳು ತಿಂತೀವಿ, ನಾವು ದುಡಿತೀವವ್ವ, ನೀವು ನೌಕರಿ ಮಾಡಬಾರ್ದು. ತಿಮ್ಮ, ನೀವು ದುಡಿಯೋರಂತೆ, ನಿಮ್ಮಿಬ್ರು ಸಂಪಾದನೆಯಿಂದ ನಮ್ಮ ಜೀವನ ಸಾಗಲ್ವೋ? ಈಗ ನಾನು ಹೋಗಿ ಬರ್ತೀನಿ, ಇರಿ. ಕೆಲ್ಸಕ್ಕೆ ಬಂದ್ಬಿಟ್ರೆ ನಮ್ಮಂಥವ್ರ ಜೊತೆ ಏನೇ ಗಿರಿಜಾ? ನನಗೇನಾದ್ರೂ ಇಂಥ ಕಾರು ಶ್ರೀಮಂತ ಸಿಕ್ಕಿದ್ದಿದ್ರೆ ಈ ಕೆಲ್ಸಕ್ಕೆ ತಲೆನೇ ಹಾಕ್ತಿರ್ಲಿಲ್ಲ. ಮರ್ಯಾದೆಯಾಗಿ ಮದುವೆ ಮಾಡ್ಕೊಂಡು ಮಕ್ಳು ಎತ್ಕೊಂಡು ಹಾಯವಾಗಿ ಇದ್ಬಿಡ್ತಿದ್ದೆ. ಲೇ ಜಯ, ಅವನು ಗಂಡ ಅಲ್ಲ ಅಂತ ಕಾಣಿಸುತ್ತೆ, ಯಾರೋ ಬಾಯ್ ಫ್ರೆಂಡ್ ಇರ್ಬೋದು. ಅಲ್ಲ ಕಣೆ, ಇಂಥ ಕಾರಿರೋ ಬಾಯ್ ಫ್ರೆಂಡ್ ಸಿಕ್ಕಿರ್ಬೇಕಾದ್ರೆ ಈ ಕೆಲ್ಸಕ್ಕೆ ಬಾಯ್ ಬಾಯ್ ಬಿಟ್ಕೊಂಡು ಬರ್ಬೇಕು. ಯಾರು ನಂತಿದ್ದೀರಿ? ಈಗ ತಾನೇ ಕಾರಿನಿಂದ ಜಬರ್ದಸ್ತಾಗಿ ಇಳಿದು ತಾನೇ ಮುಂದೂಂತ ಹೋದ್ರಲ್ಲ ತಮಗೆ. ಸ್ವಲ್ಪ ಹುಷಾರಾಗಿ ಮಾತಾಡಿ. ಯಾಕ್ರಿ ಹುಷಾರಾಗಿ ಮಾತನಾಡ್ಬೇಕು? ಏನ್ರಿ ಮಾಡ್ತೀರಿ? ಏನ್ ಇದೇನ್ ಸರ್ ಹೊತ್ತಿಗೆ ಮುಂಚೆ ಬಂದ್ಬಿಟ್ರಿ? ಯಾಕ್ರಿ, ನಾನು ಯಾವತ್ತು ಮನೆಗೆ ಹೊತ್ತಿಗೆ ಮುಂಚೆ ಬಂದ ಇಲ್ವಾ? ಅದಕ್ಕಲ್ಲ ಸರ್, ನಾನು ಹೊರಡೋ ಹೊತ್ತಿ ನೀವು ಬರ್ತಿರ್ಲಿಲ್ಲ, ನೀವು ಬರೋ ಹೊತ್ತಿ ನಾ ಇರ್ತಿರ್ಲ. ಅದಿರ್ಲಿ, ಹೇಮನ್ ಇಂಟರ್ವ್ಯೂ ಏನಾಯ್ತಂತೆ ವಿಚಾರಿಸಿದ್ರ? 136 ಜನದಲ್ಲಿ 6 ಜನ ಸೆಲೆಕ್ಟ್ ಆಗಿದಾರಂತೆ. ಹೇಮ ಸೆಲೆಕ್ಟ್ ಆಗ್ಲೇನ್ರಿ? 6 ಜನದಲ್ಲಿ ಇವರು ಒಬ್ರಂತೆ. ಗುಡ್. ಆದ್ರೆ ಆ ಕೆಲ್ಸಕ್ಕೆ ಹೋಗಲ್ವಂತೆ. ಯಾಕೆ? ಡಿಪಾಸಿಟಿಗೆ 300 ರೂಪಾಯಿ ಕಟ್ಬೇಕಂತೆ, ಸ್ವಂತ ಸೈಕಲ್ ಇರ್ಬೇಕಂತೆ, ಎಲ್ಲಾ ಸೇರಿ 800-900 ರೂಪಾಯಿ ಆಗತ್ತೆ. ನಾನೆಲ್ಲಿ ನಿಂತರ್ಲಿ, ನಾ ಬೇರೆ ಕೆಲಸ ನೋಡ್ಕೋತೀನಿ ಅಂದ್ರು. ಸರ್,
ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಹಾ, ಕ್ಯಾಶ್ ಇಂದ ಒಂದು 50 ರೂಪಾಯಿ ತಗೊಂಡಿದ್ದೀನಿ. ಯಾಕ್ರಿ? ನನ್ನ ಹೆಂಡತಿಗೆ ಟೈಮ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಬರ್ತೀನಿ ಸರ್. ಏನೋ ಸಿಕ್ಕಿರೋ ಕೆಲಸ ಬೇಡ ಅಂದ್ಯಂತೆ. ಡಿಪಾಸಿಟ್ ಸೈಕಲ್ ಬೇಕಾದ್ರೆ ನಾನು ಏರ್ಪಾಟ್ ಮಾಡ್ತೀನಿ. ನೀ ಏನಾದ್ರೂ ಹೇಳಿದ್ರೆ ತಾನೆ ನಾ ದಾಮುಗ್ ಹೇಳಿ ಬೆಳಗ್ಗೆ ಅರೇಂಜ್ ಮಾಡ್ಬೋದು. ಏನು ಪ್ರಭಾಕರ, ಹೇಗಿದ್ರು ಲೆಕ್ಕ ಬರೀತಿದ್ಯಾ? ಇದನ್ನು ಬರೀ ತೀರ್ಸು. ಏನು ಪ್ರಭಾಕರ? ಪ್ರಭಾಕರ, ಪ್ರಭಾಕರ, ನನ್ನ ಹೆಸರು ಪ್ರಭಾಕರ್ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ನಿನ್ ತೀರ್ಮಾನ ಹೇಳು. ಹೊಟ್ಟೆ ಹಸಿತಾ ಇದೆ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಊಟ ಮಾಡ್ದ್ಯಾ? ಲೆಕ್ಕ ಬರ್ದ್ಯಾ? ಗುಡ್ ನೈಟ್. ಬನ್ರಿ ಇಲ್ಲಿ. ನನ್ನ ಏರಿಯಾಗ ಯಾಕ್ರಿ ಬನ್ರಿ ಸೇಲ್ಸ್ಗೆ? ರೀ ಹೇಮಾ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ನೋಡ್ರಿ, ಬೆಳಿಗ್ಗೆಯಿಂದ ನನ್ನ ಏರಿಯಾದಲ್ಲಿ ಸುತ್ತು 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 ಅಂತ ಸುತ್ತಿದೆ ರೀ. ಬಡವ್ರ ಮನೆಗೆ ಹೋದ್ರೆ ನಮಗೆ ಹೊಟ್ಟೆ ಹಿಟ್ಟೇ ಇಲ್ಲ, ನಿಮ್ಮ ಪೌರು ತಗೊಂಡು ರೊಟ್ಟಿ ತಟ್ಕೊಂಡು ತಿನ್ನೋಣವೇನೋ, ಹೋಗಮ್ಮ ಹೋಗು ಅಂತಾರೆ. ಇನ್ ದೊಡ್ಡ ಮನುಷ್ಯರ ಬಂಗ್ಲಾಗ ಹೋದ್ರೆ ಗೇಟ್ ಹತ್ರ ಹೋಗೋ ಹಾಗಿಲ್ಲ ರೀ ಅಂತ ನಾಯಿಗಳ ಕಾಟ. ರೀ ಹೇಮಾ, ಆ ಬೊಗಳ ಶಬ್ದ ಕೇಳಿದ್ರೇನೆ ನನ್ನ ಎದೆ ಡಗ್ಗುಟ್ಟುತ್ತೆ ರೀ. ನೋಡ್ರಿ, ಕೆಲಸದಲ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದ್ರೆ ಕೆಲಸದಿಂದನೇ ತೆಗೆದುಹಾಕ್ಬಿಡ್ತಾರೆ. ಹೇಮಾ, ನಮ್ಮ ಮನೆಗೆ ನಾನೇ ದೊಡ್ಡವಳು, ಇನ್ನಿಕ್ಕದವರೆಲ್ಲ ಚಿಕ್ಕ ಚಿಕ್ಕವರು. ನನ್ನ ಕೆಲಸ ಏನಾದ್ರೂ ಹೊರಟೋದ್ರೆ ನಮ್ಮ ಮನೇಲಿ ಎಲ್ಲರೂ ಉಪವಾಸನೇ ರೀ. ರೀ ಹೇಮಾ, ಪ್ಲೀಸ್ ರೀ, ಆಫೀಸ್ನಲ್ಲಿ ಮೇರಿಯಾಗಿ ಬಂದೆ ಅಂತ ದಯವಿಟ್ಟು ತಿಳಿಸ್ಬಿಡ್ಬೇಡ್ರಿ. ಆಮೇಲೆ ನನ್ನ ಕೆಲಸನೇ ಹೊರಟೋಗುತ್ತೆ ರೀ. ಅಳ್ಬೇಡ್ರಿ ಜಯ, ನಾನೇನು ಹೇಳಲ್ಲ ಅಪ್ಪ, ಅಳ್ಬೇಡ್ರಿ. ನೋಡಿ, ಅವತ್ತು ಕೋಪದಲ್ಲಿ ನಿಮ್ಮನ್ನು ಹೊಡೆದು ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಪರವಾಗಿಲ್ಲ ಬಿಡ್ರಿ, ಪರವಾಗಿಲ್ಲ ಬಿಡಿ. ನೋಡ್ರಿ, ನಾನು ಬೆಳಿಗ್ಗೆಯಿಂದ ಒಂದೇ ಸಮ ಅಲಿತಿದ್ದೀನಿ ರೀ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಒಂದು ಡಬ್ಬ ತಗೊಳೋದು ಕಷ್ಟ. ನನಗೇನು ಈ ಕೆಲಸ ಸಾಕಾಗಿ ಹೋಯ್ತು ರೀ, ನಾನು ಬೇರೆ ಕೆಲಸ ಹುಡ್ಕೋಣ ಅಂತಿದ್ದೀನಿ. ರೀ, ನೋಡಿದ್ರು ಇಲ್ವೋ ಈ ಕೆಲಸಕ್ಕೆ ಎಷ್ಟು ಕ್ಯೂ, ಬೇರೆ ಕೆಲಸ ಎಲ್ರಿ ಸಿಗುತ್ತೆ? ಅದು ಸರಿ. ಹೇಮಾ, ಈ ಮನೆಯವ್ರು ಏನಾದ್ರೂ ತಗೊಂಡ್ರ? ನಮಗೆ ಪೌಡ್ರ್ ಗಿವ್ಡ್ರ ಎಲ್ಲ ಹಚ್ಚ ಅಭ್ಯಾಸ ಇಲ್ಲಮ್ಮ. ನಾವೆಲ್ಲ ಅರಿಶಿನ ಹಚ್ಕೊಳ್ಳೋರು. ಬಾಯಾರಿಕೆ ಆದ್ರೆ ಒಂದ್ ಲೋಟ ನೀರು ಕುಡ್ಕೊಂಡು ಹೋಗು ಅಂದ್ರು. ನಡೀರಿ, ಹೋಗೋಣ. ಏನ್ ಬಿಸ್ಲು ರೀ ಇದು. ಅಬ್ಬ, ಏ ಹುಡುಗಿ, ಏ ಹುಡುಗಿ, ಏನಮ್ಮ ಬೇಕು? ಸರ್, ಮನೇಲಿ ಯಾರು ಹೆಂಗಸ್ರಿಲ್ವಾ? ಚೆನ್ನಾಗಿ ಕೇಳಿದೆ. ಹೆಂಗಸ್ರಿಲ್ದೆ ಹೋದ್ರೆ ಇಷ್ಟೊಂದು ದೊಡ್ಡ ಮನೆ ಕಟ್ಕೊಂಡು ಯಾಕಿರ್ಬೇಕಿತ್ತು? ಎಲ್ಲಾದ್ರೂ ಗುಡಿಸ್ಕೊಂಡು ಹೋಗುವಾಸ ಮಾಡ್ತಿದ್ದೆ. ನಿಂತ್ಕ ನಿಂತ್ಕ, ಹೆಂಗಸರು ಮಕ್ಕಳು ಎಲ್ಲ ಹೊರಗಡೆ ಹೋಗಿದ್ದಾರೆ, ಯಾಕೇನ್ ಬೇಕಾಗಿತ್ತು? ಇದು ಬೆಸ್ಟ್ ಕ್ವಾಲಿಟಿ ಟಾಯ್ಲೆಟ್ ಪೌಡರ್ ಸರ್. ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಿದ್ರೆ ಚರ್ಮಕ್ಕೆ ಬಹಳ ಒಳ್ಳೇದು, ದೇವರುಗಳೇ ಬರೋಲ್ಲ. ದೊಡ್ಡವರಿಂದ ಚಿಕ್ಕ ಮಕ್ಕಳ ತನಕ ಯೂಸ್ ಮಾಡಬಹುದು. ಅದು ಅಲ್ಲದೆ ಮನೆ ಬಾಗ್ಲಲ್ಲೇ ತಗೊಳ್ಳೋದ್ರಿಂದ ನಿಮ್ಗೇನ್ ಅಡ್ವಾಂಟೇಜ್ ಅಂದ್ರೆ, ಏನು, ನಾವು ಕಂಪನಿಗೆ ಒಂದು ಟೂತ್ ಬ್ರಷ್ ನ ಫ್ರೀ ಆಗಿ ಕೊಟ್ಬಿಡ್ತೀವಿ. ಒಂದು 4 ಡಬ್ಬ ಕೊಟ್ಬಿಡ್ತೀನಿ ಸರ್, ಓನ್ಲಿ 24 ರುಪೀಸ್.
ಶಾಂಪಲ್ ಇಟ್ಟಿದೆಯೋ ಎಲ್ಲ ಹಾಕು ನೋಡೋಣ. ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮ ಧರ್ಮದ ಗತಿ ಎಲ್ಲಿಗೆ ಬಂತಪ್ಪ? ನಮ್ಮ ಧರ್ಮ ಏನು ಸಾರಿದೆ? ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರು. ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜಿಸುತ್ತೇವೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಅಂದ್ರು. ನಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ನಾವು ಪೂಜಿಸ್ತಾ ಇದೀವ? ಇನ್ನ ಬೀದಿ ಬೀದಿ ಅಲ್ದಾಡಕ್ ಬಿಟ್ಟಿದ್ದೀವಿ. ಯಾತಕ್ಕೋಸ್ಕರ? ಹೊಟ್ಟೆ ಪಾಡಿಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ. ನಿನ್ನ ಹೆಸರೇನು? ಹೇಮಾ. ನಿನಗೆ ತಂದೆ ತಾಯಿ ಯಾರು ಇಲ್ವೋ? ಇಲ್ಲ ಸರ್. ಹಾಗಾದ್ರೆ ನಿನ್ನವರು ಅನ್ಸ್ಕೊಂಡಿರೋ ನಿನಗೆ ಯಾರು ಇಲ್ವೆ? ಯಾರು ಇಲ್ಲ. ಹಾಗಾದ್ರೆ ನೀನ್ ಎಲ್ಲಿದೀಯಾ? ನಮ್ ಸಂಬಂಧಿಕರ ಮನೆಯಲ್ಲಿ. ಹೇಮಾ, ನೀನ್ ಈ ತರ ಬಿಸಿಲಲ್ಲಿ ಅಲ್ದಾ ಇರೋದನ್ನ ನೋಡಿದ್ರೆ ನನ್ ಜೀವ ಅಯ್ಯೋ ಅನ್ನುತ್ತೆ. ಅಂತ ಒದ್ದಾಡುತ್ತೆ. ನೋಡು, ನನಗೆ ನೀನು ಈ ಥರ ಪೌಡರ್ ಮಾರೋದು ಬೇಡ, ಫ್ರೀಯಾಗಿ ಟೂತ್ ಬ್ರಷ್ ಕೊಡೋದು ಬೇಡ. ಒಂದು ಕೆಲಸ ಮಾಡು. ಏನ್ ಸರ್? ಸಂಜೆ ಕತ್ಲಾದ್ಮೇಲೆ ಕಬ್ಬ ಹೋಗಿ ಬರೋಣ. ಥೂ ಜನ್ಮಕ್ಕೆ ಎಲ್ಲಿ ಇನ್ನು ಸರಿ ಹೇಳು. ದುಡ್ಡು ಕೊಡ್ತೀನಮ್ಮ. ದುಡ್ಡು ಕಟ್ತೀಯ? ದುಡ್ಡು ಕಟ್ತೀಯ? ದುಡ್ಡು ಕಟ್ತೀಯ? ದುಡ್ಡು ಕಟ್ತೀಯ? ಈ ಮಗಕ್ಕೆ ಹಾಕಮ್ಮ ಪೌಡರ್ ವೇಸ್ಟ್ ಮಾಡಿ. ಮುಖಕ್ಕೆ ಮೆಣಸಿನ ಪುಡಿ ಹಾಕ್ಬೇಕು. ನಿನ್ನ ಈ ಜನ್ಮಕ್ಕೆ ಬರೀ ಜ್ವರ, ತಲೆನೋವು, ಮೂಗು ನೋವು, ಇಂಥ ಚಿಲ್ಲರೆ ಕಾಯಿಲೆಯಿಂದ ನಮ್ಮಂಥವ್ರಿಗೆ ಏನೇ ಪ್ರಯೋಜನ? ರಾಜ ಕಾಯಿಲೆ ಇರುತ್ತಲ್ಲ, ಲಕ್ವ, ದಮ್ಮು, ಟಿ ಬಿ, ಬೆನ್ಪಣಿ, ಇಂಥ ಕಾಯಿಲೆಗಳು ನಿಮ್ಮಂಥ ದುಡ್ಡಿದ್ದವ್ರಿಗೆ ಬಂದರೆ ನಮ್ಮಂಥ ಡಾಕ್ಟ್ರು ದೊಡ್ಡ ಬಂಗ್ಲೆ ಕಟ್ಕೊಂಡು ಮಕ್ಕಳು ಮರಿನ ಸುಖ ಸಾಕ್ಬೋದು. ಡಾಕ್ಟ್ರೆ, ನಿಮಗೆ ಯಾವುದೋ ರಾಜ ಕಾಯಿಲೆ ಅಟ್ಯಾಕ್ ಆದಾಗಿದೆ. ಮೆಟ್ಲತ್ ಬಂದುಬಿಟ್ಟಲ್ಲ, ಅದಕ್ಕೆ ಸ್ವಲ್ಪ ದಮ್ ಬಂದ್ಬಿಡ್ತು. ಏನೇ ನಿಮ್ಮಪ್ಪ ಹೋದ್ದೆ ಕೊನೆ ವರ್ಷದ ಮೇಲೆ ಇವತ್ತು ಬಂದಿದ್ದಿ ಡಾಕ್ಟ್ರೆ ಅಂತ. ಎಲ್ಲಿ ಪೇಷಂಟ್? ಒಳಗಿದ್ದಾರೆ, ಬನ್ನಿ. ಹೇಮಾ ಅವ್ವ, ಹೇಮಾ ಡಾಕ್ಟರ್ ಬಂದಿದ್ದಾರೆ. ನಿನ್ನೆ ಡಾಕ್ಟರ್ ಕರ್ಕೊಂಡ್ಬರ ಕೇಳಿದವರು ಕುರ್ಚಿ ಆಗ್ತೆ. ಹೇಮಾ ನೀನ್ ಗಾಬರಿ ಪಡಬೇಕಾದ್ದು ಇಲ್ಲ, ನನ್ ರಾಜ ಕಾಯಿಲೆ ಅಂತ ಸಂತೋಷ ಪಡಬೇಕಾದ್ದು ಇಲ್ಲ. ಒಂದ್ ಲೋಟ ನೀರ್ ತರಿಸು. ರಮಣಿ, ಒಂದ್ ಲೋಟ ನೀರ್ ತಗೊಂಡ್ ಬಾ. ಬುದ್ಧಿ, ಚೆನ್ನಾಗಿ ಪರೀಕ್ಷೆ ಮಾಡಿ ಒಳ್ಳೆ ಔಷಧಿ ಕೊಡ್ರಿ. ಹೇಮಾ ಹೇಳು, ಔಷಧಿ ತಗೊಳ್ಳುವಂತೆ. ಇದೇನಾ ಬುದ್ಧಿ, ಜ್ವರ ಅವ್ವರಿಗೆ ಮಾತ್ರ ನೀವು ನುಂಗ್ತಿದ್ದೀರಲ್ಲ. ಕಳಿಸಿ ಇವ್ರನ್ನ ಆಚೆ. ಹೇಮಾ ಹೋಗ್ರ, ಹೋಗ್ರ, ಹೋಗಿ. ಏನಮ್ಮ ನಿನ್ನ ಹೆಸರು? ಹೇಮಾ. ಹೇಮಾ, ವೆರಿ ಗುಡ್, ವೆರಿ ಗುಡ್. ಪ್ರಭಾಕರ, ದಿವಸಕ್ಕೆ 3 ಕ್ಯಾಪ್ಸುಲ್ ಅಂತೆ, 2 ದಿವಸ ಕೊಡು. ಪ್ರಭಾಕರ, ಈ ಹುಡುಗಿ ಯಾರು? ನಮ್ಮ ಸೋದರ ಮಾವನ ಮಗಳು. ಮಾವನ ಮಗಳು? ಓ, ಅರ್ಥವಾಯ್ತು ಅರ್ಥವಾಯ್ತು. ಮದುವೆ ಆಗಿದೆಯೋ? ಆಗೋದಲ್ಲಿದೆಯೋ ಹೇಳಯ್ಯ. ಸರಿ, ಈ ಮನೆಯಲ್ಲೇ ಈ ರೂಮ್ಗೆ ಬಾಡಿಗೆ ಕೊಟ್ಕೊಂಡಿದ್ದಾಳೆ ಅವಳು. ನೌಕರಿ ಮಾಡ್ತೀನಿ ಅಂತ ಬೀದಿ ಬೀದಿ ಬಿಸಿಲಲ್ಲಿ ಸುತ್ತಿ ಜ್ವರ ಬೇರೆ ಬರೆಸ್ಕೊಂಡಿದ್ದಾಳೆ. ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅನ್ನೋ ಸ್ವಾಭಿಮಾನ. ವೆರಿ ಗುಡ್, ವೆರಿ ಗುಡ್. ದಟ್ ಮಸ್ಟ್ ಬಿ ದಿ ಸ್ಪಿರಿಟ್. ನಮ್ಮನೆಯಲ್ಲೂ 6 ಜನ ಇದ್ದಾರೆ. ಹಿರಿಯವ MA, ಅವನ ದಿವಾನಗಿರಿ ಸಿಕ್ಕಲ್ಲ, ಜವಾನಗಿರಿ ಬೇಕಿಲ್ಲ, ಕೂತಿದ್ದಾನೆ. ಎರಡನೇವಳು MSc, ಡಿಲಿಟ್ ಓದ್ ಗಣ್ಣೇ ಬೇಕು. ಅವನ್ ಸಿಕ್ಕಲ್ಲ, ಅವಳು ಮದುವೆ ಆಗಲ್ಲ, ಅವಳು ಕೂತಿದ್ದಾಳೆ. ಒಟ್ನಲ್ಲಿ ನಮ್ಮನೆ ಅಂತಂದ್ರೆ ಎಲ್ಲ MDPS. MDPS? ಹೌದು, MDPS ಅಂದ್ರೆ
ಅಂದ್ರೆ ಮೆಂಬರ್ಸ್ ಆಫ್ ದಿ ದಂಡ ಪಿಂಡಮ್ ಸೊಸೈಟಿ. ಎಲ್ಲ ಬಡ ತಿನ್ನೋರೆ ಹೊರತು ದುಡುತ್ತೋರೋರು ಒಬ್ರೂ ಇಲ್ಲ. ಇಲ್ದೆ ಹೋಯ್ತು ಅಂತಂದ್ರೆ ಈ ವಯಸ್ಸಿನಲ್ಲಿ ಈ ಕಾಯಿಲೆ ಒಳಗೆ ನಾ ದುಡಿಬೇಕೇನಪ್ಪ ಡಾಕ್ಟ್ರೆ? ಏನಮ್ಮ ಏನಮ್ಮ ನಿಮ್ ಫೀಸು? ಬೇಡಮ್ಮ ಬೇಡಮ್ಮ, ನಿನ್ನಂತ ದುಡಿಯೋ ಹೆಣ್ಮಗು ನೋಡ್ಬಿಟ್ಟು ನನಗೆ ತುಂಬಾ ಸಂತೋಷ ಆಗೋಯ್ತಮ್ಮ. ನಿಮ್ ಫೀಸ್ ತಗೊಳ್ದೆ ಹೋದ್ರೆ ನನ್ನ ಔಷಧಿ ತಗೊಳಲ್ಲ. ಆಯ್ತಮ್ಮ ಆಯ್ತು, ನನ್ ವಿಸಿಟಿಂಗ್ ಫೀಸು 10 ರೂಪಾಯಿ. ಡಾಕ್ಟ್ರೆ ನಿಮ್ ಫೀಸ್ನ ನಾನು ಕೊಡ್ತೀನಿ. ನೀನೇನ್ ಕೊಡ್ಬೇಕಾಗಿಲ್ವೋ? ಲೆಕ್ಕ ಬರಿ ಬನ್ನಿ ಡಾಕ್ಟ್ರೆ. ಊಟ 5 ರೂಪಾಯಿ, ಕಾಫಿ ಟಿಫನ್ 1 ರೂಪಾಯಿ, ಬಿಸಿನೀರು 1 ಬಕೆಟ್ 40. ಇಂಡಿಪೆಂಡೆಂಟ್ ಸ್ಪಿರಿಟ್ ಅಂತಂದ್ರೆ ಇದು ಇದು. ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್. ಬನ್ನಿ ಡಾಕ್ಟ್ರೆ ಮನೆಗೆ ಬಿಡ್ತೀನಿ. ಪ್ರಭಾಕರ 1 ನಿಮಿಷ ಬಾರಯ್ಯ. ಒಂದು 100 ರೂಪಾಯಿ ಕೊಡಯ್ಯ. ನಿಮ್ ಫೀಸ್ 10 ರೂಪಾಯಿ ಅಂದ್ರಿ? ಅದು ನನ್ನ ಫೀಸು. ಉಪ್ಸಕ್ಕೆ ಸ್ಪೆಷಲಿಸ್ಟ್ ಹತ್ರ ಚೆಕಪ್ ಮಾಡಿಸ್ದೆ, ಆ ಬಿಲ್ ಇನ್ನೂ ಕೊಟ್ಟಿಲ್ಲಯ್ಯ. ನೀವೇ ಡಾಕ್ಟರ್, ನಿಮ್ಗೆ ಇನ್ನೊಬ್ಬ ಡಾಕ್ಟ್ರ. ನಮ್ಮ ಔಷಧಿ ನಮ್ಗೆ ಹಿಡಿಸೋದಿಲ್ಲ ಕಣಯ್ಯ, ಅದೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್, ನೀವು ಕೇಳಬಾರ್ದು. ಸರಿ ಬನ್ನಿ ಕೊಡ್ತೀನಿ. ಥ್ಯಾಂಕ್ ಯು. ಹೇಮಾ ಎಲ್ಲಿಗೆ ಹೊರಟೆ? ಜ್ವರ ಬಿಟ್ಟು ಇನ್ನೂ 2 ದಿವಸ ಆಗ್ಲಿಲ್ಲ, ಮನೇಲಿ ರೆಸ್ಟ್ ತಗೊಳಕ್ಕಾಗಲ್ವೇನು? ನಾನು ಕೆಲ್ಸಕ್ಕೆ ಹೋಗ್ಬೇಕು. ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಅಂತ ಹೇಳ್ದೆ. ಬೇರೆ ಒಂದ್ ಅಂಗಡಿಲಿ ಕೆಲ್ಸ ಸಿಗೋ ಹಾಗಿದೆ, ಆ ಪ್ರೊಪ್ರೈಟರ್ನ ನೋಡ್ಬೇಕು. ನೋಡು, ಇನ್ನು 4-5 ದಿವಸ ನೀ ಸೈಕಲ್ ತುಳಿಕೊಡ್ದು, ಬೇಕಾದ್ರೆ ಬಸ್ಸಲ್ಲಿ ಹೋಗು. ನನ್ ಮೇಲೆ ಅಧಿಕಾರ ಚಲಾಯಿಸ್ಕೊಡ್ದು ಅಂತ ಮೊದ್ಲೇ ಹೇಳಲಿಲ್ಲ? ಬಿಸಿಲಲ್ಲಿ ತಲೆ ಸುತ್ತಿ ನನ್ನ ರಸ್ತಲ್ಲಿ ಬೀಳು. ಯಾರಾದ್ರೂ ನಿನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕ್ಲಿ. ಆಸ್ಪತ್ರೆಯಲ್ಲಿ ನನ್ನ ಹೆಸರು ಹೇಳ್ಬೇಡ, ನನಗೆ ಫೋನ್ ಮಾಡಿಸ್ಬೇಡ, ನಾನು ನಿನ್ನ ನೋಡಕ್ಕೂ ಬರಲ್ಲ. ಹೊರಡೋವಾಗ್ಲೇ ಅಪ್ಶಕ್ನ, ಬಸ್ಸಲ್ಲೇ ಹೋಗ್ತೀನೋ? ಬಿಡ್ತು. ಎಲ್ಲಿ ಬಿಡುತ್ತೆ? ಸಾಕು ಸಾಕು, ನಿನ್ ಹಳೆ ಪಲ್ಲವಿ ಕೇಳಿದೀನಿ, ಏನಾಗ್ಬೇಕೀಗ? ಈ 300 ರೂಪಾಯಿನ ತಗೊಂಡು ನನ್ನ ಸಾಲಕ್ಕೆ ಜಮಾ ಆಗಿದೆ ಅಂತ ಬರ್ಕೊಡು. ಅಂತೂ 300 ರೂಪಾಯಿ ಸಾಲ ತೀರಿಸ್ಬಿಡ್ತಿ. ಇನ್ನೂ 216 ರೂಪಾಯಿ ಉಳಿಯತ್ತೆ, ಮುಂದಿನ ತಿಂಗಳು ಕೊಡಲಾಗುತ್ತೆ. ಕೊಡು 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 ಕೊಡು. ಅಂತೂ ಛಲವಾದಿ ಅಷ್ಟೇ ಅಲ್ಲ, ಪ್ರಯತ್ನವಾದಿನೂ ಹೌದು. ಮತ್ತೆ ಆ ಕೈ ನೀಡ್ತೀಯೋ? ಕೊಟ್ಟಾಯ್ತಲ್ಲ ಹಣ. ಕೈ ನೀಡಿದ್ದು ಹಣಕ್ಕಲ್ಲ, ನಿನ್ನ ಸ್ವಾಭಿಮಾನದ ಗುಣಕ್ಕೆ. ಎಲ್ಲಿ ಕೊಡು ಕೈ. ಕಂಗ್ರಾಚುಲೇಷನ್ ಹೇಮಾ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಹೇಮಾ. ಓ ಹೌದು, ಈ ಸಂತೋಷಾರ್ಥದಲ್ಲಿ ತಮ್ಮಿಂದ ನನಗೆ ಒಂದು ಸ್ವೀಟು, ಒಂದು ಟೀ ಪಾರ್ಟಿ, ಏನೂ ಇಲ್ವೋ? ಪ್ರಭಾಕರ, ಹಾಗೆಲ್ಲ ದುಂದು ಮಾಡೋಷ್ಟು ದೊಡ್ಡ ಸಂಬಳದವಳಲ್ಲಪ್ಪ ನಾನು. ಅದರಲ್ಲೂ ನಿನ್ನಂತಹ ಶ್ರೀಮಂತನ ಪಾರ್ಟಿ ಕೊಡೋ ಶಕ್ತಿ ನನಗ್ ಬೇಕಲ್ಲ. 300 ರೂಪಾಯಿ ಸಂಬಳ ತರ್ತೀಯ, ಸ್ನೇಹಿತನಿಗೋಸ್ಕರ 8-10 ರೂಪಾಯಿ ಖರ್ಚು ಮಾಡಿದ್ರೆ ನಿನ್ ಗಂಟೇನ್ ಹೋಗುತ್ತೆ? 8-10 ರೂಪಾಯಿ
ಮೂಲೆಯಲ್ಲಿ ಕೂತ್ರು ಲಕ್ಷಗಟ್ಟಲೆ ಲಾಭ ಬರೋ ನಿನ್ನಂಥ ಮನುಷ್ಯನಿಗೆ ಏನ್ ಗೊತ್ತಾಗುತ್ತೋ? 30 ದಿನವೂ ದುಡುತ್ತರೋ 300 ರೂಪಾಯಿನ ಬೆಲೆ. ಪ್ರಭಾಕರ, ದುಡಿಯವ್ರಿಗ್ ಗೊತ್ತೋ ದುಡ್ಡಿನ ಬೆಲೆ? ಆಯ್ತು, ನನಗ್ ದುಡಿಯೋದು ಗೊತ್ತಿಲ್ಲ, ದುಡ್ಡಿನ ಬೆಲೆನೂ ಗೊತ್ತಿಲ್ಲ. ಸಿಂಪಲ್ ಆಗಿ ಒಂದ್ ಟಿಫನ್ ಕೊಡ್ಸೆ ಅಂದ್ರೆ ದೊಡ್ಡದಾಗಿ ಶುರು ಮಾಡ್ಲು. ಹರಿಕತೆನ, ಈಗೇನ್ ಟಿಫನ್ ಕೊಡಿಸ್ತೀಯೋ ಇಲ್ವೋ? ನನ್ ದುಡ್ಡಲ್ಲೇ ಟಿಫನ್ ತಿನ್ಬೇಕು ಅಂತ ನಿಂಗೆ ಅಷ್ಟ ಆಸೆ ಏನೋ? ಆಸೆ ಇದ್ದಿದ್ದಕ್ಕೆ ಕೇಳಿದ್ದು. ಸರಿ, ನಾಳೆ ಹೇಗಿದ್ರು ಭಾನುವಾರ ಕೊಡಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಾಕು ಸಾಕು, ಮೊದ್ಲು ನನ್ನ ಲೆಕ್ಕದ ಜಮಾ ಬರಿ. ಅದ್ಯಾಕೆ ನನ್ನನ್ನು ಹಾಕಿ ದುರ್ಗುಟ್ಕೊಂಡು ನೋಡೋದು? ಎಲ್ಲೋ ದೂರ್ವಾಸನ ಮೊಮ್ಮಗಳು. ಪ್ರಭಾಕರ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಬೋಟ್ನಲ್ಲಿ? ಹೇಮಾ, ನೀ ನನಗೆ ಹೊಟ್ಟೆ ಬಿರಿಯೋಷ್ಟು ತಿಂಡಿ ಕೊಡಿಸ್ತೆ, ನಾನು ನಿನ್ನ ಮನಸ್ಸಿಗೆ ಸಂತೋಷವಾಗುವಂತಹ ಒಂದು ಸುಂದರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಸೇಂಟ್ ಮೇರೀಸ್ ಐಲ್ಯಾಂಡ್. ಸೇಂಟ್ ಮೇರೀಸ್ ಐಲ್ಯಾಂಡ್? ಹೌದು ಹೇಮಾ, ಆ ಸುಂದರವಾದ ದ್ವೀಪಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬ ದಿವಸದಿಂದ ಆಸೆ. ನೀ ಬೇಡ ಅಂದ್ರೆ ವಾಪಸ್ ಹೊರಟೋಗೋಣ. ಇಲ್ಲ ಇಲ್ಲ, ನಡಿ ನೋಡ್ಕೊಂಬರೋಣ. ಅಲ್ಲಿ ನೋಡು, ಸಮುದ್ರ ಮಧ್ಯದಲ್ಲಿ ಕಲ್ಲಿನಿಂದ ಕಂಬಗಳನ್ನ ಕೊರೆದು ಸುಂದರವಾಗಿ ಜೋಡಿಸಿಟ್ಟಾಗಿದೆ ಅಲ್ಲ. ಹೇಮಾ, ಹೇಗಿದೆ ಐಲ್ಯಾಂಡ್? ಚೆನ್ನಾಗಿದೆ. ಪ್ರಭಾಕರ, ದೋಣಿಯವನು ಬಾಡಿಗೆ ಎಷ್ಟು ಕೊಟ್ಟೆ? 16 ರೂಪಾಯಿ. ಒಬ್ಬರಿಗೆ? ಅಲ್ಲ, ಇಬ್ಬರಿಂದ ಸೇರಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ತಗೋ. ಏನಿದೆ ಹೇಮಾ? ಲೆಕ್ಕ ಅಂದ್ಮೇಲೆ ಲೆಕ್ಕ ತಗೋ. ಹೇಮಾ, 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 ಹೇಮಾ. ನಾಕೊಂದ್ಲ ನಾಕು, ನಾಕೆರಡ್ಲ ಎಂಟು. ನಾಕೊಂದ್ಲ ನಾಕು, ನಾಕೆರಡ್ಲ ಎಂಟು. ಇಷ್ಟೇ ಲೆಕ್ಕದ ನಿಂತು, ಅಷ್ಟೇ ಲೆಕ್ಕದ ನಂತು. ನಾಕೊಂದ್ಲ ನಾಕು, ನಾಕೆರಡ್ಲ ಎಂಟು. ಇಷ್ಟೇ ಲೆಕ್ಕದ ನಿಂತು, ಅಷ್ಟೇ ಲೆಕ್ಕದ ನಂತು. ಮಳೆಗರೆದ ಹನಿ ಹನಿಗೆ ಭೂತಾಯಿ ಬರೆದಳೆ ಲೆಕ್ಕ. ಚಿಗುರುಡೆದ ಎಲೆ ಎಲೆಗೆ ವನದೇವಿ ಇಡುವಳ್ಳೆ ಲೆಕ್ಕ. ಮಳೆಗರೆದ ಹನಿ ಹನಿಗೆ ಭೂತಾಯಿ ಬರೆದಳೆ ಲೆಕ್ಕ. ಚಿಗುರುಡೆದ ಎಲೆ ಎಲೆಗೆ ವನದೇವಿ ಇಡುವಳ್ಳೆ ಲೆಕ್ಕ. ಕೂಡದ ಕಳೆಯದ ಆ ಲೆಕ್ಕ, ಕೂಡೋ ಕಳೆಯೋ ಈ ಲೆಕ್ಕ. ಕೂಡದ ಕಳೆಯದ ಆ ಲೆಕ್ಕ, ಕೂಡೋ ಕಳೆಯೋ ಈ ಲೆಕ್ಕ. ಯಾರಿಗೆ ಬೇಕು ಈ ಲೆಕ್ಕ? ಯಾರಿಗೆ ಬೇಕು ಈ ಲೆಕ್ಕ? ಹೇಮಾ, 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 ಹೇಮಾ. ನಾಕೊಂದ್ಲ ನಾಕು, ನಾಕೆರಡ್ಲ ಎಂಟು. ಇಷ್ಟೇ ಲೆಕ್ಕದ ನಂತು, ಅಷ್ಟೇ ಲೆಕ್ಕದ ನಂತು. ಕೋಗಿಲೆಯ ಕಿಂಚರಕ್ಕೆ ವಸಂತ ಕೊಡುವನೆ ಲೆಕ್ಕ. ಅರಳಿದ ಹೂ ಪರಿಮಳಕ್ಕೆ ತಂಗಾಡಿ ಬರೆಯಿತೆ ಲೆಕ್ಕ. ಕೋಗಿಲೆಯ ಇಂಚರಕ್ಕೆ ವಸಂತ ಕೊಡುವನೆ ಲೆಕ್ಕ. ಅರಳಿದ ಹೂ ಪರಿಮಳಕ್ಕೆ ತಂಗಾಡಿ ಬರೆಯಿತೆ ಲೆಕ್ಕ.
ಎಣಿಸದ ಗುಣಿಸದ ಆ ಲೆಕ್ಕ, ಎಣಿಸೋ ಗುಣಿಸೋ ಈ ಲೆಕ್ಕ, ಎಣಿಸದ ಗುಣಿಸದ ಆ ಲೆಕ್ಕ, ಎಣಿಸೋ ಗುಣಿಸೋ ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ, ಹೇಮ 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 ಮಮ್ಮ. ನಾಕೊಂದ್ಲ ನಾಕು ನಾಕರಡ್ಲ ಎಲ್ಲು ಇಷ್ಟೇ ಲಖದ ನಿಲ್ತು ಅಷ್ಟೇ ಲಖದ ನಿಲ್ತು ಪ್ರೇಮಿಗಳ ಸಂಗಮಕ್ಕೆ ಋತುವು ಹೇಳಿದೆ ಲೆಕ್ಕ ಪ್ರಿಯತಮನ ಚುಂಬನಕ್ಕೆ ಪ್ರೇಯಸಿದು ಒಳ್ಳೆ ಲೆಕ್ಕ ಪ್ರೇಮಿಗಳ ಸಂಗಮಕ್ಕೆ ಋತುವು ಹೇಳಿದೆ ಲೆಕ್ಕ ಪ್ರಿಯತಮನ ಚುಂಬನಕ್ಕೆ ಪ್ರೇಯಸಿದು ಒಳ್ಳೆ ಲೆಕ್ಕ ಕಾಣದ ಕೇಳದ ಆ ಲೆಕ್ಕ ಕಾಣುವ ಕೇಳುವ ಈ ಲೆಕ್ಕ ಕಾಣದ ಕೇಳದ ಆ ಲೆಕ್ಕ ಕಾಣುವ ಕೇಳುವ ಈ ಲೆಕ್ಕ ಯಾರಿಗೆ ಬೇಕು ಈ ಲೆಕ್ಕ ಯಾರಿಗೆ ಬೇಕು ಈ ಲೆಕ್ಕ ಹೇಮ 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 ಕೊಂದ್ಲ ನಾಕು ನಾಕರಡ್ಲ ಎಂಟು ನಾ ಕೊಂದ್ಲ ನಾಕು ನಾಕರಡ್ಲ ಎಂಟು ಇಷ್ಟೇ ಲೆಕ್ಕದ ನಿಲ್ತು ಅಷ್ಟೇ ಲೆಕ್ಕದ ನಿಲ್ತು ನಾ ಕೊಂದ್ಲ ನಾಕು ನಾಕರಡ್ಲ ಎಂಟು ನಾ ಕೊಂದ್ಲ ನಾಕು ನಾಕರಡ್ಲ ಎಂಟು ನಾಕು ಪ್ರಭಾಕರ ನನ್ನ ಲವ್ ಮಾಡ್ತಾನೆ ಅಂತ ಕಾಣ್ತಂತೆ ಕೇಳ್ಬಿಡ್ಲ ಬೇಡಪ್ಪ ಬೇಡ ನನ್ನ ಶ್ರೀಮಂತಿಕೆಗೆ ಆಸೆ ಪಟ್ಟು ಸಾಲ ತೀರಿಸೋ ಕೈಲಾಗದೆ ಈ ತರಹ ಉಪಾಯ ಹುಡ್ದಿಯಾ ಹೇಮಾ ಅಂತ ಕೇಳ್ಬಿಟ್ರೆ ನನಗೆಷ್ಟು ಅವಮಾನ ಬೇಡಪ್ಪ ಬೇಡ ಹೇಮಾ ಹೊರಡೋಣ ಕಾಲಿಂಗ್ ಬೆಲ್ ಹಾಕಿದ್ರು ಬಾಗಿಲು ಬಡಿಯೋ ಅಭ್ಯಾಸ ಹೋಗ್ಲಿಲ್ಲ ನಮ್ ಜನಕ್ಕೆ ಯಾರ್ರಿ ನೀವು ಪ್ರಭಾಕರಪ್ಪನವ್ರ ಮನೆ ಇದೆಯಾ ಇದೆ ಏಮವ್ವ ಅವಳ ಇದಾರೆ ಓ ನೀವು ಆ ಊರ್ನವರ ಊರ್ನವ್ರಲ್ದೇ ಕಾಡ್ನವ್ರ ಏಮವ್ವ ಇದ್ರೆ ಕರಿಯೋ ಮಾರಾಯ ಅಂದ್ರೆ ಕೂತ್ಕೊಳ್ಳಿ ಅರಿಯೋ ಯೋ ಗೊತ್ತಾಯ್ತಲ್ಲ ಹೇಮಮ್ಮ ಹೇಮಮ್ಮ ಏನ್ ದಾಮೋರೆ ನಿಮ್ಮನ್ನು ಹೊಡ್ಕೊಂಡು ಯಾರೋ ಬಂದ್ಯಾರೆ ಯಾರು ಯಾರು ನೀವು ಏನಮ್ಮ ಹಿಂಗಂತೀರಿ ನಾನ್ ಮಾರಯ್ಯ ನಿಮ್ಮಪ್ಪ ಅವ್ರು ತೀರ್ಕೊಳ್ಳೋಕೆ ಮೂರ್ ತಿಂಗಳ ಮುಂಚೆ ಬಂದಿದ್ದೆ ನಿಮ್ಮಪ್ಪ ಅವ್ರ ತಾವ ಮಾತಾಡ್ತಿದ್ದಾಗ ನೀವು ಅಲ್ಲೇ ನಿಂತಿದ್ರಿ ಅದನ್ನೆಲ್ಲ ಎಲ್ಲಿ ನಾಪ್ಕ ಇಟ್ಕೊಂಡಿರ್ಲಿ ಯಾಕೆ ಬಂದ್ರಿ ಅದನ್ನ ಹೇಳಿ ಏನಿಲ್ಲ ಈಗ ಈ ಪತ್ರ ನೋಡಿ ಏನ್ ಪತ್ರ ಇದು ಬರವಣಿಗೆಯಲ್ಲಿ ಇರೋವಾಗ ಬಾಯಿ ಮಾತಲ್ಲಿ ಹೇಳಿ ಸುಖವಿಲ್ಲ ಓದ್ ನೋಡಿ ಬರೀ ಮೋಡಿ ಅಕ್ಷರ ದಾಮೋರೆ ಇದಲ್ಲೇನ್ ಬರೆದಿದೆ ಸ್ವಲ್ಪ ಹೇಳಿ ಹೇಮಮ್ಮ ನಿಮ್ಮ ತಂದೆಯವರು ಇವ್ರ ಹತ್ರ ತಗೊಂಡಿರೋ 5,000 ರೂಪಾಯಿ ಸಾಲಕ್ಕೆ ಬರ್ಕೊಟ್ಟಿರೋ ಪತ್ರ ನಿಮ್ಮಪ್ಪ ಬದುಕಿರೋವರೆಗೂ ಕೇಳ್ದಾಗ್ಲೆಲ್ಲ ಮಾರಯ್ಯ ಹಣ ಒಟ್ಟಾಗಿ ಬರ್ತದೆ ತೀರ್ಸ್ಬಿಡ್ತೀನಿ ತೀರ್ಸ್ಬಿಡ್ತೀನಿ ಅಂತಿದ್ದವರು ಪಟ್ ಅಂತ ಅವರೇ ತೀರ್ಕೊಂಡ್ಬಿಟ್ರು ನೀವು ಊರು ಕೇರಿ ಬಿಟ್ಟು ಇಲ್ಲಿ ಸೇರ್ಕೊಂಡ್ರಿ ನಮ್ಮ ಹಣದ ಗತಿ ಏನವ್ವ ನೋಡಿ
ನಮ್ ತಂದೆ ಸಾಯಿದಕ್ ಮುಂಚೆನೆ ಆಸ್ತಿನೆಲ್ಲ ಮಾರ್ಬಿಟ್ಟಿದ್ರು. ಅದ್ ನಿಮ್ಗೂ ಗೊತ್ತಾಗಿರ್ಬಹುದು. ನಾನ್ ಇಲ್ಲಿಗೆ ಬಂದು ನೌಕರಿ ಹಿಡ್ದು ಇನ್ನು 2 ತಿಂಗಳು ಆಗಿಲ್ಲ. ನಮ್ಮಪ್ಪನ ಋಣ ಖಂಡಿತ ಇಟ್ಕೊಳ್ಳಲ್ಲ, ತೀರಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ, ಹಂಗಂದ್ರೆ 1 ವರ್ಷ ಟೈಮ್ ಕೊಡಿ. 1 ರೂಪಾಯಿ, 2 ರೂಪಾಯಿ, 5,000 ರೂಪಾಯಿ ತೀರಿಸ್ಬೇಕಲ್ಲ. ಅದೆಲ್ಲ ಪಂಚಾಯತಿನ ಬೇಡ. ಊರಾಗೆ ನನ್ನ ಹೊಲ ಹರಾಜು ಕುಂತೈತೆ, ಹಣ ನಂಗೆ ಈಗ್ಲೇ ಬೇಕು. ಈಗ್ಲೇ ಬೇಕು ಅಂದ್ರೆ ನಾನೇನ್ ಮಾಡ್ಲಿ, ಎಲ್ಲಿಂದ ತರ್ಲಿ? ಅಲ್ರಿ ಯಜಮಾನ್ರೆ, ಅಪ್ಪನ ಸಾಲ ಇದೆ ಅಂತ ಈಗ ಗೊತ್ತಾಯ್ತು. ಈಗ್ಲೇ ತೀರ್ಸ್ಬಿಡು ಅಂದ್ರೆ ಹೇಗ್ರಿ ಆಗತ್ತೆ? ತೀರ್ಸ್ಬಿಡ್ಬೇಕು ಅಂತಿದ್ರೆ ಎಲ್ಲ ಆಗ್ತೈತೆ, ನನಗ್ ಗೊತ್ತಿಲ್ವಾ? ಏನಮ್ಮ, ನಾನ್ ಶ್ರೀನಿವಾಸ ಇನ್ ಮಗಳಲ್ಲ, ನನಗೂ ಸಾಲಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಡವ್ವ. ಪತ್ರ ಅರ್ಧ ಈಗ್ಲೇ ಹೊಂಟೈತಿನವ, ಹೇಳ್ಬಿಡವ್ವ, ಹೇಳ್ಬಿಡು. ಯಾಕ್ರಿ ಕಿರ್ಚ್ಕೋತೀರಿ? ಕೊಟ್ಟು ಮನೆ ಹಾಳು ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಕೀರ್ಚ್ಕೊಳ್ದೆ ಇನ್ನೇ ನಿನ್ ಮುಂದೆ ಕುಣಿಲ ಏನಯ್ಯ? ರೇ ಯಜಮಾನ್ರೆ, ತಮ್ಮ ಈ ಚೆಕ್ ಕ್ಯಾಶ್ ಮಾಡಿಸಿ, ಇವ್ರಿಗೇನ್ ಕೊಡ್ಬೇಕು ಅದನ್ನ ಕೊಟ್ ಕಳ್ಸಿ. ತುಂಬಾ ಉಪಕಾರವಾಯ್ತು ಬುದ್ಧಿ. ಬೇಡ ಪ್ರಭಾಕರ. ಯಾಕೆ ಬೇಡ? ಹೀಗೆ ನೀನ್ ಸಾಲ ಕೊಟ್ಟು ಕೊಟ್ಟು ಸಾಯಿಯವ್ರಿಗೂ ಸಾಲ ದುಡ್ಲಲ್ಲಿ ಕಟ್ಟಾಕ್ಬೇಕು ಅಂತಿದ್ಯಾ ನನ್ನ? ಆ ತರ ಸೇಡಿನ ಭಾವನೆ ನನ್ಗೆ ಯಾವತ್ತೂ ಇಲ್ಲ ಹೇಮಾ. ಹೇಗಿದ್ರು ವರ್ಷದ ಮೇಲಾದ್ರೂ ನೀನ್ ಅವನಿಗೆ ತೀರಿಸ್ಲೇಬೇಕಲ್ಲ, ಹಾಗೇನೆ ನನ್ಗೆ 2 ವರ್ಷದ ಮೇಲೆ ತೀರಿಸು. ನೋಡು, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಉಳಿಸ್ಬೇಕು ಅಂತ ನಿನ್ಗೆ ಇಷ್ಟ ಇದ್ರೆ ತೀರಿಸು, ಇಲ್ದೆ ಹೋದ್ರೆ ಚೆಕ್ ವಾಪಸ್ ಕೊಡು. ಅಪ್ಪನ ಮುಖ ನೋಡಕ್ ಬೇಜಾರೇನಮ್ಮ? ಸತ್ತ ಮೇಲೂ ಸಾಲದ ಹೊರೇನ ಮಗಳ ತಲೆ ಮೇಲೆ ಹೊರಿಸ್ಬಿಟ್ಟ ಅಂತ ಈ ಪಾಪಿ ಅಪ್ಪನ ಮೇಲೆ ಸಿಟ್ಟೇನಮ್ಮ. ಹೇಮಾ, ಭಕ್ರಪ್ಪ ಇವತ್ ನಾವು ಆಳಗ್ 4 ರೂಪಾಯಿ ದುಡ್ದಿದ್ದೀವಿ. ಹೌದಪ್ಪ, ತುಂಬಾ ಸಂತೋಷ. ಒಂದ್ ಕಡ್ ಗಣೇಶ್ ಬಿಡಿ, ಒಂದ್ ಬೆಂಕಿ ಪಟ್ಟಣ, 2 ಚಾ ಕುಡ್ಕೊಂಡು ಆ ಇವನ್ಗೊಂದು ಬಂದ್ ಕೊಡಿಸ್ದೆ. ಹೋಗ್ತಾ ಬಾಕಿ ಅಣ್ಣ, ಅವಾರ್ಡ್ ಬಂದ್ ತಕ್ಷಣ ಕೊಟ್ಬಿಡ್ತೀವಿ. ಸಂತೋಷ, ಹೋಗಿ ಊಟ ಮಾಡಿಪ್ಪ. ನಾವು ಅವಾರ್ ಬಂದ್ಮೇಲೆ ಊಟ ಮಾಡೋದು. ತಿಮ್ಮ ಬಾಯ್ಲಿ. ಬಾಯ್ಲಿ, ಕೂತ್ಕೋ ಕೂತ್ಕೋ ಕೂತ್ಕೋ. ಬೇಡ ಬಿಡಿ ತಿಮ್ಮ. ನಿಜವಾಗಿಯೂ ಹೇಮಾ ನನ್ನ ದ್ವೇಷಿಸ್ತಾಳೇನು? ದ್ವೇಷ? ಚೆನ್ನಾಗಿ ಹೇಳಿದ್ರಿ. ಹಂಗಿದ್ರೆ ಈ ಮನೆಗೆ ಯಾಕೆ ಬರ್ತಿದ್ರು, ಹಿಂದೆ ಯಾಕೆ ಇರ್ತಿದ್ರು? ಇದಾಳಿದ್ದಾಳೆ ಕರ್ಟದೊಳಗಿನ ಗಿಟ್ಕಿದ್ದಾಗೆ. ಅದಲ್ವೋ ನನ್ನ ಬಗ್ಗೆ ನಿನ್ನ ಹತ್ರ ಏನಾರು ಹೇಳ್ತಾಳೇನೋ? ಅಂತೇನು ಹೇಳ್ದಂಗಿಲ್ಲ. ಒಂದಿನ ನಾನು ಹಿಂಗೆ ಕುಂತಿದ್ದೀನಿ, ನೀವೇ ಏಮವ್ವ ಅನ್ಕೊಳ್ಳಿ, ಅವ್ರು ಹಿಂಗೆ ಕುಂತಿದ್ರು. ಕೂತಿದ್ಲೋ ನಿಂತಿದ್ಲೋ ಏನಂದ್ಲೋ? ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ ಸುದ್ದಿ ಬಂತು. ಹ, ನಾನೇ ಪ್ರಭಾಕರಪ್ಪನವರು ಹೆಂಗೆ ಅಂದೆ. ಏನಂದ್ಲು? ಹಿಂಗೆ ನನ್ನ ಮಕ್ಕ ನೋಡಿದ್ರು. ಆಮೇಲೆ ನಾನೇ ಕೇಳ್ದೆ, ಪ್ರಭಾಕರಪ್ಪನವ್ರ ಮೇಲೆ ನಿಮಗೆ ಪ್ರೀತಿ ಇಲ್ವಾ ಅಂದೆ. ಅದಕ್ಕೇನಂದ್ಲು? ಹಿಂಗೆ ನೋಡ್ತಿದ್ದವರು ಹಂಗೆ ಆಕಾಶ ನೋಡಿದ್ರು. ಆಮೇಲೆ ಆಕಾಶ ನೋಡ್ತಾನೇ ಇದ್ರು. ನಾನು ಸುಮ್ಕಾಡ್ಬಿಟ್ಟೆ. ಹೋಗಲೋ
ಹೋಗ ಹೋಗ. ಇದಕ್ಕ ಕರೆದ್ರೆ ಹಲೋ. ಯಾರು? ಪ್ರಭಾಕರ್ ಅವರ? ಹೌದು ಸರ್, ನಾವು ಕುಮ್ಕುಮ್ ಫ್ಯಾನ್ಸಿ ಸ್ಟೋರ್ಸ್ ನಿಂದ ಮಾತಾಡ್ತಿರೋದು. ಹೇ ಮನವ್ರು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ನಿಮಗೆ ಗೊತ್ತು ತಾನೆ? ಏನಾಯ್ತು ಅವ್ರಿಗೆ? ಅವ್ರಿಗೇನು ಆಗಿಲ್ಲ ಸರ್, ಆಗಿರೋದಿಲ್ಲ ನಮಗೆ. ಅಂದ್ರೆ ಅವರು ನಮ್ಮ ಕ್ಯಾಶ್ ನಿಂದ 1,000 ರೂಪಾಯಿ ತತ್ಕೊಂಡು ಹೋಗಿದ್ದಾರೆ. ನೋ ನೋ, ಇಂಪಾಸಿಬಲ್ ಸರ್. ನಿಮ್ಮ ಮುಖ ನೋಡ್ಕೊಂಡು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ವಿಚಾರಿಸಿ. ಇಲ್ಲದ್ರೆ ಪೊಲೀಸಿನವರೆಗೂ ಹೋಗ್ಬೇಕಾಗುತ್ತೆ. ನೋ ನೋ, ಅಲ್ಲಿವರೆಗೂ ಹೋಗಬೇಡಿ, ನಾನು ವಿಚಾರಿಸ್ತೀನಿ. ಹೇಳ್ರೋ, ಊಟ ಮಾಡೋಣ, ಬೇಜಾರು ಮಾಡ್ಕೋಬೇಡ್ರೋ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ನಿಂದು ಊಟ ಆಯ್ತೇನೋ? ಆಯ್ತು. ಹೇಮಾ, ಹೇಮಾ ಎಲ್ಲಿ ನಿನ್ ವ್ಯಾನಿಟಿ ಬ್ಯಾಗ್ ಕೊಡು. ಇದ್ಯಾಕೆ ಬೇಕೋ ಖಾಲಿ? ಅದ್ರಲ್ಲಿ 1,000 ರೂಪಾಯಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬ್ಯಾಗ್ ಅಲ್ಲಿ 1,000 ರೂಪಾಯಿ ಇದ್ದಿದ್ರೆ ನಿನ್ ಸಾಲಕ್ ಜಮಾ ಕಟ್ಟಿ ನಾಲ್ಕಿನ ಹಾಯಾಗಿರ್ತೀವಿ. ಆ ಚಾನ್ಸ್ ಈಗಲೂ ಯಾಕೆ ಬರಬಾರ್ದು? ಹುಡುಗಾಟ ಮಾಡ್ತೀಯೇನೋ? ಈ ಹಣ ಎಲ್ಲಿಂದ ಬಂತು? ಆಕಾಶದಿಂದ ಈಗ ಬಿತ್ತು ಅಲ್ಲ? ಛೀ 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 ಛೀ, ನೀನೇ ಮಟ್ಟ ಕಿಳಿತಿ ಅಂತ ನಾ ಕನಸಲ್ಲೂ ಎನಿಸಿರ್ಲಿಲ್ಲ. ಆಹಾ, ಮನೇಲಿ ನೋಡಿದ್ರೆ ನಿನ್ ಸ್ವಾಭಿಮಾನದ ಹಾರಾಟಕ್ಕೆ 3 ಲೋಕ ಆದ್ರೂ ಸಾಲದು. ನಾಚಿಕೆ ಆಗಲ್ಲ ನಿನಗೆ ಹಣ ಕದ್ಕೊಂಡ್ಬರಕ್ಕೆ? ಪ್ರಭಾಕರ, ಖಂಡಿತ ನಾನೆಲ್ಲೂ ಕಳ್ತನ ಮಾಡಿಲ್ವೋ? ಈ ಹಣ ನನ್ನ ಬ್ಯಾಗ್ ಹೇಗೆ ಬಂತು ನನಗೆ ಗೊತ್ತಿಲ್ಲ. ಸಾಕೆ ಸಾಕೆ, ನಿನ್ನ ಅಕ್ಕ ನನ್ನ ಹತ್ರ ಸಾಲ ಜಾಸ್ತಿ ಆಯ್ತು, ಸ್ವಲ್ಪನಾದ್ರೂ ತೀರಿಸದೆ ಹೋದ್ರೆ ನಿನ್ ಸ್ವಾಭಿಮಾನದ ಕಿರೀಟ ಕಳಚಿ ಬಿದ್ದು ಹೋಗುತ್ತೆ ನೋಡು. ಅದಕ್ಕೆ ಕಳ್ತನ ಮಾಡಾದ್ರೂ ಸರಿ, ಆ ಕಿರೀಟ ಉಳಿಸ್ಕೋಬೇಕಲ್ಲ. ಶೇಮ್ ಶೇಮ್. ಕುಂಕುಮ್ ಫ್ಯಾನ್ಸಿ ಸ್ಟೋರ್ಸ? ನಾ ಪ್ರಭಾಕರ ಮಾತಾಡೋದು. ನೋಡ್ರಿ, ಹೇಮನ್ ಬ್ಯಾಗ್ ನೋಡಿದೆ, ಅಲ್ಲಿ ಯಾರ ಹಣ ಇಲ್ಲ, ಯಾವ ಹಣ ಇಲ್ಲ. ಸುಮ್ ಸುಮ್ನೆ ಒಬ್ಬರ ಮೇಲೆ ಆಪಾದನೆ ಹೊರಸ್ಬಾರ್ದ್ರಿ. ರೀ, ಆ ಹಣನ ಹೇಮನೆ ತಗೊಂಡಿರೋದೊಂದು ಖಚಿತವಾದ್ರೆ ನಾಳೆ ನಾನೇ ಬಂದು 1,000 ರೂಪಾಯಿ ಬಿಸಾಕ್ತೀನಿ, ಸರಿನಾ? ಅವ್ವ, ಪ್ರಭಾಕರಪ್ಪನವ್ರ ಅದಕ್ಕೆ ನಿಮ್ ತಪ್ಪನ್ನು ಮುಚ್ಚಿಬಿಟ್ರು. ತಗೊಂಡ್ರವ್ವ, ಇವತ್ತು ನಾವು ದುಡ್ದಾಣ. ಕ್ಲೋಸ್ ಆಗೋಯ್ತು, ಆದ್ರೆ ನಮ್ ಹೇಮವ್ವ ನಿಮ್ಮ ವ್ಯವಹಾರ ಕ್ಲೋಸ್ ಆಗಿಲ್ವಲ್ಲ. ಹೇಮವ್ವ ಯಾರೋ ನೀವು? ನಮ್ ಹೇಮವ್ವ
ದುಡ್ಡು ಕದ್ರ? ಹೌದು ಕದ್ರು. ಏನಾಗ ನೋಡ್ತೀಯ ಪ್ರಭಾಕರಪ್ಪರಲ್ಲಿ? ಪ್ರಭಾಕರಪ್ಪರ ಪ್ರಭಾಕರಪ್ಪರ ಯಾರೋ ನಿಮ್ಮನ್ನು ಹುಡ್ಕೊಂಬಂದವ್ರೆ. ಯಾರು? ಹುಡುಗಿರು. ಹುಡುಗಿರು ಇಬ್ರು. ಇಬ್ರು ಏತಿಮ್ಮ ಏನೋ ಇದು? ಯಾರೋ ಇವರು? ಇದು ಮರ್ಸಿಂಗಿ, ಇದು ಉರ್ಸಿಂಗಿ. ಹೇಮವ್ವ ಕೆಲಸ ಮಾಡೋ ಅಂಗಡಿ ಸಾವುಕಾರನ ಮಕ್ಕಳು. ಇವರು ತಾಳಕ್ಕೆ ಹೇಮವ್ವ ಕುಣಿಲಿಲ್ಲ ಅನ್ನೋ ಕ್ಯಾನ್ಸರಕ್ಕೆ ಅವ್ವ ಅವ್ರ ಕಾಣದಂಗೆ ಕೈಚೀಲ ಕಣ ಸೇರಿಸಿ ಕಳ್ತನ ಒರೆಸಿ ನಿಮಗೆ ಫೋನ್ ಮಾಡಿದ್ರಲ್ಲ ಆ ಮುಸುಡಿಗಳು. ತಪ್ಪಾಯ್ತು ಸರ್, ಕ್ಷಮಿಸಿ ಬಿಡಿ ಸರ್. ಈ ಜನ್ಮದಲ್ಲಿ ಇಂಥ ಕೆಲಸ ಯಾವಾಗಲೂ ಮಾಡೋಕ್ಕಿಲ್ಲ ಸರ್. ಜನ್ಮ ಜನ್ಮ ಬೇರೆ. ಏಯ್ ಹೇಮವ್ವ, ಹೇಮವ್ವ ನಮ್ಮ ತಪ್ಪನ್ನ ಕ್ಷಮಿಸಿಬಿಡಿ ಸಿಸ್ಟರ್. ಇವತ್ತಿಂದ ನಮ್ಮನ್ನ ನಿಮ್ಮ ಅಣ್ಣ ತಮ್ಮಂದ್ರು ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ಏನು ಅಂತ ತಿಳ್ಕೊಳ್ಳೋದು ಬೇಡ, ನಿಮ್ಮ ಅಂಗಡಿನೂ ಬೇಡ, ನಿಮ್ಮ ನೌಕರಿನೂ ಬೇಡ. 15 ದಿವಸ ಸಂಬಳ ಬಾಕಿ ಇದೆ, ತಿಮ್ಮನ್ನ ಕಳಿಸ್ತೀನಿ, ಕೊಟ್ಟು ಕಳಿಸಿ. ದಯವಿಟ್ಟು ಇನ್ಮೇಲೆ ಯಾವ ಹೆಣ್ಮಕ್ಳಿಗೂ ಹೀಗೆ ತೊಂದರೆ ಕೊಡಬೇಡಿ. ನಿಲ್ರಿ, ಹೆಣ್ಮಕ್ಳು ನೌಕರಿ ಮಾಡೋದು ಯಾಕೆ ಗೊತ್ತೇನ್ರಿ? ನೀತಿವಂತರಾಗೆ ಉಳ್ಕೊಂಡು ಸಂಪಾದನೆ ಮಾಡಿ ಸಂಸಾರ ಸಾಕ್ಬೇಕು ಅಂತ. ಶೀಲ ಮಾರ್ಕೊಂಡೆ ಬದುಕೋರು ನೌಕರಿ ಮಾಡಕ್ ಯಾಕ್ರಿ ಬರ್ತಾರೆ? ನಿಮ್ಮಂಥ ಲೋಫರ್ ಬುದ್ಧಿಯವರೇ ಎಲ್ಲ ಅಂಗಡಿಗಳ ಯಜಮಾನರಾದ್ರೆ ನೀತಿವಂತ ಹೆಣ್ಮಕ್ಳು ಬದುಕೋದಾದ್ರೆ ಹೇಗ್ರಿ? ಹೋಗ್ರಿ, ನಮ್ ಡ್ರೆಸ್ ಕೊಡ್ಸಿ ಸರ್. ನಮ್ಗೆ ಹೀಗೆ ಹೋಗೋದಕ್ಕೆ ನಾಚಿಕೆ ಆಗುತ್ತೆ ಸರ್. ನಾಚಿಕೆ ಆಗಿ ಮನೆಯವರೆಗೂ ಹೀಗೆ ಹೋಗಿ, ನಿಮ್ಗಿದೆ ಶಿಕ್ಷೆ. ಹೋಗ್ರಿ. ಕತ್ಲಲ್ಲಿ ಯಾಕೆ ಒಬ್ಳೆ ಕೂತಿದ್ಯಾ ಹೇಮಾ? ನಡಿ ಒಳಗೆ. ಕಳ್ಳರಿಗೆ ಕತ್ಲೆ ಕಂಡ್ರೆ ಪ್ರೀತಿ ಅಲ್ವೇ? ಪ್ರಭಾಕರ, ನಮ್ಮ ಅಪ್ಪ ಸಾರ್ ಸಾರಿ ಹೇಳಿದ್ರು ಅವ್ರ ಮಂತಂದ ನೆರಳಿಗೆ ಹೋಗ್ಬೇಡ, ಅವ್ರ ಹಂಗಾಗಿ ಬೀಳ್ಬೇಡ ಅಂತ. ಇವತ್ತು ಕಳ್ಳಿ ಅಂದ್ರು ಅದನ್ ನಂಬದೆ ನಾಳೆ ಯಾರಾದ್ರೂ ನನ್ನನ್ನು ನೆಡ್ತೆಗೆಟ್ಟವಳು ಅಂತಾರೆ, ಅದನ್ನ ನಂಬ್ತೀಯೋ? ನಾನು ಇನ್ನೊಂದು ಕ್ಷಣನೂ ನಿನ್ನ ಮನೆಯಲ್ಲಿರೋಲ್ಲ. ನೀನ್ ಹೇಗ್ ಮನೆ ಬಿಟ್ಟು ಹೋಗ್ತೀಯ ನಾನ್ ನೋಡ್ತೀನಿ.
ನನ್ನನ್ನೇನ್ ಕಟ್ ಹಾಕ್ತೀಯೇನೋ? ನಾನ್ ಯಾಕ್ ನಿನ್ನ ಕಟ್ ಹಾಕ್ಲಿ? ನೀನೇ ಕಟ್ ಹಾಕೊಂಡಿದ್ಯ ನನ್ ಸಾಲಕ್ಕೆ. ಹೇಮಾ, ನೀನ್ ಬರ್ದಿಟ್ಟಿದೆಯಲ್ಲ ಲೆಕ್ಕ, ಅದಷ್ಟು ಬಾಕಿ ತೀರಿಸಿ ಆಮೇಲೆ ನನ್ನ ಮನೆಗೆ ದಾಟು. ಆ ಷರತ್ತಾಗ ಒಪ್ಕೊಂತಾನೆ ನೀನ್ ಮನೆಗೆ ಬಂದೆ. ಮಾತ್ನಂತೆ ನಡ್ಕೋ, ಇಲ್ಲ ನಿನ್ ಸಾಲ ತೀರ್ಸಕ್ ನನ್ ಕೈಲಿ ಆಗಲ್ಲ, ನಾನು ನಿರ್ಗತಿಗಳು ಅಂತ ನನ್ನ ಕೈ ಮುಗಿದು ಹೊರಟಾ ಇರು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸು. ರಾಜಂಗು ರಾಣಿಗು ಮುರಿದೋದ್ರೆ ಮನಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಮನೆ ತುಂಬ ಅರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ಬೆರೆತೈತೆ ಬ್ಯಾಸರದ ಉಸಿರು, ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ, ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಪಾಪ, ಸಿಡಿದೈತೆ ಪಾಪ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸು. ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಬೆಳದಿಂಗಳು ಚಲ್ಲೈತೆ ಅಂಗಳದ ಹೊರಗೆ, ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ, ಬಯಲಾಗೆ ತುಳುಕೈತೆ ಅರಸದ ಒನಲು. ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು, ಬಡಿದೈತೆ ಸಿಡಿಲು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸು. ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಮುಂಬಾಗಿಲ ರಂಗೋಲಿ ಮಲಗೈತೆ ಆಯಾಗಿ, ಕಿರುನಗೆಯ ಮುಖವೆಲ್ಲ ಮುದುಡೈತೆ ಸೊರಗಿ. ಆನಂದ ಸಂತೋಷ ಈ ಮನೆಗೆ ಬರಲಿ, ಬೇಡುವೆನು ಕೈ ಮುಗಿದು ಆನನ್ನ ಶಿವನ, ನನ್ನ ಶಿವನ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಗಿ ಮನಸು. ರಾಜಂಗು ರಾಣಿಗು ಮುರಿದೋ
ಹೋದ್ರೆ ಮನಸ್ಸು ಅರಮನೆಯಾಗೆ ನೈತೆ ಸೊಗಸು, ಅರಮನೆಯಾಗೆ ನೈತೆ ಸೊಗಸು. ಏ ಯಾಕೋ ಯಾಕೆ ಹೊಳ್ತೀಯ, ಏನಾಗೋಯ್ತೀಗ? ಹಾ ಹೇಮಾ, ನಿನ್ನ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ಹೇಮಾ. ಇಲ್ಲ ಪ್ರಭಾಕರ, ನನ್ನ ಕಳ್ಳಿ ಸುಳ್ಳಿ, ಬಡವ್ರನ್ನ ಕಳ್ಳರು ಸುಳ್ಳರು ಅಂತ ತೀರ್ಮಾನ ಮಾಡೋದೆ ಶ್ರೀಮಂತರ ಸ್ವಭಾವ. ಆದ್ರೆ ನೀನೊಬ್ಬ ಹಾಗಲ್ಲ ಅಂತಿದ್ದೆ. ನೀನು ಏನೋ ವಿಷಯಗಳಿಗೆ ಪರಿಸ್ಥಿತಿ ಪ್ರಸಂಗ ಅದನ್ನ ನಂಬೋ ಹಾಗೆ ಮಾಡ್ತು. ತಪ್ಪಾಯ್ತು ಅಂದ್ಮೇಲೆ ಮುಗೀತಪ್ಪ. ಕ್ಷಮಿಸೋದಿಲ್ವಾ ಹೇಮಾ? ನೀನ ಕಳ್ತೀಯೋ ಹೆಣ್ಣಿಗೆ ರಾಮ, ಅಳೋಕೆ ಹುಟ್ಟಿರೋ ಹೆಣ್ಣು ನಾನೇ ಅಪರೂಪ ಕಳ್ತಾ ಇದ್ದೀನಿ. ಮೀಸೆ ಹತ್ತು ಗಂಡ್ಸು ಅಳ್ತಾನೆ. ಛೀ, ಸ್ನೇಹಕ್ಕೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸವೇ ಇಲ್ಲ ಹೇಮಾ. ಆ ಸ್ನೇಹಕ್ಕೆ ನೋವಾದಾಗ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಸರಿ ಸರಿ ನಡಿ, ಊಟ ಮಾಡೋಣ. ನಂಗೆ ಹಶ್ವಿಲ್ಲ. ನೀ ಬರದೆ ಹೋದ್ರೆ ನಾನು ಊಟ ಮಾಡಲ್ಲ. ಬಿಡು, ಬರೋದಿಲ್ಲ. ಸರಿ ಅಪ್ಪ. ನೋಡಿದ್ರ ಅಪ್ಪ, ಇಂಥ ಸ್ನೇಹಿತನೇ ಹೇಗಪ್ಪ ದ್ವೇಷಿಸ್ಲಿ, ಹೇಗಪ್ಪ ದ್ವೇಷಿಸ್ಲಿ? ನನ್ನಿಂದಾಗಲ್ಲಪ್ಪ, ನನ್ನಿಂದಾಗಲ್ಲ. ಏ ರಮಣಿ, ಯಾಕೋ ತೂಕರ್ಸ್ಕೊಂಡು ಕಾಯ್ತಾ ಇದೆಯಾ? ಬಿದ್ಕೋ ಹೋಗೋ, ನಾನು ಊಟ ಮಾಡೋಲ್ಲ. ಗೊಂಬೆಗಳ ಹಾಗೆ ನಿಂತಿದ್ದೀರಿ, ನಡೀರಿ ಊಟ ಮಾಡೋಣ. ಏ ರಮಣಿ, ಇವತ್ತು ಪ್ರಭಾಕರನ್ ಜೊತೆಲೆ ನಮಗೂ ತಟ್ಟೆ ಹಾಕೋ. ಹೇಳ ಪ್ರಭಾಕರ, ಹೇಳ, ಊಟ ಮಾಡೋಣ. ಬೇಡ ಹೋಗೆ. ನೀನ್ ಕರ್ದಾಗ ನಾನು ಬರ್ದೇ ಇದ್ದಿದ್ದು ತಪ್ಪಾಯ್ತಯ್ಯ, ಬಾರಯ್ಯ. ಇಷ್ಟು ದಿವಸ ಆಯ್ತು ಮನೆಗೆ ಬಂದು, ಒಂದು ದಿನ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ಯಾ ನೀನು? ಈಗ ಬಂದಿದ್ದೀನಲ್ಲ, ಬಾ ಜೊತೆ ಊಟ ಮಾಡೋಣ. ಬಾರೋ. ಬೇಡ ಹೋಗೆ. ಏ ಬಾ ಅಂದ್ರೆ ಕೇಳ್ಬೇಕು. ಬೇಡ ಅಂದ್ರೆ ಬೇಡ, ನನಗೆ ನನಗೆ ಹಸಿವಿಲ್ಲ, ನಾ ಊಟ ಮಾಡಲ್ಲ. ಬಿಡ ಬರ, ಬಿಡ, ನಾ ಊಟ ಮಾಡಲ್ಲ. ಬಿಡ ಇವರೇ ಕೈ ಹಿಡ್ಕೊಂಡ್ಬಿಟ್ಟವ್ರೆ, ಹಂಗೆ ಭದ್ರವಾಗಿ ಬೆಸ್ತ್ ಬಿಡೋ ನನ್ನಪ್ಪ. ಬಂದ್ಯ ಹೇಮಾ, ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಳಲೇಬೇಕಾ? ಮಿಸ್ಟರ್ ಪ್ರಭಾಕರ್, ನಿಮ್ಮ ಹತ್ರ ವೇಸ್ಟ್ ಮಾಡೋದಕ್ಕೆ ತುಂಬಾ ಹಣ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದೇ ನನ್ನ ಹುಟ್ಟಹಬ್ಬದ ಶುಭಾಶಯ. ನಾನು ಹೇಳಿದ್ದು ಸತ್ಯ, ಇದು ನಿನ್ನ ಹುಟ್ಟಹಬ್ಬಕ್ಕೆ ಉಡುಗೊರೆ. ಥ್ಯಾಂಕ್ ಯು ವೆರಿ ಮಚ್ ಹೇಮಾ. ಹೇಮಾ ಪ್ರಭಾಕರಪ್ಪ, ಹುಟ್ಟದಬ್ಬಕ್ಕೆ ಏನು ತಂದಿಲ್ವಲ್ಲ ತಿಮ್ಮ? ಹೇಮಾ ಸರ್, ಯಾಕೆ ಸರ್ ಈಕೆ ಓಡಾಡಿದ ಬಹಳ ಬಹಳ ವಿಚಾರಿಸ್ತಿದ್ದೀರಿ? ಈಕೆ ನನ್ನ ಸ್ನೇಹಿತೆ. ಹೇಮಾ ಇವರೆಲ್ಲ ನನ್ನ ಆಫೀಸ್ ಸ್ಟಾಫ್. ನಿನ್ನ ಆಫೀಸ್ನಲ್ಲಿ ಇರೋರೆಲ್ಲ ಬರೀ ಇವರೇನಾ? ಇಲ್ಲ, ಗಂಡಸರು ಇದ್ದಾರೆ. ಅವರೆಲ್ಲ ಇವರು ಬರ್ತಡೇ ಪ್ರೆಸೆಂಟೇಷನ್ ನಿಮಗೆ ಏನ್ ಕೊಟ್ರು?
ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಕಾವೇರಿ ಸೀಮೆಯ ಕನ್ಯೆಯು ನಾನು ಬೇಲೂರು ಬಾಲೆಯ ಪ್ರತಿನಿಧಿ ನಾನು ತುಂಗೆಯ ಭದ್ರೆಯ ತೌರಿನ ಹೂ ನಾನು ತೌರಿನ ಹೂ ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಸೂರ್ಯನ ಕಾಂತಿಯ ಸುಂದರಿ ನಾನು ತಿಂಗಳ ಬೆಳಕಿನ ತಂಗಿಯು ನಾನು ಪ್ರೇಮದ ಕಾವ್ಯಕ್ಕೆ ಪೂಜೆಯ ಹೂ ನಾನು ಪೂಜೆಯ ಹೂ ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಅರಿಶಿನ ಕುಂಕುಮ ಶೋಭಿತೆ ನಾನು ವಧುವಿನ ಶೃಂಗಾರ ಭೂಷಿತೆ ನಾನು ಮಂಗಳ ಸೂತ್ರವ ಬೇಡುವಹು ನಾನು ಬೇಡುವಹು ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಮದುವೆ ಅದ್ರ ಬಗ್ಗೆ ನಾ ಯೋಚನೆ ಮಾಡಿಲ್ಲ. ಮಿಸ್ಟರ್ ಪ್ರಭಾಕರ್, ಸಾರಿ ಪ್ರಭಾಕರ್, ಗಂಡ ರೆಡಿ ಹೆಣ್ಣು ರೆಡಿ, ನಿಮ್ಮ ಹತ್ರ ಹಣ ಅಂತೂ ಯಾವ ರೆಡಿ, ಇನ್ನೇ ಸರ್ ಯೋಚನೆ? ಗಂಡ ರೆಡಿ ಹೆಣ್ಣು ರೆಡಿ, ಅದ್ಯಾವ ಹೆಣ್ಣು ರೆಡಿ ಮಾಡಿದಿರ್ರಿ? ಹೇಮಾ, ಏನೋ ಎಲ್ರ ಹತ್ರನು ನನ್ನನ್ನ ನೀನು ಹುಡುಗಿ ಅಂತ ಹೇಳ್ಕೊಂಡಿದ್ಯಾ? ಹೀಗಿಲ್ಲದನ್ನೆಲ್ಲ ಪ್ರಚಾರ ಮಾಡ್ಕೊಂಡು ಎಲ್ರೆದ್ರಿಗೂ ನನ್ನನ್ನು ಅವಮಾನ ಮಾಡ್ಬೇಕು ಅಂತಲೇ ನೀನು ಹುಡ್ತಪ್ಪ ಕರ್ದಿಯೇನೋ? ಹೇಮಾ, ನಾನು ಯಾರಿಗೂ ಏನು ಹೇಳಿಲ್ಲ, ಎಲ್ಲ ಅವ್ರವ್ರೆ. ನೀನಕ್ಕೋ ಹಾಡು ಹಿಡ್ಕೊಂಡು ನನ್ ಹಿಂದಿಂದ ಸುತ್ತ ಇದ್ದೆ. ನಾನು ಈಗ ಹಾಡಿದೆ, ಈ ಹೂ ಹಾಡಿದೆ, ಅಷ್ಟಕ್ಕೆ ಕೋಪಿಸ್ಕೊಂಡ್ಬಿಟ್ರೆ
ನಿನಗೆ ಸ್ವಲ್ಪ ತಮಾಷೆ ನೇಚರ್ ಇಲ್ವೇ? ನನಗೆಲ್ಲ ಗೊತ್ತು, ನಿನಗೆ ನನ್ನ ಅಣ್ಣ ಬೇರೆ ಅವಕಾಶ ಸಿಗ್ಲಿಲ್ಲ ನೋಡು, ಅದಕ್ಕೆ ಎಲ್ರು ಮುಂದೆ ಹೀಗೆ. ಹೇಮಾ ಹೇಮಾ, ಇವತ್ತು ನನ್ ಬರ್ತದೆ ಕಣೆ. ನಿನ್ ಬರ್ತದೆ ಅದು ನನಗೇನು ಆಗ್ಬೇಕಾಗಿದೆ? ಜಗಳ ಗಂಟೆ ಹುಡುಗಿ ಸರ್. ಅಯ್ಯೋ ರಮಾ ಸರ್, ಸಪೋಸ್ ಇಫ್ ಯು ಮ್ಯಾರಿ ಹರ್, ಹೌ ವಿಲ್ ಯು ಮ್ಯಾನೇಜ್ ಸರ್? ಮ್ಯಾರಿ? ಓ ಗಾಡ್. ವಾಟ್ ಎ ಸರ್ಪ್ರೈಸ್, ವಾಟ್ ಎ ಸರ್ಪ್ರೈಸ್ ಅಂಕಲ್. ಹಲೋ ಯಂಗ್ ಮ್ಯಾನ್, ಹೌ ಆರ್ ಯು? ಫೈನ್ ಅಂಕಲ್. ಸ್ಟೇಜ್ ಇಂದ ಯಾವಾಗ ಬಂದ್ರಿ ಅಂಕಲ್? ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಐ ವಾಂಟೆಡ್ ಟು ಗಿವ್ ಯು ಎ ಸರ್ಪ್ರೈಸ್. ಸೇಮ್ ಅಂಕಲ್, ಚೇಂಜ್ ಆಗಿಲ್ಲ ನೀವು. ಪ್ರಭಾಕರ, ನಿಮ್ ತಂದೆ ತೀರ್ಕೊಂಡಾಗ ನಾನು ಬರ್ಲಿಲ್ಲ ಅಂತ ಬೇಜಾರ್ ಪಟ್ಕೋಬೇಡ. ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ಹಾ, ನನ್ನ ಮಗಳು ರಾಧಾ. ರಾಧಾ, ಪ್ರಭಾಕರ. ಹಲೋ ಅಂಕಲ್, ಬನ್ನಿ. ಶೋರ್ ಶೋರ್. ವೆಲ್ಕಮ್ ಅಂಕಲ್, ವೆಲ್ಕಮ್. ಗುಡ್ ಗುಡ್, ವೆರಿ ಗುಡ್. ಡ್ಯಾಡಿ, ಪ್ರಭಾಕರ್ಗೆ ಒಳ್ಳೆ ಟೇಸ್ಟ್ ಇದೆ. ಮನೆ ವೆಲ್ ಪ್ಲಾನ್ಡ್, ಬ್ಯೂಟಿಫುಲ್ಲಿ ಡೆಕೋರೇಟೆಡ್, ಅಂಡ್ ಹಿ ಇಸ್ ಕ್ವೈಟ್ ಹ್ಯಾಂಡ್ಸಮ್ ಟೂ. ಅಲ್ಲ ಅಂಕಲ್, ಹ್ಯಾವ್ ಸಮ್ ಡ್ರಿಂಕ್ಸ್? ಡ್ರಿಂಕ್ಸ್? ವೈ ನಾಟ್ ಡ್ಯಾಡಿ? ಕಾಫಿನೇ ಮಾಡ್ಸಯ್ಯ. ರಾಧಾ, ಫಾರ್ ಯು ಕಾಫಿ. ರಮಣೆ, ಒಳ್ಳೆ ಕಾಫಿ ಮಾಡಿ ತಗೊಂಡ್ ಬಾ. ಹ್ಮ್. ಪ್ರಭಾಕರ, ಅಂದಾಗ ಆ ಹುಡುಗಿ ಅಲ್ಲಯ್ಯ? ಯಾರು ಯಾರು? ಶ್ರೀನಿವಾಸನ ಮಗಳಯ್ಯ. ಅಂಕಲ್, ಹೇಮಾ ಇಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಾರವಾರಕ್ಕೆ ಹೋಗಿ ನಾನು ಎಲ್ಲ ವಿಷಯ ವಿಚಾರಿಸ್ಕೊಂಡು ಬಂದಿದ್ದೇನೆ. ಮೊದಲು ಅವಳು ಕರೆಯಯ್ಯ. ಯಾಕೆ, ಅವಳು ಇಲ್ಲವೇನು ಇಲ್ಲಿ? ಇಲ್ಲ, ಅವಳ ಮನೇಲಿದ್ದಾಳೆ. ಅವಳ ಮನೆಯಲ್ಲಿ? ಆ ರೂಮ್. ರೂಮು? ಹೇಮಾ, ಹೇಮಾ ನೋಡು, ಅಂಕಲ್ ಆನಂದ್ ರಾವ್ ಅಂತ ನಿನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಯಾರು ಅವರು? ಬಾಮ ಬಾ, ನಾನೇನು ಹೊರಗಿನವನಲ್ಲ. ನಿಮ್ಮಪ್ಪ, ಇವರಪ್ಪ, ನಾನು ಎಲ್ಲ ಜೊತೆಗಾರರು. ಇವಳು ನನ್ನ ಮಗಳು ರಾಧಾ ಅಂತ. ಕೂತ್ಕೋ ಕೂತ್ಕೋ. ಹೇಮಾ, ನಿಮ್ಮಪ್ಪ ಹಠವಾದಿ ಆದರೂ ದೊಡ್ಡ ಮನುಷ್ಯ, ಸ್ವಾಭಿಮಾನಿ. ಮಗಳೇನು ಕಮ್ಮಿ, ಈ ಮನೇಲಿ ಇದ್ದಾಳಲ್ಲ, ಸಂಬಂಧಿಗಳಿದ್ದಾಗ ಇದ್ದಾಳೆ. ಇರೋದಕ್ ಬಾಡಿಗೆ, ತಿನ್ನೋದಕ್ ಲೆಕ್ಕ, ಹೋಟ್ಲಲ್ಲಿದ್ದಾಗಿದ್ದಾಳೆ. ಇನ್ಮೇಲೆ ಹೋಟೆಲ್ನಲ್ಲಿದ್ದಾಗ ಯಾಕೆ ಇರ್ತಾಳಿಯು? ಈ ಮನೆ ಯಜಮಾನಿ ಆಗ್ತಾಳೆ. ಹೇಮಾ, ಈ ಮನೆ ಯಜಮಾನಿ? ಕನಸು ಕನಸು ಕನಸು. ಯಾಕಪ್ಪ ಇದನ್ನು ಓದು, ಕನಸೋ ನನಸೋ ಚೆನ್ನಾಗಿ ಗೊತ್ತಾಗತ್ತೆ. ಏನಿದು ಅಂಕಲ್? ಇದು ನಿಮ್ಮಪ್ಪ ಬರ್ದಿರೋ ವಿಲ್ಲು. ಹೇಮಾ, ಇನ್ಮೇಲೆ ಈ ಮನೆ ಈ ಮುಟ್ಟಾಳಂದಲ್ಲ, ನಿಂದು, ನಿಂದಮ್ಮ, ನಿನ್ನ ಸ್ವಂತದ್ದು. ಇದು ಹೇಗೆ ಅಂತ ಆಶ್ಚರ್ಯ ಪಡಬೇಡ, ಹೇಳ್ತೇನೆ ಕೇಳು. ಇದೇನಯ್ಯ ಹೀಗೆ ಬರೆದಿದ್ಯ ಬಿಲ್ನ? ಶ್ರೀನಿವಾಸನಿಗೆ ನಿನ್ನ ಕಂಡ್ರಾಗೋದಿಲ್ಲ, ಅವನ ಮಗಳಿಗೆ ನಿನ್ನ ಬಂಗ್ಲೆನ್ ಕೊಡ್ತಿದೀಯ. ಹೌದು ಆನಂದ್. ಅದೇನು ಭಾವನ ಮಗಳ ಮೇಲೆ ಅಷ್ಟೊಂದು ಪ್ರೀತಿ? ಪ್ರೀತಿ ಮಾತ್ರ ಅಲ್ವೋ, ನನ್ನ ತಂಗಿ ಋಣ ತೀರಿಸೋದಕ್ಕಿರೋ ಒಂದೇ ಒಂದು ರೀತಿ. ಆನಂದ್, ನನ್ನ ತಂಗಿಗೆ ತವ್ರನಿಂದ ಅರಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದ 85,000 ರೂಪಾಯಿನ ನಾನು ನುಂಗು ಹಾಕ್ಬಿಟ್ಟೆ. ಅದನ್ನು ಕೇಳಕ್ ಬಂದ ಅವಳನ್ನ ಬಾಯಿಗೆ ಬಂದ ಹಾಗೆ ಬೈದು ಹೊರಗಟ್ಬಿಟ್ಟೆ. ಅದೇ ಕೊರಗಿನಲ್ಲೇ ನನ್ನ ತಂಗಿ ಅನನ್. ಅದೇ ನಮ್ಮ ಭಾವಂಗೂ ನನಗೂ ದ್ವೇಷಕ್ಕೆ ನಾಂದಿ. ಆಮೇಲೆ ಅವನ ಕಾಲ ಮೇಲೆ ಬಿದ್ದು ಹಣ ವಾಪಸ್ ತಗೊಳಪ್ಪ ಅಂದ್ರು, ಅವನು ಒಪ್ಪಲಿಲ್ಲ. ಹೀಗಾದ್ರೂ ಋಣ ತೀರ್ಲಿ ಅಂತ ಈ ವಿಲ್ ಬರ್ದೆ.
ಅದರ ಪ್ರಕಾರ ಆ ಮನೆ ಹೇಮಂಗ್ ಸೇರಬೇಕು. ಆಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ. ಹೀಗೆ ಹೇಳಿ ನನ್ನ ಹತ್ರ ಕೊಟ್ಟಿದ್ದ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಪ್ರಭಾಕರ, ನಿಮ್ಮಪ್ಪ ಹೀಗೆ ಮಾಡ್ದ ಅಂತ ನಿನಗೆ ಬೇಜಾರಿಲ್ಲ ತಾನೇ? ಬೇಜಾರೆ ನನಗೆ ಅಂಕಲ್. ಒಂದು ವೇಳೆ ದೇವರು ಪ್ರತ್ಯಕ್ಷವಾಗಿ ನಿನಗೇನು ವರ ಬೇಕೋ ಪ್ರಭಾಕರ ಅಂತ ಕೇಳಿದ್ರೆ ನಾ ಕೇಳೋದೇನು ಗೊತ್ತೆ? ಹೇಮ ಯಾವಾಗ್ಲೂ ನಗನಗತಾ ಸಂತೋಷವಾಗಿರ್ಲಿ ಅಂತ. ಸಂತೋಷ, ಬಹಳ ಸಂತೋಷ ನಪ್ಪ, ಸಂತೋಷ. ಪ್ರಭಾಕರ, ನಿಮ್ಮಪ್ಪನ ಇನ್ನೊಂದು ಆಸೆ ನೆರವೇರಿಸೋ ಜವಾಬ್ದಾರಿ ನನಗೆ ನಿನಗೆ ಸೇರಿತ್ತು. ಏನು ಅಂಕಲ್? ನಿನ್ನ ಮದುವೆ. ನನ್ನ ಮದುವೆ? ಅದಕ್ಕೇನೆಯ ನನ್ನ ಮಗಳನ್ನ ಕರ್ಕೊಂಡು ಬಂದಿರೋದು? ಯಾಕಯ್ಯ ಸುಮ್ಮನಾಗ್ಬಿಟ್ಟೆ ಹೇಳಯ್ಯ. ಅಂಕಲ್ ಒಂದ್ ನಿಮಿಷ ಬನ್ನಿ, ಹೊರಗಡೆ ಗಾರ್ಡನ್ ಮಾತಾಡೋಣ. ಆಲ್ ರೈಟ್ ಅಂಕಲ್. ರಾಧನ್ನು ಕರೀರಿ. ರಾಧಾ ಬಾಮ್ಮ. ರಾಧಾ, ಯು ಆರ್ ವೆರಿ ಲಕ್ಕಿ. ಪ್ರಭಾಕರ ದೇವ್ರಂತ ಮನುಷ್ಯ. ಯಾ, ಹೀಸ್ ಗ್ರೇಟ್. ಗಾಡ್ ಬ್ಲೆಸ್ ಯು. ಗುಡ್ ಲಕ್. ನೋಡಯ್ಯ, ನಿನ್ನ ಮನೇಲಿ ಉಳಿಲಿಲ್ಲ ಅಂತ ಬೇಜಾರು ಪಟ್ಕೋಬೇಡ. ಅಪ್ಪಾಜಿ ನಾಯಕರು ಸ್ಟೇಟ್ಸ್ಗೆ ಬಂದಿದ್ದಾಗ ಈ ಸಾರಿ ನಾನು ಮಂಗಳೂರಿಗೆ ಬಂದ್ರೆ ನಿಮ್ಮನೇಲೇ ಉಳಿತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಓ, ಅದಕ್ಕೇನಂತೆ ಅಂಕಲ್, ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ನೋಡಿ, ನಾಳೆ ನಡೆದ ಹತ್ತಲ ಕಡೆ ಬನ್ನಿ. ಬರೋವಾಗ ಮರಿದ್ದೆ, ಹೇಮನ್ನು ಕರ್ಕೊಂಡು ಬನ್ನಿ ಜೊತೆಲಿ. ಪ್ರಭಾಕರ, ನಿನ್ ಮದ್ವೆ ಯಾವಾಗ? ದಿನ ಇನ್ನೂ ಗೊತ್ತು ಮಾಡಿಲ್ಲ. ಹೇಮಾ, ತಗೋ ಬಿಲ್ನ. ಆ ಬಿಲ್ನ ತಗೊಂಡು ಬೆಂಕಿ ಹಾಕು. ಯಾರಿಗ್ ಬೇಕಾಗಿದೆ ಈ ಬಿಲ್ಲು, ಈ ಮನೆ? ಸ್ವಂತ ಸಂಪಾದನೆಯಲ್ಲಿ
ಸ್ವತಂತ್ರವಾಗಿ ಬದುಕೋದನ್ನ ಕಲ್ತಿದ್ದೀನಿ ಹೊರತು ಇನ್ನೊಬ್ಬರ ದಾನ ಧರ್ಮದ ಭಿಕ್ಷೆಯಲ್ಲಿ ಬದುಕೋದನ್ನ ಕಲ್ತಿಲ್ವೋ? ಇನ್ನೊಬ್ಬರ ಪಾಲನ್ನ ಕಸ್ಕೊಳ್ಳೋ ಬುದ್ಧಿ ನಾನು ಕಲ್ತಿಲ್ಲ ಹೇಮಾ. ರಾಮಾಯಣವೋ ರಾಮಾಯಣ ದಾಮು, ನಾನಿನ್ ಮೇಲೆ ಈ ಮನೇಲಿ ವಾಸ ಮಾಡಲ್ಲ. ಸರ್ ಹೌದ್ರಿ, ಈ ಮನೆ ನಂದಲ್ಲ, ಹೇಮಂದು. ಸರ್ ನೋಡಿ, ನನ್ನ ಲೈಬ್ರರಿ ಫರ್ನಿಚರ್ ಎಲ್ಲ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ಗೆ ಸಾಗಿಸ್ಬಿಡಿ. ಸರ್ ಅದಲ್ಲ, ನಾನು ಹೇಳ್ದಷ್ಟು ಮಾಡ್ರಿ. ನಾಳೆ ಬೆಳಗಾಗೋದ್ರೊಳಗೆ ಈ ಮನೇಲಿ ನಂದು ಅಂತ ಏನು ಇರಕೂಡ್ದು, ನನ್ನ ಕಡೆಯವರು ಯಾರು ಇರಕೂಡ್ದು. ಪ್ರಭಾಕರ, ಮನೆ ಬಿಟ್ಟು ಹೋಗ್ತಾ ಇದೀಯಾ? ರಕ್ತ ಸಂಬಂಧನ ತೊರ್ಕೊಂಡು ಹೋಗ್ತಾ ಇದೀಯಾ? ನಮ್ಮ ಬಾಲ್ಯದ ಗೆಳೆತನದ ನೆನಪನ್ನ ಅಳಿಸಕ್ ಹೋಗ್ತಾ ಇದೀಯಾ? ನಿನ್ ಮನೆ ನಾನ್ ಹೇಗಿರ್ಲಿ ಹೇಮಾ, ಹೆಣ್ಣು ನಿನಗ್ ಮಾತ್ರ ಸ್ವಾಭಿಮಾನ ಇದೆ, ಗಂಡ್ಸು ನನಗ್ ಸ್ವಾಭಿಮಾನ ಸತ್ತೋಗಿದೆಯೇನು? ಪ್ರಭಾಕರ, ನೀನೇನಾದ್ರೂ ಈ ಮನೆ ಬಿಟ್ಟು ಹೊರಟೆ ಆ ಕ್ಷಣದಿಂದ ನಾನು ನಿನ್ ಮನೇಲಿರೋದ. ನೋಡು, ಈ ಮನೆ ನಿಂದು, ಇರೋದು ಬಿಡೋದು ನಿನ್ನಿಷ್ಟ, ನಾನಂತೂ ಈ ಮನೇಲಿರಲ್ಲ. ಪ್ರಭಾಕರ, ಏನಮ್ಮ ಏನ್ ಸಮಾಚಾರ, ಏನ್ ಬಂದದ್ದು? ಅಂಕಲ್, ಈ ವಿಲ್ನಲ್ಲಿರೋ ಹಾಗೆ ಪ್ರಭಾಕರ ವಾಸವಾಗಿರೋ ಮನೆ ನಂದೆ ತಾನೇ? ಧಾರಾಳವಾಗಿ ಅಂದ್ರೆ ಆ ಮನೆನ ಮಾರೋದೋ ಬಿಡೋದೋ ದಾನ ಮಾಡೋದೋ ಎಲ್ಲ ಹಕ್ಕು ನನಗ್ ಸೇರಿತಾನೆ? ಅದರಲ್ಲಿ ಯಾಕಮ್ಮ ಅನುಮಾನ? ಹಾಗಾದ್ರೆ ಆ ಮನೆನ ರಾಧಾ ಹೆಸರು ಮಾಡಿಸಿ. ರಾಧಾ ಹೆಸರಿಗೆ ಯಾಕೆ? ಅಂಕಲ್, ಪ್ರಭಾಕರ ರಾಧಾ ಇವ್ರ ಮದುವೆ ದಿನ ನನ್ನ ಹೆಸರು ಬಂದಿರೋ ಆ ಮನೇನ ರಾಧಾಗೆ ಪ್ರೆಸೆಂಟ್ ಮಾಡ್ಬಿಡ್ತೀನಿ. ಹೇಮಾ, ವಂಡರ್ಫುಲ್ ಐಡಿಯಾ. ಹೇಮಾ, ಪ್ರಭಾಕರ ನನ್ನ ಮದುವೆ ಆಗೋದಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ, ಅವ್ರ ಮದ್ವೆ ಆಗೋದಾದ್ರೆ ನಿನ್ನೇ ಇಲ್ದಿದ್ರೆ ಅವ್ರ ಜೀವನದಲ್ಲಿ ಮದ್ವೆ ಅನ್ನೋದೇ ಇಲ್ವಂತೆ. ಹೇಮಾ, ಪ್ರಭಾಕರನೇ ನಿಮ್ ತುಂಬಾ ಪ್ರೀತಿಸ್ತಿದ್ದಾರೆ, ನೀನೇ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ಹಿತಕ್ಕೋಸ್ಕರ ಅವ್ರು ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದಾರೆ. ಪ್ರಭಾಕರ್ ನಿನ್ ಮದುವೆ ಆಗೋಕ್ಕೂ ಇಷ್ಟವಿಲ್ದೆ ಹೋದ್ರೆ ನೀನು ಒಪ್ಪದವ್ರ ಜೊತೆಯಲ್ಲೇ ತಾನೇ ನಿಂತು ನಿನ್ ಮದುವೆ ಮಾಡೋಕ್ಕೂ ಅವನ್ ಸಿದ್ಧ. ನಿನ್ನ ಸಂತೋಷನೇ ಅವನ್ ಸಂತೋಷ ಮಗಳು.
ಮಾಡಬಹುದಾದ್ರೆ ಮದುವೆ ಅನ್ನೋದು ಇಲ್ವಂತೆ. ನಿನ್ನ ಸಂತೋಷನೇ ಅವನ ಸಂತೋಷ ಮಗು. ಅವ್ರ ಮದುವೆ ಆಗೋದಾದ್ರೆ ಅವ್ರ ಜೀವನದಲ್ಲಿ ಮದುವೆ ಅನ್ನೋದು ಇಲ್ವಂತೆ. ನಿನ್ನ ಸಂತೋಷನೇ ಅವನ ಸಂತೋಷ ಮಗು. ಲೆಕ್ಕ ತೀರ್ಸಕ್ ಬಂದೇನು? ಪ್ರಭಾಕರ, ನನಗೆ ಮದುವೆ. ಯಾವಾಗ? ದಿನ ಇನ್ನೂ ಗೊತ್ತು ಮಾಡಿಲ್ಲ. ಗಂಡ ಯಾರು? ನಿಮ್ಮಪ್ಪನ ಆತ್ಮಕ್ಕೆ ಈ ಮದುವೆ ಒಪ್ಪಿಗೆನೆ? ನನ್ನಿಷ್ಟನೇ ನಮ್ಮಪ್ಪನಿಷ್ಟ.